हरि ओम ओम नमो ब्रह्मणे नमो अस्त्रग्नये नमः पृथिव्यै नमो ओषधीभ्यः नमो वाचे नमो वाचस्पतये नमो विष्णवे बृहते करोमि ओम शांति 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 ओम नमो ब्रह्मणे धारणं मे अस्त्वनिराकरणं धारयिता भूयासं कर्णयो श्रुतं माचो ओड्वं ममामुषोम हरि ओम सहनाववतो सहनो भुनक्तो सहवीर्यं करवावहै तेजस्विनावधीतमस्तु मा विद्विषावहै ओम शांति 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 हरि ओम हिरण्यगर्भसमवर्तताग्रे भूतस्य जातः पतिरेक आसीत् सदाधार पृथिवीन्द्यामुते मां कस्मै देवाय हविषा विधेम या आत्मदा बलदा यस्य विश्व उपासते प्रशिषं यस्य देवाः यस्य छायामृतं यस्य मृत्युः कस्मै देवाय हविषा विधेम यः प्राणतो निमिषतो महित्वैकैद्राजा जगतो बभूव य ईशे अस्य द्विपदश्चतुष्पदः कस्मै देवाय हविषा विधेम यस्येमे भवन्तो महित्वा यस्य समुद्रकं रसया सहाहुः यस्येमा प्रतिशो यस्य बाहू कस्मै देवाय हविषा विधेम येन द्यौरुग्रा पृथिवी च दृढा येन स्वस्थभितं येन नाकः यो अन्तरिक्षे रजसो विमानः कस्मै देवाय हविषा विधेम यं कन्दसि अवसादस्तभाने अभ्यैक्षेतां मनसा रेजमाने यत्राधिसूर मुदितो विभाति कस्मै देवाय हविषा विधेम आपो यद्बृहतीर्विश्वमायं गर्भं दधाना जनयन्तीरग्निं ततो देवानां समवर्तता सुरेकः कस्मै देवाय हविषा विधेम यश्चिदापो महिना पर्यवश्यद्दक्षं दधाना जनयन्तीर्यज्ञं यो देवेष्वधिदेव एक आसीत् तस्मै देवाय हविषा विधेम मानो हिगुंसी जनिताय पृथिव्या यो वादिवं सत्यधर्मा जजान यश्चापश्चन्द्रा बृहतीर्जजान कस्मै देवाय हविषा विधेम प्रजापतेन त्वदेतान्यन्य विश्वा जातानि परितापभूव यत्कामास्तेजहोमस्तन्नो अस्तु वयग्रस्यामपतयोरयीणां हरिः ओम एल्लरिगू नमस्कारगळु निन्ने निमगेल्लरिगू परिचितवागिरुव ಒಂದು ಮಂತ್ರ ವಿಶ್ವದಾದ್ಯಂತ ಪರಿಚಿತವಾಗಿರುವ ಒಂದು ಮಂತ್ರದ ಅರ್ಥವನ್ನು ಯಥಾಶಕ್ತಿ ವಿವರಿಸುವ ಯತ್ನ ಮಾಡಿದೆ. ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಸ್ಯ ಜಂತೋರ್ನಿಹಿತೋ ಗುಹಾಯಾಂ. ಕಠೋಪನಿಷತ್ತಲ್ಲಿ ಸ್ವರ ಇಲ್ಲ. ಇದೇ ಮಂತ್ರ ಯಾಜ್ಞಿಕಿ ಅಥವಾ ಮಹಾನಾರಾಯಣದಲ್ಲಿ ಬರುವಾಗ ಅಲ್ಲಿರುವ ಸ್ವರವನ್ನು ಹೇಳ್ತಾ ಇದ್ದೇನೆ. ಅಣೋರಣೀಯಾನ್ ಅಣೋರಪಿ ಅಣೀಯಾನ್ ಮಹತೋ ಮಹೀಯಾನ್ ಆತ್ಮ ಅಸ್ಯ ಜಂತೋ ಜನನ ಮರಣ ಶೀಲನಾದ ಜನನ ಮರಣ ಶೂನ್ಯನಾದ ಅಲ್ಲ. ಜನನ ಮರಣಗಳು ಯಾವನಿಗೆ ಶೀಲವೋ ಸ್ವಭಾವವೋ ಅಂಟಿಕೊಂಡು ಬಂದಿರತಕ್ಕಂಥ ಕರ್ಮದ ಬಂಧನಗಳು ಅಸ್ಯ ಜಂತೋಹೋ ಆ ಜೀವಾತ್ಮನ ಸಕಲ ಪ್ರಾಣಿವರ್ಗದ ಜೀವಜಾತದ ಆತ್ಮ ಹೃದಯ ಗುಹೆಯಲ್ಲಿದ್ದಾನೆ. ಅಣೋರಣೀಯಾನ್ ಮಹತೋ ಮಹೀಯಾನ್ ಎಲ್ಲಿದ್ದಾನೆ? ಆತ್ಮ ಅಸ್ಯ ಜಂತೋಹೋ ನಿಹಿತೋ ಗುಹಾಯಾಂ ಹೃದಯ ಗುಹೆಯಲ್ಲಿ ಹೊಕ್ಕಿದ್ದಾನೆ, ಅಂತರ್ಯಾಮಿಯಾಗಿದ್ದಾನೆ.
ಮತ್ತೆ ಕಾಣಿಸ್ತಾ ಇಲ್ವಲ್ಲ. ಸತೋಬಂಧು ಮಸ ತಿನಿರವಿಂದನ್, ಇನ್ನೊಂದು ಕಡೆ ಹೇಳ್ತಾರೆ ಸತೋಬಂಧು ಮಸ ತಿನಿರವಿಂದನ್. ಸತೋಬಂಧು ಅಸತಿ, ಅಸತ್ತಾಗಿರುವ ಅಂದರೆ ಕಾಲದೇಶವರ್ತಿಯಾಗಿರುವ ಜಗತ್ತಿನಲ್ಲಿ ಸತ್ ಶಬ್ದ ವಾಚ್ಯವಾದ ಜೀವಾತ್ಮನ ಹೃದಯದಲ್ಲಿ ಬಂಧನದಲ್ಲಿ ಸಗುಣದಲ್ಲಿ ನಮ್ಮನ್ನು ಬಿಟ್ಟಿರಲಾರ್ದು ಸತೋಬಂಧು ಮಸತಿ ನಿರವಿಂದನ್ನೇ ಹೃದಯ ಪ್ರತೀಶ್ಯ ಕವಯೋ ಮನೀಷಿಣ ಕವಯೋ ಮನೀಷಾಹ. ಅದನ್ನು ಒಂದು ಕಡೆ ಹೇಳ್ತಾರೆ ಸಹೈವ ಸಂತಂ ನ ವಿಜಾನಂತಿ ದೇವಾ. ಏನು ಪುಂಖಾನುಪುಂಖವಾಗಿ ಜ್ಞಾಪಕ ಬರುತ್ತೆ ಅಲ್ಲಿ ಕೂತಿರ ಮಂತ್ರಗಳು. ಸಹೈವ ಸಂತಂ, ಸಹೈವ ನಮ್ಮ ಜೊತೆಯಲ್ಲಿಯೇ ಸದಾ ವಾಸ ಮಾಡುವ ಭಗವಂತನನ್ನ ಸಹೈವ ಸಂತಂ ನ ವಿಜಾನಂತಿ ದೇವಾ. ದೇವಾನಾಂ ಬಂಧು ನಿಹಿತಂ ಗುಹಾಸು. ದೇವತೆಗಳು ಅರಿಯರು, ದೇವತೆಗಳಿಗೂ ಅವನ ಅಂತರ್ಯಾಮಿ, ನಮಗೂ ಅಂತರ್ಯಾಮಿ, ಜಡವಸ್ತುಗಳಿಗೂ ಅಂತರ್ಯಾಮಿ. ಅಣು ರೇಣು ತೃಣ ಕಾಷ್ಟ ಅಣೂರಣೀಯಾನೆ, ಅವನಿಲ್ಲದೇ ಜಾಗವೇ ಇಲ್ಲ. ಹಾಗಿದ್ರೂ ನಾವು ಅರಿತಾ ಇಲ್ಲ. ವಿಲಕ್ಷಣತ್ವ ಬ್ರಹ್ಮಸೂತ್ರ, ಇಂಥದ್ದೊಂದು ವಸ್ತು ಇದೆಯೇ ಅಂತ ತುಂಬ ಜನ ಆಶ್ಚರ್ಯಪಟ್ರು. ಇಲ್ಲವೇ ಇಲ್ಲ ಅಂತ ಸಿದ್ಧಾಂತ ಮಾಡೋಕೆ ನೋಡಿದ್ರು ಕೆಲವರು. ಒಬ್ಬರ ಹೆಸರಾದರೂ ಜ್ಞಾಪಕ ಬರಬೇಕು ನಿಮಗೆ, ಎಲ್ಲ ಕಡೆ ಇದ್ದಾನೆ ಎಲ್ಲ ಕಡೆ ಇದ್ದಾನೆ ಅಂತ ಹುಚ್ಚ ಸಿಕ್ಕಾಪಟ್ಟೆ ಹೇಳ್ತಾ ಇದೆಯಲ್ಲ ಯಾರವನು. ಹಿಂಗಿಲ್ಲ ಯಾಲೆನ್ರಿ ಹಿರಣಿ ಅಂತ ಉಂಡ್ಬೂಡಯ್ಯಪ್ಪ ಹಿರಣ್ಯ ಕಶಿಪು. ಇಲ್ಲಿ ಇಲ್ಲದೆ ಇದ್ರೆ ನೋಡಿ ಮಾಡ್ತೇನೆ ನಿನಗೆ ಅಂತ ಕತ್ತಿಯನ್ನು ಬಿಚ್ಚಿದ, ಕಂಬವನ್ನು ತಟ್ಟಿದ. ಹಂಗೆ ಅಪ್ಪಳುದೇ ಅವನ್ ವಿಯ ತೋನ್ರಿಯ ಎನ್ ಸಿಂಗ ಪಿರಾನ್ ಪೆರುಮೈ ಯಾರಾಯಂ ಶೀರ್ಮೈತೆ ಅಂತರ್ವ್ಯಾಪ್ತಿ. ನರಸಿಂಹಾವತಾರದಲ್ಲಿ ಒಂದೊಂದು ವಸ್ತುವಿನ ಇದು ಜಡ ಇದು ಚೇತನ ಅವನಿಗೆ ವ್ಯತ್ಯಾಸ ಇಲ್ಲ, ಎಲ್ಲಕ್ಕೂ ಅವನೇ ಅಂತರ್ಯಾಮಿ. ಅಂತರ್ಯಾಮಿ ಇಲ್ಲದೇ ಇದ್ರೆ ಏನಾಗ್ತಿತ್ತು? ಜಡ ವಸ್ತುಗಳಿಗೆ ಜಡ ಸ್ವರೂಪ ಸಿದ್ಧಿ ಆಗ್ತಾ ಇರಲಿಲ್ಲ, ಚೇತನಕ್ಕೆ ಚೇತನ ಸ್ವರೂಪ ಸಿದ್ಧಿ ಆಗ್ತಾ ಇರಲಿಲ್ಲ. ಇವತ್ತು ಕಲ್ಲು ಮುಳ್ಳು ಅಟಾಮಿಕ್ ವೈಟ್ ವ್ಯತ್ಯಾಸದಿಂದ ಲೋಹಗಳಲ್ಲಿ ಯುರೇನಿಯಂ ಅಂತಾರೆ, ಬೆಳ್ಳಿ ಅಂತಾರೆ, ಬಂಗಾರ ಅಂತಾರೆ, ಥೋರಿಯಂ ಅಂತಾರೆ, ಎಷ್ಟೋ ಲೋಹ ಅಲ್ಯೂಮಿನಿಯಂ ಅಂತ ಒಂದಿದೆ. ಅಲಾಯ್ಸ್ ಬೆಸಿಗೆ ಒಂದಕ್ಕೊಂದಕ್ಕೆ ಜೋಡಿಸಿದ್ದು ಹಿತ್ತಾಳೆ ಅಂತ ಇದೆ, ಟಿನ್ ಅಂತ ಹೇಳ್ತಾರೆ. ಆ ಎಲ್ಲ ವಸ್ತುಗಳಲ್ಲಿಯೂ ಭಗವಂತ ಅಂತರ್ಯಾಮಿಗಿರೋದ್ರಿಂದಲೇ ಒಂದು ಇನ್ನೊಂದಾಗುವುದಿಲ್ಲ. ಬಂಗಾರ ಬಂಗಾರವಾಗಿರೋದಕ್ಕೆ ಕಾರಣ ಅದರಲ್ಲಿ ಭಗವಂತ ಅಂತರ್ಯಾಮಿಯಾಗಿದ್ದಾನೆ. ಅದರ ಗುಣ ಏನು? ಅದು ಕಪ್ಪು ಹಿಡಿಯೋದಿಲ್ಲ, ಕೆಟ್ಟ ಹಿಡಿಯೋದಿಲ್ಲ. ಎಷ್ಟು ವರ್ಷ ಇಟ್ಟರು ಬಂಗಾರ ಬಂಗಾರವೇ, ಕರೋಡಾಗೋದಿಲ್ಲ. ಕಬ್ಬಿಣ ಅನ್ನೋದನ್ನ ಮಳೆಯಲ್ಲಿ ನೆನೆಸಿದರೆ, ಗಾಳಿಯಲ್ಲಿ ಇಟ್ಟುಬಿಟ್ರೆ ಅದು ಪುಡಿಪುಡಿಯಾಗಿ ಹೋಗುತ್ತೆ ಎಷ್ಟೋ ದಿವಸ ಕಳೆದ ನಂತರ. ಅದರ ಶೀಲ, ಅದರ ಗುಣ, ಕಬ್ಬಿಣದ ಗುಣ, ಕಬ್ಬಿಣ ಕಾರ್ಬನ್ನು ಕರಿ ಹೊನ್ನು ನೋಡಿ, ಕಬ್ಬಿಣ ಶಬ್ದ ಬಂದದ್ದು ಕರಿಯ ಹೊನ್ನು ಕಾರ್ಬನ್ನು ಕರ್ಬಣ, ಇಂಗ್ಲಿಷ್ ಕಾರ್ಬನ್ ಅಲ್ಲ ಇದು. ಈ ಹೇಳ್ತಾರೆ ಅಟಾಮಿಕ್ ವೈಟ್ಸ್ ಚೇಂಜ್ ಮಾಡ್ಬೋದು ನಾವು ಅಂತ ಹೇಳಿ, ಮಾಡಿ ಮಾಡಿದ್ರೆ ಏನಾಗತ್ತೆ ನೋಡಿ. ಹೈಡ್ರೋಜನ್ ಆಕ್ಸಿಜನ್ ಮಾಡಿ, ಆಕ್ಸಿಜನನ್ನ ಅಮೋನಿಯಂ ಮಾಡಿ, ಅಮೋನಿಯಂನ ಇನ್ನೊಂದು ಮಾಡಿ ಮಾಡ್ತೀರಾ? ಕೆಮಿಸ್ಟ್ರಿ ಅವರು ರಾಸಾಯನಿಕ ಶಾಸ್ತ್ರ ಅಂತಾರೆ, ಅದು ಬ್ಲ್ಯಾಕ್ ಮ್ಯಾಜಿಕ್ ಆಗ್ತದೆ. ಆದರೆ ಪ್ರಕೃತಿ ತನ್ನ ಗುಟ್ಟನ್ನು ತಾನೇ ನಮಗೆ ಬಿಟ್ಟುಕೊಡ್ತದೆ ಕೆಲವು ಕಡೆಯಲ್ಲಿ. ಹಾಗೆ ಬಿಟ್ಟುಕೊಟ್ಟ ಪ್ರಯುಕ್ತ ಕೆಲವೊಂದು ತರಹ ತಾಮ್ರದ ಜಾತಿಗಳಿಂದ ಬಂಗಾರವನ್ನು ಮಾಡಬಹುದು. ಎಲ್ಲ ಜಾತಿ ತಾಮ್ರದಿಂದ ಅಲ್ಲ, ಅದಕ್ಕೆ ರಸವಿದ್ಯೆ ಎಂಬುದಾಗಿ ಹೇಳ್ತಾರೆ ಆಯುರ್ವೇದದಲ್ಲಿ. ಒಂದು ವಿಭಾಗ ರಸವಿದ್ಯೆ ಎಂಬುದು, ಅದು ಚಾಣಕ್ಯನಿಗೆ ಗೊತ್ತಿತ್ತು. ಆದ್ದರಿಂದ ರಸವಿದ್ಯೆಯಿಂದ ಬಂಗಾರದ ಮೂಟಗಳನ್ನು ಮಾಡಿದ ಅಂತ ನಾವು ಕಾದಂಬರಿಯಲ್ಲಿ ಬರೆದಿರೋದು ಓದಿರ್ಬೋದು. ಇದಕ್ಕೆ ಆಧಾರ ಎಲ್ಲಿದೆ? ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿದೆ.
ಸೂತ್ರ ಕೊಟ್ಟಿಲ್ಲ ಅಲ್ಲ ಅಂತ ಜಗಳ ಮಾಡಿದ್ರು ಒಬ್ರು ನನ್ನ ಜೊತೆಯಲ್ಲಿ. ನಾಳೆ ಸೂತ್ರ ಕೊಟ್ಟಿದ್ರೆ ನೀವು ಬಂಗಾರ ಮಾಡ್ತಿದ್ರಿ ಅಂತ ಕೊಡಲಿಲ್ಲ, ಅದ್ರ ಪಾಸಿಬಿಲಿಟಿ ತೋರಿಸಿದ್ದಾರೆ. ಏ ನಾ ಮೆಟಲರ್ಜಿ ಓದಿದವನು, ನನಗೆ ಗೊತ್ತಿಲ್ಲ. ಹೌದು ನೀವು ಸರ್ವಜ್ಞರಲ್ಲ, ಚಾಣಕ್ಯ ಮುಟ್ಟಾಳನಲ್ಲ. ಕೆಲವೊಂದು ಜಾತಿ ಬಂಗಾರದಿಂದ ಮಾತ್ರ, ಅಲ್ಯೂಮಿನಿಯಂದಲ್ಲ. ಹುಬ್ಬಳ್ಳಿ ಬೆಂಗಳೂರಿನಲ್ಲಿ ಒಬ್ಬರಿದ್ದರು 150-200 ವರ್ಷಗಳ ಹಿಂದೆ, ಒಬ್ಬರು ಗೋಸಾವಿ. ಗೋಸಾವಿ ಎನ್ನುವ ಶಬ್ದ ಗೋಸ್ವಾಮಿ ಎನ್ನುವುದರ ಕನ್ನಡ ರೂಪಾಂತರ, ಗೋಸಾಯಿ ಆಗಿದೆ ಅದು. ಎಲ್ಲಿಯವರು ಏನು ಕಥೆಯೋ ಅವರಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಆರ್ ಟಿ ಸ್ಟ್ರೀಟ್ ಅಂತಾರೆ, ರಂಗಸ್ವಾಮಿ ಟೆಂಪಲ್ ಸ್ಟ್ರೀಟ್ ಕೇಳಿದ್ದೀರಾ? ಬಳೆಪೇಟೆಗೆ ಅವೆನ್ಯೂ ರಸ್ತೆಗೆ ನಡುವೆ ಮಧ್ಯೆ ಅಲ್ಲ ಅಡ್ಡದಲ್ಲಿ ಖಿಲಾರಿ ರೋಡ್ ಅಂತ ಒಂದಿದೆ. ಬೆಂಗಳೂರಲ್ಲಿ ಅತ್ಯಂತ ಹಳೆಯದಾದಂತಹ ಒಂದು ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ, ಕೆಂಪೇಗೌಡರಿಗಿಂತ ಹಳೆಯದು. ಆ ದೇವಸ್ಥಾನದ ಪಕ್ಕದಲ್ಲಿ ಅವರು ವಾಸ ಮಾಡ್ತಾ ಇದ್ರು. ಅವರು ವರ್ಷಕ್ಕೆ ಒಂದು ದಿವಸ ಯಾವುದೋ ಹುಣ್ಣಿಮೇನೋ ಅಮಾವಾಸ್ಯೇನೋ ಯಾವುದೋ ಅರ್ಧೋದಯವೋ ಮಹೋದಯವೋ ಯಾವುದೋ ಒಂದು ಪರ್ವಕಾಲದಲ್ಲಿ ಬಂಗಾರವನ್ನು ತಯಾರು ಮಾಡಿ ಕನ್ಯಾರ್ಥಿಗಳು ಮಕ್ಕಳು ಮದುವೆ ಆಗಬೇಕು ಕೈಲಿ ಹಣ ಅಂತ ಇಲ್ಲ ಅಂತವರಿಗೆ ಅದನ್ನು ದಾನ ಮಾಡಿ ಕೊಡ್ತಾ ಇದ್ರು ಗೋಸಾವಿ. ಅವ್ರಿಗೆ ಗೊತ್ತಿತ್ತು ಅದು. ಆಮೇಲೆ ಎಷ್ಟೋ ಜನ ಬಂದರು ಬಂಗಾರ ತಗೊಂಡವ್ರು, ನಮ್ಗೆ ಆ ವಿದ್ಯೆ ಹೇಳ್ಕೊಡಿ, ನಮ್ಗೆ ಆ ವಿದ್ಯೆ ಹೇಳ್ಕೊಡಿ. ನೀವು ಗೃಹಸ್ಥರು ನಿಮ್ಗೆ ಹೇಳ್ಕೊಡೋದಿಲ್ಲ, ದುರಾಸೆ ಬರ್ತದೆ. ಎಲ್ಲ ಸನ್ಯಾಸಿಗಳಿಗೆ ದುರಾಸೆ ಇರೋ ಕಾಲ, ಗೃಹಸ್ಥರಿಗೆ ಏನ್ರಿ ಕೇಳ್ತೀರಿ? ಆಮೇಲೆ ಅವರು ಪ್ರಾಣ ಬಿಡುವ ಕಾಲದಲ್ಲಿ ಆಂಧ್ರದ ಕಡೆಯಿಂದ ಕೆಲವರು ಶ್ರೀ ವೈಷ್ಣವರು ಪೈಖಾನ ಸಾಗಮದ ಅರ್ಚಕರು ಬಂದು ನಮಗೆ ಕೊಡಿಯೋ ವಿದ್ಯೆ ಇನ್ನ ಅಂತ ಕೇಳಲಾಗಿ, ನೀವು ಗೃಹಸ್ಥರೇ ನಿಮಗೆ ಕೊಡೋಲ್ಲ, ಅದಕ್ಕೆ ಬದಲಾಗಿ ಇಲ್ಲೊಂದು ಆಂಜನೇಯ ವಿಗ್ರಹವನ್ನು ಸ್ಥಾಪನೆ ಮಾಡ್ತೇನೆ. ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದವರಿಗೆ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗುತ್ತೆ ಅಂತ ಒಂದು ಆಂಜನೇಯ ಮೂರ್ತಿಯನ್ನು ಸ್ಥಾಪನೆ ಮಾಡಿದರು. ಆಗಿನ ಕಾಲದಲ್ಲಿ ಅದಕ್ಕೆ ಬಾಗಲೇ ಇರಲಿಲ್ಲ, ಎರಡು ಕಡೆ ದೀಪ ಹಚ್ಚುವುದಕ್ಕೆ ಕಂಬಗಳು, ಕಲ್ಲಿನ ಕಂಬಗಳು. ಅದಕ್ಕೆ ತುಪ್ಪದ ಆಂಜನೇಯ ಸ್ವಾಮಿ ಅಂತ ಹೆಸರಾಯಿತು. ಬಂದವರು ಕೇಳಿಲ್ಲ ಇದ್ದ ಕತೆ. ಬಂದವರೆಲ್ಲ ತುಪ್ಪ ಸುರಿಯೋದು, ದೀಪ ಹಚ್ಚೋದು, ಆಂಜನೇಯ ಪ್ರದಕ್ಷಿಣೆ ಮಾಡುವುದು. ಒಂದು ಸಣ್ಣ ಅವನಿಗೆ ಮಾತ್ರ ಒಂದು ಮಂಟಪ, ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡವರಿಗೆ ಇಷ್ಟಾರ್ಥ ಸಿದ್ಧಿ ಆಗ್ತದೆ, ಕಷ್ಟಗಳು ನೆರವೇರುತ್ತೆ. ಬಂಗಾರ ಮಾಡೋ ಕೆಲಸವನ್ನು ಹನುಮಂತ ಮಾಡ್ತಾನೆ ಅಂತ ಅವರು ಅಲ್ಲಿ ಸ್ಥಾಪನೆ ಮಾಡಿದ್ದನ್ನು. ಅಲ್ಲಿಂದ ಎಷ್ಟೋ ಜನರೇಷನ್ಸ್ ಈಗ ಬಂದಿರುವ ಅರ್ಚಕರು ಕೆಲವರು 106 ವರ್ಷ ಒಬ್ಬರು ಬದುಕಿದ್ರು, ರಾಮಚಂದ್ರಾಚಾರ್ಯರು ಅಂತ, ನಮಗೆ ತುಂಬ ಬೇಕಾದವರು. ಪಕ್ಕದಲ್ಲಿ ರಾಮಚಂದ್ರ ಸ್ವಾಮಿಯನ್ನು ಆಮೇಲೆ ಪ್ರತಿಷ್ಠೆ ಮಾಡಿದರು. ನಮ್ಮ ಸ್ನೇಹಿತರು ಬೆಂಗಳೂರಿನಿಂದ ಬರ್ತಾ ಇದ್ರಲ್ಲ ಶ್ರೀನಿವಾಸ ಅಯ್ಯನವರು, ಹೋಗಿಬಿಟ್ರು ಈಗಿಲ್ಲ ಪಾಪ. ಅವರು ಆ ತುಪ್ಪದ ಆಂಜನೇಯ ಸ್ವಾಮಿಯ ಅವಿಚ್ಛಿನ್ನ ಭಕ್ತರು, ಕೊಡುಗೈ ದಾನಿಗಳು. ಯಾತಿ ಕೇಳ್ತೇವೆ, ಯಾವುದೋ ಕೆಲವು ಗುಟ್ಟನ್ನು ಪ್ರಕೃತಿ ಹೇಳಿಕೊಡು, ಸೀಸವನ್ನು ಬಂಗಾರ ಮಾಡೋಕ್ಕಾಗೋಲ್ಲ. ಯಾಕೆಂದರೆ ಅದರಲ್ಲಿ ಭಗವಂತ ಇದ್ದಾನೆ, ಅದರ ಸ್ವರೂಪವನ್ನು ರಕ್ಷಣೆ ಮಾಡ್ತಾನೆ. ಒಂದರ ಸ್ವರೂಪ ಇನ್ನೊಂದಾಗಿ ಬಿಟ್ಟರೆ ಸಾಂಕರ್ಯ ಬೆರೆತು ಹೋಗ್ತದೆ, ಅಲ್ಲೋಲ ಕಲ್ಲೋಲ ಆಗಿ ಹೋಗ್ತದೆ. ವ್ಯವಸ್ಥೆ ಅಂತ ಬೇಕು ಜೀವನದಲ್ಲಿ, ಕೆಮಿಸ್ಟ್ರಿ ಆಗಲಿ ಫಿಸಿಕ್ಸ್ ಆಗಲಿ. ನಿಮಗೆ ಭೌತಶಾಸ್ತ್ರ ರಸಾಯನಶಾಸ್ತ್ರದ ನಿಯಮಗಳನ್ನು ಏನು ಹೇಳುತ್ತೆ, ಆ ನಿಯಮಗಳು ಜಗತ್ತು ಹುಟ್ಟದಂದಿನಿಂದ ಇವತ್ತಿನವರೆಗೆ ಏನು ಬದಲಾಗಿಲ್ಲ. ಅದಕ್ಕೆ ಕಾರಣ ಭಗವಂತ ಅದರಲ್ಲಿ ಸ್ವಾಧೀನ ತ್ರಿವಿಧ, ಸ್ವಾಧೀನ ತ್ರಿವಿಧ ಚೇತನ ಚೇತನ ಸ್ಥಿತಿ ಪ್ರವೃತ್ತಿಯ ಸ್ವರೂಪಂ. ಗದ್ಯದಲ್ಲಿ ಹೇಳ್ತಾರೆ ಸ್ವಾಧೀನ ಭಗವಂತ ಎಲ್ಲ ಸ್ವಾಧೀನ. ಯಾವುದು? ತ್ರಿವಿಧ ಚೇತನ ಬದ್ಧ ಮುಕ್ತ ನಿತ್ಯ, ತ್ರಿವಿಧ ಅಚೇತನ ಪ್ರಕೃತಿ ಕಾಲ ಶುದ್ಧ ಸತ್ವ, ಇವುಗಳ ಸ್ಥಿತಿ ಪ್ರವೃತ್ತಿ ಭೇದಂ. ಯಾವ್ಯಾವ್ದು ಹೇಗಿರಬೇಕೋ, ಯಾವ್ಯಾವ್ದು ಹೇಗೆ ಪ್ರವೃತ್ತಿ ಮಾಡಬೇಕೋ ಅದೆಲ್ಲವನ್ನು ಭಗವಂತ ನಿಯಂತ್ರಣ ಮಾಡ್ತಾ ಇದ್ದಾನೆ. ಸರ್ವಸ್ಯ ವಶೀ, ಸರ್ವಸ್ಯ ಅಂತರಾತ್ಮನಾಗಿದ್ದಾನೆ. ಆದ್ದರಿಂದ ಆತ ಆ ಪದಾರ್ಥಗಳಿಗೆ ಆಯಾ ಗುಣಗಳು ಅಂಟಿಕೊಂಡೇ ಇರುವುದು. ನಿನ್ನೆ ಇವತ್ತು ಅಲ್ಲ ನಾಳೆ ಅಲ್ಲ, ಜಗತ್ತಿರುವ ತನಕ ಸೀಸ ಸೀಸವೆ, ಬಂಗಾರ ಬಂಗಾರವೇ. ಸೀಸದ ಪಾತ್ರೆಯಲ್ಲಿ ಯಾರು ಅಡುಗೆ ಮಾಡ್ತಾರಿಯೇ, ಮಾಡಿದ್ರೆ ಏನಾಗುತ್ತೆ?
ನೀರಿಟ್ಟರೆ ಸೀಸುವೆ ಕರಿಗೆ ಹೋಗುತ್ತೆ. ಪಾತ್ರೆಯಲ್ಲಿ ನೋಡುವಷ್ಟರಲ್ಲಿ ಪಾತ್ರೆಯೇ ಇಲ್ಲ. ಅದ್ರಲ್ಲಿ ಮಾಡೋಕೆ ಬರೋಲ್ಲ, ಪ್ಲಾಸ್ಟಿಕಲ್ಲಿ ಮಾಡೋಕೆ ಬರುತ್ತೆ. ಇದು ಕೃತಕ ಮನುಷ್ಯ ಮಾಡಿಕೊಂಡದ್ದು. ವೈದಿಕರು ಇವತ್ತಿಗೂ ಭಾರತ ದೇಶದಲ್ಲಿ ಕೃತಕವಾದ ಪದಾರ್ಥಗಳನ್ನು ತಿರಸ್ಕಾರ ಮಾಡ್ತಾರೆ. ದೇವರು ಮಾಡಿದ್ದು ಪ್ರಾಕೃತವಾಗಿ ಅಲ್ಲ, ದೇವರು ಮಾಡಿದ್ದು ಸ್ವಾಭಾವಿಕವಾಗಿರಬೇಕು. ಆದ್ದರಿಂದ ಅವನು ಸ್ವಭಾವಕ್ಕೆ ಪ್ರಕೃತಿಗೆ ಹೊಂದಿಕೊಂಡ್ರೆ ಅವನ ನಿಯಮಗಳಿಗೆ ಬದ್ಧನಾಗಿರಬೇಕು. ಇಟ್ಟಾಂಗೆ ಇರುವೆನು ಹರಿಯೇಂದ್ರು ಶ್ರೀಪಾದರಾಜರು, ಭಗವಂತನ ನಿಯಮಗಳನ್ನು ಮೀರಬಾರದು. ಋತಸ್ಯ ಗೋಪ್ತ ಸತ್ಯಸ್ಯ ಪರಿರಕ್ಷಿತ ಆ ಭಗವಂತ. ಆದ್ದರಿಂದ ಅಣುಹೊರಣೀಯ ಅತ್ಯಂತ ಸೂಕ್ಷ್ಮವಾದಂಥ ಪರಮಾಣುವಿನಲ್ಲಿ, ಇವತ್ತು ಎಲೆಕ್ಟ್ರಾನ್ ಅಂತ ಹೇಳ್ತೀರಿ, ಪ್ರೋಟಾನ್ ಅಂತ ಹೇಳ್ತೀರಿ, ಎಲೆಕ್ಟ್ರಾನಿಕ್ಸ್ ಅಂತ ಇದೆ. ಪ್ರೋಟಾನಿಕ್ಸ್ ಅಂತ ಬಂದಿಲ್ಲ, ಬರಬಹುದು ಗೊತ್ತಿಲ್ಲ. ಪಾಸಿಟ್ರಾನಿಕ್ಸ್ ಅಂತ ಬರಬಹುದು ಗೊತ್ತಿಲ್ಲ. ಬರೀ ಎಲೆಕ್ಟ್ರಿಕಲ್ ಕೇಳಿದ್ದು, ವಿದ್ಯುತ್ ಶಕ್ತಿ. ನಾವೆಲ್ಲ ಓದೋ ಕಾಲದಲ್ಲಿ ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಅಷ್ಟೇ ಇತ್ತು. ಎಲೆಕ್ಟ್ರಾನಿಕ್ ಅಂತ ಬಂತು, ಕಂಪ್ಯೂಟರ್ ಸೈನ್ಸ್ ಅಂತ ಬಂತು, ಇನ್ನೂ ಏನೇನೋ ಬರ್ತಾ ಇದೆ, ಹೊಸ ಹೊಸ ವಿಜ್ಞಾನಗಳು. ಆದರೆ ಇದರ ಗುಟ್ಟೆಲ್ಲ ಪ್ರಕೃತಿಯಲ್ಲಿದೆ. ಆ ಗುಟ್ಟಿನ ಮೂಲವಾಗಿರುವವನು ಭಗವಂತ. ಮರೆಯಬೇಡಿ, ಎಲ್ಲಿದ್ದರೂ ಅವನೇ ಅದಕ್ಕೆ ರಕ್ಷಕ. ಅದು ಪರಮಾಶ್ಚರ್ಯ, ಅದೇ ಮಾಯೆ ಎನ್ನುವುದು. ಕಣ್ಣಿಗೆ ಕಾಣಿಸದೇ ಇರುವ ಎಲೆಕ್ಟ್ರಾನ್, ಅದರ ಒಂದು ಸೂಕ್ಷ್ಮ ಅಂಶ ಇಷ್ಟೆಲ್ಲ ಕೆಲಸವನ್ನು ಹೇಗಯ್ಯ ಮಾಡುತ್ತೆ ನಮಗೆ ನಿಮಗೇನ್ರಿ ಗೊತ್ತು? ಕಂಪ್ಯೂಟರ್ ಏನು ಮಾಡುತ್ತೆ? ಅದೇನೋ ಯೂಟ್ಯೂಬ್ ಅಂತಾರಲ್ಲ, ಅದರಲ್ಲಿ ಹಾಕಿಟ್ಬಿಟ್ರೆ ಏನು ಬೇಕಾದ ಕೇಳ್ಬೋದು, ಯಾವಾಗ ಬೇಕಾದ್ರೆ ಕೇಳ್ಬೋದು. ಈ ಮರ್ಮ ಯಾರಿಗೆ ಗೊತ್ತಿತ್ತು? ಎಲ್ಲೋ ಒಂದು ಟಿ ವಿ, ಒಂದು ಕೈಯಲ್ಲಿ ಯಂತ್ರ ಹಿಡ್ಕೊಂಡು ಒಂದು ಗೊತ್ತಿದ್ರೆ ಬಟನ್ನ, ಏನೋ ಚಿತ್ರ ಬರ್ತದೆ, ಯಾವುದೋ ದೇಶದ್ದು ಬರುತ್ತೆ, ಎಲ್ಲಿಂದೋ ಬರುತ್ತೆ. ಇದು ಮಾಯೆ, ಪತಂಗ ಮತ್ತ ಮಸುರಸ್ಯ ಮಾಯಯ ಹೃದಯ ಮನೀಷ. ಪತಂಗ ಮಕ್ತಂ ಅಸುರಸ್ಯ, ಅಸುರ ಅಂದರೆ ಬಲಶಾಲಿ ಅಂತ ಅರ್ಥ, ರಾಕ್ಷಸ ಅಂತ ಅರ್ಥವಲ್ಲ. ಪತಂಗ ಮಕ್ತಂ, ಪತಂಗ ಅಂದರೆ ಜಂಪ್ ಮಾಡುವವನು. ಸೂರ್ಯ ಎಲ್ಲೋ ಉದಿಸ್ತಾನೆ, ಆಕಾಶಕ್ಕೆ ಬರ್ತಾನೆ, ಮುಳುಗುತ್ತಾನೆ. ಇದು ಭಗವಂತನ ಮಾಯೆಯಿಂದ. ಭೀಷಾಸ್ಮ ದ್ವಾತಃ ಪವತೆ ಭೀಷೋದೇತಿ ಸೂರ್ಯ, ಅದರ ರೂಪಾಂತರ ಇದೇ ಮಂತ್ರ ಬರುತ್ತೆ ಇಲ್ಲಿ. ಆದ್ದರಿಂದ ಭಗವಂತನ ಮಾಯಾಶಕ್ತಿ ಅಚಿಂತ್ಯವಾದದ್ದು, ಏನನ್ನು ಮಾಡಬಲ್ಲ ಶಕ್ತಿ ಅವನಿಗುಂಟು. ಆದರೆ ನಿಯಮಗಳು ಅವನಿಂದಲೇ ಉಂಟಾದವು. ಎಲ್ಲ ನಿಯಮಗಳನ್ನು ಅವನೇ ಉಂಟು ಮಾಡಿದ್ದಾನೆ, ಅವನೇ ರಕ್ಷಿಸ್ತಾನೆ. ಎಲ್ಲ ನಿಯಮಗಳೇ ಅವನು. ಋತಸ್ಯ ತಂತು ವಿಚಿತ್ಯ ತತಪಶ್ಯತ್ ತತಭವತ್ ಪ್ರಜಾಸು ಪರೀತ್ಯ ಲೋಕಾನ್. ಇನ್ನೊಂದು ಕಡೆ ಹೇಳ್ತಾರೆ, ಋತಸ್ಯ ತಂತು ವಿಚಿತ್ಯ ತದಪಶ್ಯತ್ ತದಭವತ್ ಪ್ರದಾಸು. ಆರಣ್ಯಕದಲ್ಲಿ ವೇದದಲ್ಲಿ ಬೇಕಾದಷ್ಟು ಹೇಳ್ತಾರೆ. ಮಾಯೆಗೆ ಮಾನ ಅಂದ್ರೆ ಮಾನಕ್ಕೆ ಅತೀತವಾದದ್ದು, ಅಳತೆಗೆ ಕೇಳ್ಕೋದಿಲ್ಲ. ನಿಜವೇ, ಸುಮ್ಮನೆ ಕೇಳ್ತಾ ಇದ್ದೀರಿ, ನಿದ್ದೆ ಮಾಡ್ತಾ ಇರ್ಬೋದು. ಒಂದು ವೇಳೆ ಭಗವಂತನನ್ನು ಇಂಥವನು ಅಂತ ಗುರುತು ಮಾಡುವುದಕ್ಕೆ, ಅವನ ಶಕ್ತಿಯನ್ನು ಮಹಿಮೆಯನ್ನು ಚುಡುಕೊಳ್ಳುವುದಕ್ಕೆ, ಅಳತೆ ಮಾಡುವುದಕ್ಕೆ ನಮ್ಮಲ್ಲಿ ನಿಮ್ಮಲ್ಲಿ ಸಾಧನವೇನಿದೆ? ಏನಾದ್ರು ಸಾಧನ ಇದೆಯೇ? ಎರಡು ಕೈ ಎತ್ಬಿಡ್ಬೇಕು, ಗೋವಿಂದ ಗೋವಿಂದ ನಮ್ಮಪ್ಪ ನಿನ್ನ ಮಹಿಮೆ ನಮಗೆ ತಿಳಿಯೋದಿಲ್ಲ. ಸತ್ತವನನ್ನು ಬದುಕಿಸ್ತಾನೆ, ಬದುಕಿದ್ದವ್ರನ್ನ ಸಹಾಯಿಸ್ತಾನೆ, ಜ್ಞಾತಿಕೆ ಅಂತ ಗೊತ್ತಿರೋದಿಲ್ಲ. ದುಬಾರ ಆದವ್ರು ನಡೆಸ್ತಾನೆ. ಏ, ನಾ ಭೂಮಿಗೆ ಭಾರ ಅಲ್ಲ ಅಂತ ತಿಳ್ಕೊಂಡವ್ರನ್ನ ನೀನೇ ನಂಬರ್ ಒನ್ ಭೂಮಿಗೆ ಭಾರ ಎಂಬುದಾಗಿ ಅವನು ಗುರುತು ಹಚ್ಚಿದ ಅಂದ್ರೆ ಮುಗಿದೋಯ್ತು. ಭೀಷ್ಮನೇನು ದ್ರೋಣನೇನು ಕರ್ಣನ ವ್ಯತ್ಯಾಸ ಇಲ್ಲ, ಕಿತ್ತು ಹಾಕಿಬಿಡ್ತಾನೆ. ಅಯ್ಯೋ ಪಾಂಡವ ವಂಶ ನಿರ್ಣಾಮ ಮಾಡಿಬಿಟ್ನಲ್ಲ ಅಶ್ವತ್ಥಾಮ ಅಂದರೆ ನಾನಿದ್ದೇನೆ ಕಣೇ, ಉತ್ತರೇ ಯಾಕೆ ಹೆದರ್ತೀಯೇ ಅಂತ ಹೇಳಿ ಸತ್ತವನನ್ನು ನೋಡಿದ. ಆ ಮಗುವನ್ನು ರಾಮಾವತಾರದಲ್ಲಿ ಕಲ್ಲನ್ನು ತೇಲಿಸಿದ್ನೆ ಹೊರತು ಇಷ್ಟೆಲ್ಲ ಲೀಲೆಗಳನ್ನ ನೋಡಬೇಕಾದ್ರೆ ಕೃಷ್ಣಾವತಾರಕ್ಕೆ ಬರಬೇಕು. ಮಾಯೆ ಮಾಯೆ ಕೃಷ್ಣಾವತಾರದಲ್ಲಿ ಮಾಯನೈ ಮನ್ನು ಒಡ ಮಧುರೆ ಮೈಂದನೈ ಮಡ ಮಧುರೆ ಮೈಂದನೈ. ಉತ್ತರದ ಮಧುರೈಲಿ ಹುಟ್ಟಿದ. ಯಾವ ಊರ್ನವನವನು? ಮಧುರೆಯವನು. ಕೇರ್ ಆಫ್ ಯಮುನೈ ತ್ವರವನೈ ಕೇರ್ ಆಫ್ ಯಮುನಾ ನದಿ ಅಡ್ರೆಸ್ಸು. ಕೃಷ್ಣ ಎಲ್ಲಿರ್ತಾನೆ? ಹೆಂಗೆ ಪೋನ ಕೃಷ್ಣ ಹಂಗೆ ಕಡಕರಾನೆ ಕಾಳಿಂದಿ ನೋ ನದಿ ಇರ್ಕೋ ಇಲ್ಲಿಯೋ ಯಮುನಾ ನದಿ ಅಂತ ಇದೆಯಲ್ಲ
ಅದರ ದಡದಲ್ಲಿ ಯಾವಾಗಲೂ ಕೂತಿರ್ತಾನೆ, ಅದರಲ್ಲೇ ಈಜ್ತಾನೆ, ಅದರಲ್ಲೇ ಸ್ನಾನ ಮಾಡ್ತಾನೆ. ಅದು ಕಪ್ಪು ತಾನು ಕಪ್ಪು ಅಂತ ಸ್ಪರ್ಧೆ ನೋಡುವುದಕ್ಕೆ ಬರ್ತಾನೆ. ಕಾಳಿಂದಿ ಕಾಂತಿ ಹಾರಿ ಕಲೆಯಿತು ಬಹುಶಃ ಕಾಂತಿ ಕೈಡಭಾರೇ ಕಾಳಿಮ ಕೈಡಭಾರೇ ಹೇ ಲಕ್ಷ್ಮೀ ನೇತ್ರೋತ್ಪಲ ಶ್ರೀ ಸತತ ಪರಿಚಯ ಆತೇ ಲಕ್ಷ್ಮೀ ನೇತ್ರೋತ್ಪಲ ಶ್ರೀ ಸತತ ಪರಿಚಯ ಆತೇ ವರ್ಧಮಾನ ತತ್ವಮುಕ್ತ ಕಲಭದ ಮಂಗ. ಆರಂಭ ಶ್ಲೋಕದಲ್ಲಿ ವೇದಾಂತೇಶ್ವರು ಯಾತಕ್ಕೆ ಕ್ಷೀರ ಸಮುದ್ರದಲ್ಲಿ ಬೆಳ್ಳಿಗಿರೋ ಸಮುದ್ರ ಇವನು ಯಾಕ್ರಿ ಕಪ್ಪಾಗಿ ಮಲಗಿದ್ದಾನೆ ಅನಿರುದ್ದ ಅಂದರೆ ಆ ಲಕ್ಷ್ಮಿ ಒಬ್ಬಳು ಇವನು ಇಬ್ಬರೇ ಅಲ್ಲಿ ಲ್ಯಾಂಡ್ಸ್ಕೇಪ್ ಇಲ್ಲ, ಬರೀ ಸೀಸ್ಕೇಪು ಎಸ್ಕೇಪ್ ಇಲ್ಲ, ಅಲ್ಲಿ ನೆಸ್ಕೇಫೆ ಮೊದಲೇ ಇಲ್ಲ. ಅಲ್ಲಿ ಲಕ್ಷ್ಮೀ ನಾರಾಯಣ ನೋಡ್ತಾ ಇರ್ತಾಳೆ, ಅವನ ಕಣ್ಣು ಕೆಳಗಡೆ ಕಪ್ಪಿದೆಯಲ್ಲ ಕಾಂತಿ, ಅದು ನೋಡಿ 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 ಈ ಕಪ್ಪೆಲ್ಲ ಕೃಷ್ಣನಿಗೆ ಬಂದ್ಬಿಡುತ್ತಂತೆ. ಲಕ್ಷ್ಮೀ ನೇತ್ರೋತ್ಪಲ ಶ್ರೀ ಸತತ ಪರಿಚಯ ಆತೇ ಏಷ ಸಂವರ್ಧಮಾನ ನಾವೀನಾಳಿಂಗರಿಂಗನ್ ಮಧುಕರ ಪಟಲಿ ದತ್ತ ಹಸ್ತಾವಲಂಬ ನಾಭೀನಾಳೀಕರಿಂಗನ್ ನಾಭಿಯಲ್ಲಿ ಒಂದು ಹೂ ಉಂಟಾಯಿತು. ಅಯ್ಯೋ ಎಂಥ ಪುಷ್ಪ ಅದು, ಜಗತ್ತಲ್ಲಿ ಬೇರೆ ಎಲ್ಲೂ ಸಿಕ್ಕೋದಲ್ಲ ನಮಗಿದೇ ಸಮಯ ಅಂತ ಎಲ್ಲಿಂದ ಒಂದು ಹಿಂಡು ದುಂಬಿಗಳು ಕಪ್ಪು ದುಂಬಿಗಳು ಅವನ ಸಂಕಲ್ಪದಿಂದ ಬ್ರಹ್ಮ ಹುಟ್ಟೋದಕ್ಕಿಂತ ಮುಂಚೆ ಅಲ್ಲಿ ಸುತ್ತಾಡ್ತಾ ಇವೆ. ನಾಭೀನಾಳಿಂಗರಿಂಗನ್ ಮಧುಕರ ಪಟಲಿ ದತ್ತ ಹಸ್ತಾವಲಂಬ. ಲಕ್ಷ್ಮೀದೇವಿ ನೋಡಿದ್ಲು ದುಂಬಿಗಳನ್ನು, ಕೇಳಿದ್ಲು ದುಂಬಿಗಳೇ ನಾ ನೋಡಿ 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 ಸಾಕಾಯಿತು, ನಮ್ಮ ಯಜಮಾನರು ಸಾಕಷ್ಟು ಕಪ್ಪೆ ಆಗಿಲ್ವಲ್ಲ ಅಂತಾಗ ದುಂಬಿಗಳು ಹೇಳಿದ್ವು ನಾವು ಪೂರ್ತಿ ಮಾಡ್ತೀವಿ, ಯೋಚನೆ ಮಾಡಬೇಡಿ ಅಂತ. ಅವು ಸುತ್ತಾಡ್ತಾ 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 ಜಯಂಕಾರ ಮಾಡ್ತಾ ಆ ಕಪ್ಪೆಲ್ಲ ಇಳೀತಂತೆ ಇವನಿಗೆ. ಎರಡನೇದು ನಾಭೀನಾಳಿಂಗರಿಂಗನ್ ಮಧುಕರ ಪಟಲಿ ತತ್ತ ಹಸ್ತಾವಲಂಬ ಅಸ್ಮಾಕಂ ಸಂಪದೂಹಾನ್ ಅವಿರಳ ತುಳಸಿ ದಾಮ ಸಂಜಾತ ಭೂಮ. ಒಂದು ತುಳಸಿ, ಕಪ್ಪು ತುಳಸಿ, ಕೃಷ್ಣ ತುಳಸಿ, ತುಳಸಿಗಳಲ್ಲಿ ಶ್ರೇಷ್ಠವಾದದ್ದು. ತುಳಸಿಯಲ್ಲಿ 10 ಜಾತಿ ಉಂಟು. ಹಂಬಿನಂತೆ ಬೆಳೆಯುತ್ತೆ, ಬೆಳ್ಳಿಗಿರುತ್ತೆ, ಅದು ಲಕ್ಷ್ಮೀ ತುಳಸಿ. ಇದು ಕೃಷ್ಣ ತುಳಸಿ, ಕಪ್ಪು ತುಳಸಿ, ದೊಡ್ಡ ಎಲೆ, ಮುಟ್ಟಿದ್ರೆ ಸಾಕು ವಾಸನೆ, 10 ದಿವಸಕ್ಕೆ ಕೈಯಲ್ಲಿ ಅಂಟ್ಕೊಂಡಿರುತ್ತೆ. ವಿಷ ತಪ್ಪದ ಹಾರವನ್ನು ಎಲ್ಲೋ ತಂದು ಯಾರೋ ಹಾಕಿಬಿಟ್ರು ಕೃಷ್ಣನ ಕೊರಳಲ್ಲಿ ಮಲಗಿದ್ದಾನೆ. ಆ ಕಪ್ಪು ತುಳಸಿ ಏನು ಮಾಡಿತು, ಲಕ್ಷ್ಮೀದೇವಿ ಹೇಳಿತು ತುಂಬಿಗಳಿಗೆ ಹೇಳಿತು, ನೀವೆಲ್ಲ ಸೋತೋಗ್ಬಿಟ್ರಿ, ಈಗ ಮ್ಯಾಜಿಕ್ ಮಾಡ್ತೇನೆ ನೋಡಿ, ನನ್ನ ಕಪ್ಪನ್ನೆಲ್ಲ ಅವನಿಗೆ ಕೊಡ್ತೇನೆ ಅಂತ ಹೇಳಿ. ಅಸ್ಮಾಕಂ ಸಂಪದೋಹಾನ್ ಅವಿರಳ ತುಳಸಿ ದಾಮ ದಾಮನ್ ರಗ ತುಳಸಿ ಹಾಕಿ ಕಟ್ಟಿರ್ತಾರೆ ಅಂಗಡಿಯವ್ರು ಮಾಡ್ತಾರಲ್ಲ, ಅಲ್ಲೊಂದು ತುಳಸಿ ಇಲ್ಲೊಂದು ತುಳಸಿ ನಡುವೆ ದಾರ ಆಗಲ್ಲ. ಅವಿರಳ ತುಳಸಿ ದಾಮ ಸಂಜಾತ ಭೂಮ್ನ ಇಷ್ಟು ಸಾಕಾಗಲಿಲ್ಲ, ಅಯ್ಯೋ ನಮ್ಮ ಯಜಮಾನ್ರ ಕಪ್ಪ ಆಗಲೇ ಇಲ್ವಲ್ಲ ಅಂತ ಅಳ್ತಾ ಕೂತಿದ್ದಾಳೆ. ಆವ ಕೃಷ್ಣ ಅವತಾರ ಮಾಡಿ ಯಾಕೆ ಹೇಳ್ತೀಯೇ ಇನ್ನೂ ಕಪ್ಪಾಗಬೇಕೇ ಅಂತ ತನಗಿಂತ ಕಪ್ಪಾದ ಯಮುನಾ ನದಿಯಲ್ಲಿ ಸ್ನಾನ ಮಾಡಿ 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 ಕಾಳಿಂದಿ ಕಾಂತಿ ಹಾರಿ ಕಲೆಯಿತ ಬಹುಶಃ ಕಾಳಿಮಾ ಕೈಟ ಭಾರೇ. ಅಪ್ಪ ಏನು ಶ್ಲೋಕ ಬರೆದ್ರೆ ಅವರು ಕೈಟಭಾರಿಯಾದ ಸ್ವಾಮಿಯ ಕೃಷ್ಣನ ಕಾಳಿಮ ಕಪ್ಪು ಬಣ್ಣ ನಿಮ್ಮನ್ನು ಕಾಪಾಡಲಿ, ಕೃಷ್ಣ ಅಲ್ಲ. ಕಾಳಿಮ ಕೈಟಭಾರೇ ಅಸ್ಮಾನ್ ಕಲಯತು. ಅತ್ಯಂತ ತರ್ಕ ಕರ್ಕಶವಾದ ಗ್ರಂಥ ತತ್ವಮುಕ್ತ ಕಲಾಪ. ಅದರ ಪ್ರಾರಂಭದಲ್ಲಿ ಈ ಶ್ಲೋಕ ಬಂದಿದೆ. ವೇಳುಕುಡಿ ವರದಾಚಾರ್ಯರು ಅಂತಿದ್ರು, ವೇಳುಕುಡಿ ಕೃಷ್ಣನವರ ತಂದೆ. ಅವರೆಲ್ಲ ಅವರು ರಾಗ ಚೆನ್ನಾಗಿ ಹಾಡೋರು, ಇವರು ಕೃಷ್ಣನ ಸಂಗೀತಗಂಧ ಇಲ್ಲ. ವೇಳುಕುಡಿ ವರದಾಚಾರ್ಯರು ಸೊಗಸಾಗಿ ಹಾಡುವವರು. ಒಂದು 5-10 ನಿಮಿಷ ಈ ಶ್ಲೋಕವನ್ನು ಮೊದಲು ಹೇಳಿ ವಿಷ್ಣು ಸಹಸ್ರನಾಮವೋ ಭಗವದ್ಗೀತೆಯೋ ತಿರುವಾಯುಮೊಳಿಯೋ ಗದ್ಯತ್ರಯವೋ ಏನು ಉಪನ್ಯಾಸ ಮಾಡಿದ್ರು ಅವರು ಈ ಶ್ಲೋಕವನ್ನು ಮೊದಲು ಹೇಳ್ತಾ ಇದ್ರು. ಅದ್ಭುತವಾದ ಶ್ಲೋಕ ಇದು. ಆದ್ದರಿಂದ ಇದೆಲ್ಲ ಕಪ್ಪನ್ನು ಮಾಡಿದವರು ಯಾರು? ಪತಂಗ ಮಕ್ತಮಸುರಸ್ಯ ಮಾಯಯಾ, ಅದು ಮಾಯಾವಿ. ಅದಕ್ಕಾಗಿ ಯಶೋದೆ ಹಡದದ್ದು ಮಾಯಾವಿಯನ್ನ, ಮಾಯೆಯನ್ನೇ ಹೆತ್ತುಬಿಟ್ಲು, ಅದು ಹಾರಿ ಹೋಯಿತು ಮಾಯೆ. ಮಾಯಾವಿಯನ್ನು ಹಡೆದಳು, ಉಳಿಯಿತು ಭೂಮಿಯಲ್ಲಿ
ಭೂಮಿ ಭಾರ ಎಳಿಸುವುದಕ್ಕೆ ಮಾಯನೈ ಮನ್ನ ವಡ ಮಧುರ ಮೈಂದ ಮನ್ನಂತ ಸಮರ್ಥನಾದವನು ವಡ ಮಧುರ ಮೈಂದನೈ ಹೆಸರು ಹೇಳ್ರಿ ಹೆಸರು ಗೊತ್ತಿಲ್ಲ ಸ್ವಾಮಿ ಒಂದಲ್ಲ ಯಾಕೆ ಹೆಸರು ಗೊತ್ತಿಲ್ವೇ ಯಾವ ಹೆಸರಂತ ಕರೆಯೋದು ಸಾರ್ವಜನ ಶ್ರೀರಾಮ ಇದೆಯಲ್ಲ ವಡ ಮಧುರ ಮೈಂದನೆ ಆ ಮಧುರೆ ಮಗ ಅವನು ಮಧುರೆಯಲ್ಲಿ ಹುಟ್ಟಿದ ತಿಳಿದಿಲ್ವಲ್ಲ ಅಡ್ರೆಸ್ ಯಾವ ಮಧುರೆ ಎಷ್ಟೋ ಜನ ಹುಟ್ಟಿದ್ದಾರೆ ಕಂಸನು ಇದ್ದಾನೆ ಇವನು ಯಾವನಿವನು ಪೂಜ ಪೆರೊನೇ ರಮುನೈ ತುರವನೈ ಅತ್ಯಂತ ಪವಿತ್ರವಾದ ತೂಯ ಪೆರುನೀರ್ ಬರೀ ನೀರಲ್ಲ ಮಹಾನದಿ ಪೆರುನೀರ್ ತೂಯದಿ ಪವಿತ್ರವಾದದ್ದು ಗಂಗೆ ಗೆಲ್ಲದೇದ್ದು ಭಾಗ್ಯ ವಿಷ್ಣುಪಾದಚ್ಯುತಾಂ ಗಂಗಾಂ ಭಗವಂತ ಪಾದದಿಂದ ಬ್ರಹ್ಮ ತೊಳೆದ ತೀರ್ಥದಿಂದ ಗಂಗೆ ಉಂಟಾದ್ಲೋ ಇಲ್ವೋ ಇವನು ಪಾದಸಾವಾಸ ಬೇಡ ಅಂತ ದಿಢೀರಂತ ಧುಮಿಕೆ ಬಿಟ್ಲು ಗಂಡನನ್ನು ಬಿಟ್ಟವಳು ಗಂಗೆ ಭಗವಂತನನ್ನೇ ಬಿಟ್ಟವಳು ಈ ಯಮುನೆ ಎರಡೂ ತೋಳಿಂದ ಕೃಷ್ಣನ ಬಾಚಿ ಬಾಚಿ ತಬ್ಬೊಳ್ತಾಳೆ ಮಂತೂಯ ಪೆರುನೀ ಯಮುನೈ ತುರವನೈ ಆಯರು ಕುಲತ್ತಿ ನಿಲ್ತೋನ್ರು ಮಣಿ ವಿಳಕೈ ತಾಯೈ ಕೊಡಲ್ ವಿಳಕಂ ಶೈದ ದಾಮೋದರನೈ ಕೊಡಲ್ ವಿಳಕಂ ಶೈದ ಕೊಡಲ್ ಅಂದ ಕರುಳು ಹೆತ್ತ ತಾಯಿ ಕರುಳಲ್ಲಿ ಬೆಳಕನೆಂತ ಹುಟ್ಟಿ ಬಂದ ದೇವಿಕಿ ಗರ್ಭ ಸಂಜಾತನಾಗಿ ತಾಯಿ ಅಂದ್ರೆ ಯಾರು ಅಷ್ಟಾಕ್ಷರ ಮಂತ್ರ ತಾಯಿ ಅಂದ್ರೆ ಯಾರು ಗಾಯತ್ರಿ ಮಂತ್ರ ತಾಯಿ ಅಂದ್ರೆ ಯಾವುದು ದ್ವಯ ಮಂತ್ರ ತಾಯಿ ಅಂದ್ರೆ ಯಾವುದು ಚರ್ಮ ಶ್ಲೋಕ ಮಂತ್ರ ಇದೆಲ್ಲದರಲ್ಲಿ ಕರುಳಿನಲ್ಲಿ ಮಂತ್ರ ಮಧ್ಯಮದಲ್ಲಿ ಬೆಳಕಿನಂತಿರುವವನು ಅಂತ ಸ್ವಾಮಿ ಅನುಹೋರಣೀಯಾನ್ ಮಾತೋ ಮಹೀಯಾನ್ ಎಷ್ಟು ಅನುಭವಿಸಿದ್ರೂ ಸಾಲದು ಈ ಮಂತ್ರವನ್ನ ಅನುಹರಣೀಯಾನ್ ಮಹತೋ ಮಹೀಯಾನ್ ಆತ್ಮಾಸ್ಯ ಜಂತೋಹ ಅಯ್ಯೋ ಅವನ ಶೀಲವೇ ಜನನ ಮರಣಶೀಲವಾದ ನಮ್ಮ ಹೃದಯದಲ್ಲೂ ಇದ್ದಾನಲ್ಲಪ್ಪ ಭಗವಂತ ಸೊಳ್ಳೆ ಹೃದಯದಲ್ಲಿ ಇನ್ನೊಬ್ಬರಿಗೆ ಹಿಂಸೆ ಕೊಟ್ಟು ಬದುಕುವಂತ ತಿಗಣೆ ಹೇನು ಚೇಳು ಹಾವು ದುಷ್ಟರು ಶಿಷ್ಟರು ಎಲ್ಲರ ಹೃದಯದಲ್ಲಿ ಅಂತರ್ಯಾಮಿಯಾಗಿದ್ದಾನೆ ಇದೇನು ಹಣೆ ಬರಹ ಅವನಿಗೆ ಹೇಳಿ ಯಾರೊಬ್ರು ಕಲ್ಲಲ್ಲಿರಲಿ ಪರವಾಗಿಲ್ಲ ಲೋಹದಲ್ಲಿರಲಿ ಬಂಗಾರದಲ್ಲಿರಲಿ ಪರವಾಗಿಲ್ಲ ಕುಟಿಲ ಪ್ರಾಣಿಗಳ ಹೃದಯದಲ್ಲಿಯೂ ಹುಲಿ ಸಿಂಹ ಮೊದಲಾದ ಪ್ರಾಣಿಗಳ ಹೃದಯದಲ್ಲಿಯೂ ನಮ್ಮ ಹೃದಯದಲ್ಲಿಯೂ ಸಮಾನವಾಗಿ ಅಂತರ್ಯಾಮಿಯಾಗಿದ್ದಾನಲ್ಲ ಯಾಕೆ ದಯಾಳು ಅಂದ್ರು ನೋಡಿ ದಯೇಂದ್ರು ನಿಮ್ಗೆ ಅರ್ಥ ಆಯ್ತು ಆ ಮಾತು ಹುಲಿಯ ಹೃದಯದಲ್ಲಿ ಭಗವಂತ ಇದ್ದೆ ಇದ್ರೆ ಅದು ಹುಲಿಯ ಹುಲಿತ್ವ ಸಿದ್ಧ ಆಗ್ತಿರಲಿಲ್ಲ ಅದು ಹುಲಿಯಿಂದ ಸ್ವರೂಪ ಆಗಬೇಕಾದ್ರೆ ಒಳಗೆ ಅವನಿರಬೇಕು ಅಗ್ನಿ ಸುಡಬೇಕಾದ ಅಗ್ನಿ ಒಳಗಿರಬೇಕು ಗಾಳಿ ಬೀಸಬೇಕಾದ್ರೆ ಗಾಳಿ ಇರಬೇಕು ನೀರು ವ್ಯಾಪಕವಾಗಿರ್ಬೇಕಾದ್ರೆ ನೀರು ಅಂತರ್ಯಾಮಿ ಹುಲ್ಲು ಕಡ್ಡಿಯಲ್ಲಿ ಅವನು ಚತುರ್ಮುಖ ಬ್ರಹ್ಮದಲ್ಲಿ ಬ್ರಹ್ಮಾದಿ ಸ್ತಂಭ ಪರ್ಯಂತ ತತ್ತದ್ ವಸ್ತುಗಳಲ್ಲಿ ಅಂತರ್ಯಾಮಿಯಾಗಿ ನಿಂತಿರೋದ್ರಿಂದ ಪ್ರತಿಯೊಂದು ವಸ್ತುವಿಗೂ ಸ್ವರೂಪ ಸಿದ್ಧಿ ಸ್ವರೂಪ ಅನ್ಯತಾರ್ಥ ಆಗಿಬಿಟ್ರೆ ಲೋಕ ಏನಾಗುತ್ತೆ ಯಾರನ್ನು ಎಲೆಕ್ಟ್ ಮಾಡಿ ಕಳಿಸ್ತೀರಿ ಪಾರ್ಲಿಮೆಂಟ್ಗೆ ಅಲ್ಲಿ ಹೋಗಿ ಕೂತ್ಕೊಳ್ತಾರೆ ಪಕ್ಕದವ್ರು ನೋಡ್ತಾರೆ ಅಯ್ಯೋ ಇದು ಹುಲಿ ಅಂತ ಹೇಳ್ತಾರೆ ಇಲ್ಲಿ ಮನುಷ್ಯನಾಗಿದ್ದ ಅಲ್ಲಿ ಹೋದ್ರೆ ಹುಲಿ ಆಗ್ತಾನೆ ಮನೆಗೆ ಬಂದ ಇಲಿ ಆಗ್ತಾನೆ ಇನ್ನೊಂದು ಕಡೆ ಹೋದ ಚೇಳಾಗ್ತಾನೆ ಈ ಜೀವಜಾತ ಅನ್ನುವುದು ಕ್ಷಣ ಕ್ಷಣಕ್ಕೆ ಸ್ವರೂಪ ಬದಲಾವಣೆ ಆಗ್ತಾ ಇದ್ರೆ ನಮ್ಮ ಲೆಕ್ಕಕ್ಕೆ ಅಡಗ್ತಾ ಇರಲಿಲ್ಲ ಹೌ ಟು ಅಂಡರ್ಸ್ಟ್ಯಾಂಡ್ ದಿ ವರ್ಲ್ಡ್ ಆಗ್ತಾ ಇರಲಿಲ್ಲ ಅರ್ಥಾತ್ ಜಗತ್ತಿನ ನಿರ್ವಹಣೆ ಆಗ್ತಾ ಇರಲಿಲ್ಲ ಅದು ಸತ್ವಾರಜಸ್ಸು ತಮಸ್ಸುಗಳನ್ನು ಒಳಗೊಂಡು ಸ್ವಭಾವಗಳನ್ನು ಉಂಟು ಮಾಡಿ ತ್ರಿವೃತ್ಕರಣ ಪಂಚೀಕರಣಗಳನ್ನು ಮಾಡಿ ಅವರವರ ಕರ್ಮಕ್ಕನುಸಾರವಾದಂತಹ ಶರೀರವನ್ನೇ ಧಾತ ಯಥಾ ಪೂರ್ವಮ ಕಲ್ಪಯತೆ ಅದನ್ನು ಮಾಡಿ ಯಶಾಂ ಲೋಕ ನಮ್ಮ ಅಸಂಭೇದಾಯ ಇಲ್ಲಿ ಹೇಳ್ತಾರೆ ಸಂಭೇದ ಲೋಕ ಒಡೆದು ಹೋಗ್ತಿತ್ತು ಸಾಂಕರ್ಯ ಬಂದ ಕೂಡಲೇ ಲೋಕ ಒಡೆದು ಹೋಗ್ತದೆ ಸಾಂಕರ್ಯ ಅಂದ್ರೇನು ಮಿಶ್ರ ಆಗಿಬಿಡೋದು ಒಂದು ಇನ್ನೊಂದಾಗಿಬಿಡೋದು ಒಂದು ಇನ್ನೊಂದಾಗುವುದು ಹಾಗಾಗಬಾರ್ದು ಒಳಗಿಂದ ಎವಲ್ಯೂಷನ್ ಆಗ್ಬೋದು ಎವಲ್ಯೂಷನ್ ಆಗೋದಂದ್ರೆ ಮನುಷ್ಯ ಸಿಂಹ ಆಗೋದಲ್ಲ ಸಿಂಹ ನಾಯಿ ಆಗೋದಲ್ಲ ನಾಯಿ ಕತ್ತೆ ಆಗೋ ಅದಕ್ಕೆ ಎವಲ್ಯೂಷನ್ ಯಾರು ಹೇಳೋಲ್ಲ ಪಾಪಿಯಾದವನು ಪುಣ್ಯವಂತನಾಗುವುದು ದರಿದ್ರನಾಗಿದ್ದವನು ಐಶ್ವರ್ಯವಂತನಾಗುವುದು ಅಜ್ಞಾನಿಯಾಗಿದ್ದವನು ಜ್ಞಾನಿಯಾಗುವುದು ನಾಸ್ತಿಕನಾಗಿದ್ದವನು ಭಕ್ತನಾಗುವುದು ಈ ಎವಲ್ಯೂಷನ್ ಹೇಳಿ ಅದಕ್ಕೆ ಭಗವಂತ ಅಂತರ್ಯಾಮಿ
ಅದು ಬಿಟ್ಟು ವಸ್ತುವನ್ನು ವಸ್ತುವಂತರ ಮಾಡುವುದು ಇದು ಮಾಯೆ ಮರ್ಯಾದೆ ಅಂತ ಹೇಳಿ ಲೋಕದಲ್ಲಿ ಕೆಟ್ಟ ಜನ ಏನು ಮಾಡ್ತಾರೆ ಅದು ಆಗದೆ ಇರಲಿ ಎಂಬುದಾಗಿ ಭದ್ರವಾಗಿ ನಿಂತಿದ್ದಾನೆ ಅಂತರ್ಯಾಮಿಯಾಗಿ ನಿಹಿತೋ ಗುಹಾಯಾಮ್. ಈಗ ನಮ್ಮ ದೊಡ್ಡ ಪ್ರಶ್ನೆ, ಅದಕ್ಕೆ ಉತ್ತರ ಹೇಳ್ತಾರೆ ಮುಂದಿನ ಭಾಗದಲ್ಲಿ. ಅವನನ್ನು ನೋಡುವುದು ಹೇಗೆ? ಅಶ್ಯೂರೆನ್ಸ್ ಕೊಟ್ಟುಬಿಟ್ರು, ನಿಮ್ಮೆಲ್ಲ ಹೃದಯದಲ್ಲಿಯೇ ಇದ್ದಾನೆ ದೇವರು, ಒಂದು ನಿಮಿಷ ಕಣ್ಮುಚ್ಚು ಒಳಗಡೆ ನೋಡಿ ಕಾಣಿಸ್ತಾನೆ, ನೋಡಿ ಕಾಣಿಸ್ತಾನೆಯೇ ದೇವರು ಕಣ್ಣೆ ನಿಮಗೆ? ಹೊರಗಡೆ ನೋಡ್ತೀರಿ, ಒಳಗಡೆ ಹೃದಯ ಗುಹೆಯಲ್ಲಿರುವ ಆ ಭಗವಂತನನ್ನ ನೀವು ನೋಡಿದ್ರಾ? ಇವತ್ತು ಅವರು ವಕೀಲರು ಬರಲಿಲ್ಲ ಅನುರಾಧ, ಅವ್ರಿಗೆ ಲೇಟಾಗಿ ಬರ್ತಾರೋ ಏನೋ ಗೊತ್ತಿಲ್ಲ. ಅಂತರ್ಯಾಮೇಂದ್ರ, ಅಯ್ಯೋ ಪಾಪ ತಪ್ಪಿಸ್ಕೊಂಡ್ರಿ, ಬಹಳ ಶ್ರದ್ಧೆಯಿಂದ ಕೇಳೋರು ಒಬ್ಬರು ಬರದೇ ಇದ್ರು ನಮಗೆ ಬೇಜಾರಾಗ್ತದೆ, ಅವ್ರಿಗೆ ಬೇಜಾರಾಗತ್ತೇವಲ್ಲೋ ಗೊತ್ತಿಲ್ಲ. ಆಗತ್ತಾ? ಏನಮ್ಮ ಮಾಡಲಿ, ಚಲ್ಲದೆ ಸ್ವೀಕಾರ ಮಾಡಿ ಅಂತ ಶಿಂದಾಮಲ್ ಕೊಳ್ಮಿನ್ ಭಗವಂತನೆಂಬ ತೀರ್ಥ ಅಮೃತವನ್ನು ಕೈಯಲ್ಲಿ ಹಾಕಿದ್ದೇನೆ, ಚಲ್ಲಬೇಡಿ ಪಾನ ಮಾಡಿ ಅಂತ ಹೇಳ್ತಾರೆ. ಆದ್ದರಿಂದ ಅವನು ನೋಡಬೇಕಲ್ಲ, ಅಂತರ್ಯಾಮಿಯನ್ನೇ ನೋಡಬೇಕು. ಇಲ್ಲಿ ನೋಡ್ತೀರಲ್ಲ, ನಿಮ್ಮ ಕಣ್ಣು ಕೃಷ್ಣ ಕಾಣ್ತಾನೆ, ಇನ್ನೊಬ್ಬರ ಕಣ್ಣಿಗೆ ಬರೀ ಜಡ ವಿಗ್ರಹ ಅಂತ ಕಾಣುತ್ತೆ. ಏನ್ರಿ ನೋಡ್ತೀರಿ, ಪಕ್ಕದಲ್ಲಿ ಕಾಣ್ತಾರೆ ಕೃಷ್ಣ ಕಾಣ್ತಾ ಇದ್ದಾನೆ, ಅದು ಕೃಷ್ಣನೇ. ಹೇ ಇಷ್ಟೇ ಪರಮೇಶ್ ಕಾಣ್ರಿ, ಅಲ್ಲರಿ ಅವನು ಕೃಷ್ಣ, ನಿಮ್ಮ ಕಣ್ಣಲ್ಲಿ ಕೃಷ್ಣ, ಇನ್ನೊಬ್ರ ಕಣ್ಣಲ್ಲಿ ಕೃಷ್ಣ ಅಲ್ಲ. ಆದ್ರೆ ಅಂತರ್ಯಾಮಿ ಹಾಗಲ್ಲ, ನೋಡೋಕೆ ಶುರು ಮಾಡಿದ್ರೆ ನಿರ್ವಿಕಾರನ ಕಾಣಿಸ್ತಾನೆ. ಪ್ರಾಕೃತ ಲೋಕದಲ್ಲಿ ನಾವು ಉಂಟು ಮಾಡಿದ ವಸ್ತು, ಬೆಳ್ಳಿ ದೇವರು, ಬಂಗಾರ ದೇವರು, ಮಣ್ಣಿನ ದೇವರು, ಕಲ್ಲಿನ ದೇವರು, ಚಿತ್ರದ ದೇವರು, ಈ ಕುಹಕ ಕುತರ್ಕ ಮಾಡ್ತಾರಲ್ಲ, ಅದಕ್ಕೆ ಅವಕಾಶವಿಲ್ಲದಂತೆ ಹೃದಯ ಗುಹೆಯಲ್ಲಿದ್ದಾನೆ. ನೋಡಬೇಕಾದ್ರೂ ಒಂದು ದಾರಿ ಇದೆ, ಹೇಳ್ಬಿಡ್ಲ. ತಮ ಅಕ್ರತು ಪಶ್ಯತಿ ವೀತ ಶೋಕ ಅಕ್ರತು ಅಕ್ರತು, ಈ ಶಬ್ದ ಹಾಕಿದ್ರಲ್ಲ. ಭಾಷಣ ಓದಬೇಕೆ ನಿಮಗೆ? ಅಸ್ಯ ಜಂತೋ ಅಕ್ರತು ಅಕ್ರತು ಕಾಮ್ಯ ಕರ್ಮಾದಿರಹಿತ ಸನ್ನೇ. ಕ್ರತು ಅಂದರೆ ಯಜ್ಞ ಯಾಗ ಅಂತ ಒಂದರ್ಥ. ಯಜ್ಞಯಾಗಗಳನ್ನು ಭಗವಂತನನ್ನು ಕಾಣುವುದಕ್ಕೆ ಸಾಧನವಾಗಿ ಬಳಸಬಹುದೇ ಇಲ್ವೇ? ನಾನೇ ಅನೇಕ ಸಲ ಹೇಳಿದ ಮಾತೆಲ್ಲ ಏನಾದ್ರು ಮಾಡ್ಕೊಳ್ಳಿ. ಯಜ್ಞಾಧಿಷ್ಠುತೆ ಹೇ ಅಶ್ವಪತ್ ಯಜ್ಞದಾನ ತಪ ಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತೆ ಯಜ್ಞೋದಾನಂ ತಪಶ್ಚೈವ ಪಾವನಹಾನಿ ಮನೀಷಿಣಾಂ. ಎಲ್ಲಿ ಬರುತ್ತೆ ಇದು? ಭಗವದ್ಗೀತೆ. ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನುಷ್ಯನ ಮನುಷ್ಯನ ಪಾಪವೆಲ್ಲ ತೊಳೆಯುತ್ತೆ ಅದು. ನ ತ್ಯಾಜ್ಯಂ ಕರ್ಮವೇವ ತತ್ ಕಾರ್ಯಮೇವ ತತ್. ಆಯುಷ್ಯ ಇರೋ ತನಕ ಮನುಷ್ಯ ಇವುಗಳನ್ನು ಬಿಡಬಾರದು, ಸನ್ಯಾಸಿ ಬಿಡಬಾರದು. ಇವತ್ತು ಯಾರೊಬ್ರು ಫೋನ್ ಮಾಡಿದ್ರು ಹುಣಸೂರಿನಿಂದ, ನಾನು ನೋಡಿಲ್ಲ ಮಾಡಿಲ್ಲ. ಬೆಂಗಳೂರಲ್ಲಿ ಅವರು ವಕೀಲರಾಗಿದ್ದರು, ಈಗ ತಾನೇ ಮದುವೆ ಆಗಿದೆಯಂತೆ ಅವರಿಗೆ. ಫೋನ್ ಏನಪ್ಪ ನಂಬರ್ ಯಾರಿಗೆ ಕೊಟ್ಟರು ನಿಮಗೆ? ಹುಬ್ಬಳ್ಳಿ ಫೋನ್ ಮಾಡಿ ತಗೊಂಡು ನಿಮ್ಮ ಪ್ರಕಾಶಕರಿಂದ. ಏನು ಬೇಕು ನಿಮಗೆ? ಬೆಂಗಳೂರಲ್ಲಿ ವಕೀಲನಾಗಿದ್ದೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಹುಣಸೂರಿಗೆ ಬಂದಿದ್ದೇನೆ, ಕಾರಣ ಮದುವೆಯಾಗಿದೆ. ನಿಮ್ಮ ಸಿ ಡಿಗಳೆಲ್ಲ ಸಿಕ್ಕಿತು ನನಗೆ ಬೆಂಗಳೂರಿನಲ್ಲಿ, ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ. ಏನು ಸಿಕ್ಕಿತು? ಶ್ರೀಮದ್ ರಾಮಾಯಣದ ರಹಸ್ಯಾರ್ಥಗಳು 7 CD, 1 ತಿಂಗಳ ಮೇಲೆ ಪ್ರವಚನ. ಅದನ್ನು ಈಗ ತಾನೇ ಕೇಳಿ ಮುಗಿಸಿದೆ ಗುರುಗಳೇ. ಅಯ್ಯೋ ನಾನು ನೋಡಿಲ್ವಲ್ಲ ನೀವು? ಇಲ್ಲ, ನಾನು ನಿಮ್ಮನ್ನು ನೋಡಿದ್ದೇನೆ, ನೀವು ನಮ್ಮನ್ನು ನೋಡಿಲ್ಲ. ಸರಿ, ಏನು ಬೇಕು ನಿಮಗೆ? ಇಲ್ಲಿಂದ ಕೈ ಮುಗಿದೆ ಹೇಳ್ತಾರೆ. ಒಂದು 5-6 ವರ್ಷಕ್ಕೆ ಮುಂಚೆ ಈ CDಗಳನ್ನು ನಾನು ಕೇಳಿದರೆ ಸನ್ಯಾಸ ತಗೊಂಡ್ಬಿಡ್ತಾ ಇದ್ದೆ. ನಾ ಹೇಳಿದೆ 5-6 ವರ್ಷಕ್ಕೆ ಮುಂಚೆ ನೀವು ಕೇಳದೆ ಇದ್ದದ್ದು ಒಳ್ಳೆಯದಾಯಿತು. ಈಗಲೂ ಸನ್ಯಾಸಿ ಅಂತ ಬಾಳ್ಬೋದಲ್ಲ ನೋಡ್ರಿ, ಹೇಳ್ತೇವೆ. ಸನ್ಯಾಸಿಗೂ ಜಪ ಅನ್ನೋದಿದೆ, ಸನ್ಯಾಸಿಗೂ ಲೋಕಕರ್ಮ ಅನ್ನೋದಿದೆ, ಕಾರುಣ್ಯ ಅನ್ನೋದಿದೆ. ನಂಬಿದವರನ್ನು ಕೈ ಬಿಡಬಾರದು,
ಸಮಾಜಕ್ಕೆ ಯತಿಗಳು ಒಳ್ಳೆಯದನ್ನು ಮಾಡಬೇಕು. ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಹೋಗತಕ್ಕಂಥಲ್ಲ. ಪೋವಾನ್ ಪೋಹಿಂದಾರೈ ಪೋಹಾಮಲ್ ಕಾತು ಉನ್ನೈ ಕೂವಾನ್ ಒಂದ ನಿನ್ರೋ. ಹೋಗೋರ್ನ ಸ್ವರ್ಗ ವೈಕುಂಠಕ್ಕೆ ಹೋಗೋರ್ನ ಹೋಗ್ಕೊಡದೆ ಕರ್ಕೊಂಬಂದಿನ ಬಾಗ್ಲಲ್ಲಿ ನಿಂತಿದ್ದೇವೆ. ಅವರೆಲ್ಲ ಬಂದಿದ್ದಾರೆ ಬಾಳಮ್ಮ ಅಂತ ಕರೆಯೋ ಹಾಗೆ. ಯಜ್ಞದಾನ ತಪ ಕರ್ಮ, ದಾನ ಮಾಡಬೇಕು, ಯಜ್ಞ ಮಾಡಬೇಕು. ಪಾವನಾನಿ ಮನೀಷಣಾಮ್, ಯಾವ ಯಜ್ಞ ಹೇಳಿದರು ಕಾಮ್ಯ ಕರ್ಮ ಅಲ್ಲ. ವೇದೋಕ್ತ ಕರ್ಮಗಳಲ್ಲಿ ಕಾಮ್ಯ ವಿಹಿತ, ಕಾಮ್ಯ ನಿಷಿದ್ಧ. ಮೂರ್ನಾಲ್ಕು ರೀತಿ ಹೇಳ್ತೇವೆ. ವಿಹಿತವಾದದ್ದು ಯಾವುದು? ಪಂಚಮಹಾಯಜ್ಞಗಳು ಯಾವ್ಯಾವುದು? ದೇವಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ. ದೇವಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ. ಸತತಿ ಪ್ರತಾಯಂತೆ, ಸತತಿ ಸಂತಿಷ್ಠಂತೆ. ಪಂಚ ಈ ಲೋಕ ನಿಂತಿರುವುದು ಪ್ರತಿನಿತ್ಯ ಮಾಡುವ ಮನುಷ್ಯನ ಗೃಹಸ್ಥನ ಪಂಚಮಹಾಯಜ್ಞಗಳಲ್ಲಿ. ಅದಲ್ಲದೆ ಅದೇ ಲೋಕ ಮಧ್ಯ ಜ್ಯೋತಿಷ ಮಧ್ಯ ವಿದ್ಯ ಮಧ್ಯ ಪ್ರಜ ಮಧ್ಯ ಆತ್ಮಂ ತಾಮಹ ಸಂಹಿತ ಐತ್ಯ ಚಕ್ಷತೆ. ಋಷಿಯಜ್ಞ ಪಿತೃಯಜ್ಞ, ಋಷಿರನ್ನ ತೀರಿಸ್ಬೇಕು, ದೇವರನ್ನ ತೀರಿಸ್ಬೇಕು, ಪಿತೃರನ್ನ ತೀರಿಸ್ಬೇಕು. ಬಿಡ್ತಕ್ಕದ್ದಲ್ಲ ಇದು ಯಜ್ಞ. ವೇದದಲ್ಲಿ ಹೇಳಿರೋದು ಬರೀ ಕೆಲವೇ ಅಂತ ತಿಳ್ಕೋಬೇಡಿ. ವೇಹಂ ವೇವಂ ಬಹುವಿಧ ಯಜ್ಞ ವಿತತ ಬ್ರಹ್ಮಣೋ ಮುಖೆ. ದ್ರವ್ಯಯಜ್ಞ, ತಪೋಯಜ್ಞ, ಜ್ಞಾನಯಜ್ಞಸ್ತಥಾಪರೇ. ಯಜ್ಞ ಶಬ್ದಕ್ಕೆ ಅತ್ಯಂತ ವಿಶಾಲ ಅರ್ಥವನ್ನು ಸ್ವಾಮಿ ಕೃಷ್ಣ ಭಗವದ್ಗೀತೆಯಲ್ಲಿ ಕೊಟ್ಟ. ಮನುಷ್ಯ ಹುಟ್ಟುವಾಗ ಅವನು ಬೆನ್ನಿಗೆ ಮುದ್ರೆ ಹಾಕಿ ಯಜ್ಞವನ್ನು ಕಳಿಸಿಕೊಟ್ಬಿಟ್ಟ. ಕ್ಷತ್ರಿಯರು ಬತ್ತಳಕ್ಕೆ ಹಾಕೊಂಬರು ಹಾಗೆ. ಸಹಯಜ್ಞ ಪ್ರಜಾ ಸೃಟ್ವ, ಸಹಯಜ್ಞ ಪ್ರಜಾ ಸೃಟ್ವ ಪುರೋವಾಚ ಪ್ರಜಾಪತಿ. ಮೂರನೇ ಅಧ್ಯಾಯ. ಅನೇನ ಪ್ರಸವಿಷ್ಯಧ್ವಂ ಯೇಷವೋಸ್ತು ಇಷ್ಟ ಕಾಮಧುಕ್. ಯಜ್ಞ ಅನ್ನೋದು ಕಾಮಧೇನು ಕೇಳಿದ್ದೆಲ್ಲ ಕೊಡುತ್ತೆ. ವಿಹಿತವಾದದ್ದು ಯಾವುದು? ಮಾಡಬಿ ವಿಹಿತ ಅಂದರೆ ಮಾಡು ಅಂತ ಹೇಳಿದ ಯಜ್ಞಗಳು. ನಿಷಿದ್ಧ ಅಂದರೆ ಯಾವುದು? ಮಾಡಬಾರದು ಅಂತ ಹೇಳಿದ್ದು ಯಾವುದು? ಯಜ್ಞದಲ್ಲಿ ಹೇಳಿ ವೇದೋಕ್ತವಾದರೂ ಈಗ ಶತ್ರು ಸಂಹಾರ ಯಜ್ಞ ಅಂತ ಒಂದಿದೆ. ಕೆಲವು ಯಜ್ಞಗಳು ರಾಷ್ಟ್ರದ ಒಳಿತಿಗಾಗಿ ಮಾರಣ ಹೋಮ ಅಂತ ಹೇಳಿದ್ದಾರೆ. ಶತ್ರು ಸಂಹಾರಕ್ಕಾಗಿ ಏನು ಪಾಕಿಸ್ತಾನದ ಒಂದು ತೊಂದರೆ ಮಾಡ್ದ ಅಂತ ಇಟ್ಕೊಳ್ಳಿ. ಇವತ್ತು ಚಾಣಕ್ಯ ಬದುಕಿದ್ರೆ ಅವನ್ಯಾವಂದ್ರೆ ಅವನು ಮಿಲಿಟ್ರಿ ಕಮಾಂಡ್ರು, ಮತ್ತೊಬ್ಬನ ಹೆಸರು ತಗೊಂಬರ್ರಿ ಜಾತಕ ನೋಡಿ ಲಕ್ಷಣ ಮಾಡಿ ಅವನು ಸಾಯಲಿ ಅಂತ ಒಂದು ಯಜ್ಞ ಮಾಡಿದ ಸತ್ತೆ ಹೋಗ್ಬಿಡ್ತಿದ್ದ ಅವನು. ಮಾರಣ ಹೋಮ ಅದು, ಅದನ್ನು ಮಾಡಿ ಕೊಂದು ಹಾಕಿದ್ದಾನೆ ಎಷ್ಟೋ ಜನರನ್ನ. ಇವತ್ತು ಚಾಣಕ್ಯ ಬೇಕು ನಮಗೆ ಮಾರಣ ಯಜ್ಞ ಮಾಡುವುದಕ್ಕೆ. ಹಾಗಂತ ಎಲೆಕ್ಷನ್ ನಿಂತ ಅವನು ನಮ್ಮ ಪ್ರತಿವಾದಿ ಹೋಗಬೇಕು ಅಂತ ಅದಕ್ಕೆ ಮಾರಣ ಯಜ್ಞ ಮಾಡಿದರೆ ತಮಿಳುನಾಡವರು ಕರ್ನಾಟಕದಿಂದ ನಮಗೆ ಬರಬೇಕು, ಕರ್ನಾಟಕದವ್ರೆಲ್ಲ ಸಾಯ್ಬೇಕು ಅಂತ ಮಾರಣ ಯಜ್ಞ ಮಾಡಿದರೆ ಥೂ. ಲೋಕಕ್ಕೆ ಉಪಕಾರವಾಗುವಂಥ ಮಾರಣ ಹೋಮ ಇದೆ. ಅದಕ್ಕೆ ಶತ್ರುವನ್ನು ಸಂಹಾರ ಮಾಡ್ತಕ್ಕಂಥ, ಶತ್ರು ಪಲಾಯನ ಮಾಡ್ತಕ್ಕಂಥ ಶಕ್ತಿಯೇ ಕೆಲವು ಯಜ್ಞಗಳಿವೆ. ಶೇನಯಾಗ ಅಂತ ಒಂದಿದೆ, ಕೊಂದಾಕ್ಬಿಡುತ್ತೆ ಮನುಷ್ಯನನ್ನ. ಇದೆಲ್ಲ ಕ್ರಮ ಹೇಳಿದ್ದಾರೆ ಅಥರ್ವೇದದಲ್ಲಿ, ಎಲ್ಲೋ ಅಲ್ಲಲ್ಲಲ್ಲಲ್ಲಿ ಹೇಳಿದ್ದಾರೆ. ನಮ್ಮ ಯಜುರ್ವೇದ ಮಂತ್ರಗಳಲ್ಲಿಯೂ ಕೆಲವು ಕಡೆಯಲ್ಲಿ ಸೂಕ್ಷ್ಮವಾಗಿ ಅವಿಚಾರ ಮಂತ್ರಗಳಿವೆ. ಖಡ್ ಪಡ್ಜಿಹಿ ಛಿಂದಿ ಭಿಂದಿ ನೋಡಿ ಮಂತ್ರಗಳಿವೆ. ಮಂತ್ರ ಇದು ಖಡ್ ಪಡ್ಜಿಹಿ ವಶತ್ಕಾರ ಅಂತ ಒಂದು ಕೇಳಿದ್ರ ವಶತ್ಕಾರ. ವಿಶ್ವಂ ವಿಷ್ಣು ಮೂರನೇ ಹೆಸರೇ ಒಂದು ವಶತ್ಕಾರ. ವಶತ್ಕಾರ ಅಂದ್ರೇನು? ಯಾರು ಮಾಡೋಲ್ಲ ಇದನ್ನೆಲ್ಲ. ಇವತ್ತು ಒಂದು ಯಜ್ಞ ನಡೆಯುವಾಗ ವೇದ ಓದಿದಂತಹ ಒಟುಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿದವರನ್ನು ವಿಶ್ವಾಮಿತ್ರಂಥವರು ತಮ್ಮ ಶಿಷ್ಯರನ್ನು ಯಜ್ಞ ಮಾಟಿಗೆ ಆ ಕಡೆ ಈ ಕಡೆ ನಿಲ್ಲಿಸಿ ಶತ್ರುಗಳೆಲ್ಲರೂ ಮಾರಿ ಚಸುವ ಅವರು ಸೂಚನೆ ಇದ್ದರೆ ವಶತ್ಕಾರ ಮಾಡಿ ಅವರನ್ನು ಕೊಂದು ಹಾಕುವ ಮಂತ್ರಗಳು. ವೌಷಟ್ ನೋಡಿ ಮಂತ್ರ ಇದು. ಇದು ಹೇಳಿಬಿಟ್ಟೆ ಅಲ್ಲಿ ಬೆಂಗಳೂರಲ್ಲಿ ಒಂದು ಕಡೆ ಗುರುವಯ್ಯವರು ಟೆಂಪಲಲ್ಲಿ ಎದುರಿಗಿದ್ದವರು ಬೆಚ್ಚಿಬಿಟ್ರು.
ನಮಗೂ ಹಾಗೆ ಆಯ್ತಾ? ವೌ ಷಟ್ ನೋಡಿ ಹೇಗೆ ಅದು ವೌ ಷಟ್ ಮೊದಲು ಖಟ್ ಪಡ್ಜಿಹಿ ಚಿಂದಿ ಭಿಂದಿ ಮರಚಲ್ವ ಸಂಹಿತೆಯಲ್ಲಿ ಕಲಿವಿದೆ ಅದು. ರಾಕ್ಷೋಗ್ರಹ ಮಂತ್ರಗಳು ರಾಕ್ಷಸನ ಕೊಲ್ಲುವ ಮಂತ್ರಗಳು ಅದನ್ನು ಮನುಷ್ಯ ವಿರುದ್ಧ ಪ್ರಯೋಗ ಮಾಡಿದರೆ ಅಗಸ್ತ್ಯ ಅಂತ ಒಂದು ಕಾದಂಬರಿ ಬರದೆ ಇಲ್ವಲ್ಲ ಅಗಸ್ತ್ಯ ಆಶ್ರಮಕ್ಕೆ ಬರುವಾಗ ಇವರು ಮಂತ್ರ ಹಾಕಿದ್ರು ಯಾರ ಕಣ್ಗೂ ಕಾಣಿಸದೇ ಇದ್ದ ಅಗ್ನಿ ಆಶ್ರಮದ ಸುತ್ತ ಸುತ್ತಿಕೊಂಡಿತ್ತು ಅವನ ಕುದುರೆಗಳು ಬೆಚ್ಚಿದ್ದು ಒಳಕ್ಕೆ ಹೋಗೋಕ್ಕಾಗಲಿಲ್ಲ. ಅಗಸ್ತ್ಯರಿಗೆ ಆ ಶಕ್ತಿ ಇತ್ತು. ಆ ಶಕ್ತಿ ಇದ್ದದ್ದನ್ನೆಲ್ಲ ವಾತಾಪಿ ಅನುಚರಣೆ ಮಾಡಿಕೊಂಡ್ರು ಇಲ್ಲೋನ ಸಂಹಾರ ಮಾಡಿದ್ರು ಕಾಲು ಕೇರನ್ನ ಕೊಂದು ಹಾಕಿದ್ರು. ಎಲ್ಲಿ ಹೋದ್ರು ಋಷಿಗಳು? ಒಬ್ಬರು ಋಷಿಗಳು ಕಾಣ್ತಾ ಇಲ್ವಲ್ಲ. ಚಾಣಕ್ಯ ಆದಮೇಲೆ ಅಂತ ಒಬ್ಬ ಋಷಿ ಋಷಿಕಲ್ಪನ ನಾವು ಕಂಡೇ ಇಲ್ಲ. ಮಂತ್ರಶಕ್ತಿಯಿಂದ ದ್ರೋಣನಿಗಿಂತ ಶಕ್ತಿ ಅಗ್ರತಶ್ಚತುರೋ ವೇದಾಹ ಪೃಷ್ಠತಃ ಸಶರಂಧನು ಉಭಯೋರ್ದ್ರೋಣ ಸಾಮರ್ಥ್ಯಂ ಶಾಪಾದಪಿ ಶರಾದಪಿ ಯಜುರ್ವೇದದಲ್ಲಿ ಕಡಿಮೆ ಅಂತ ಮಂತ್ರಗಳು ನಿಮ್ಮ ಸಾಮವೇದದಲ್ಲಿ ಇದೆಯಲ್ಲ ಗೊತ್ತಿಲ್ಲ. ಸುಮಿತ್ರ ನಾಭವೋಷಧಿಯ ಸ್ವಂತು ಕೇಳಿದ್ರ ಮಂತ್ರ ದುರ್ಮಿತ್ರ ತಸ್ಮೈ ಭೂಯಾಸು ಇವತ್ತು ಹೇಳ್ಕೊಟ್ಟ ಮಂತ್ರದಲ್ಲಿಯೂ ಕೆಲವಿವೇವು ಅಚ್ಚಿತ್ರದಲ್ಲಿ ಯೋ ಅಸ್ಮಾನ್ ದ್ವೇಷ್ಟಿ ಸುಮಿತ್ರ ನಾಭವೋಷಧಿಯ ಸ್ವಂತು ನೀರೆಂಬುದು ಆಪತತ್ವ ಔಷಧಿ ಅಂದರೆ ಅನ್ನ ಆಹಾರಾದಿಗಳು ಸುಮಿತ್ರ ನಹ ನಮಗೆ ಮಿತ್ರರಾಗಲಿ ನಾವು ತಿನ್ನೋ ಅನ್ನ ನಮ್ಮನ್ನು ಬೆಳೆಸಲಿ ನಾವು ಕುಡಿಯೋ ನೀರು ನಮ್ಮನ್ನು ಬೆಳೆಸಲಿ ದುರ್ಮಿತ್ರ ತಸ್ಮೈ ಭೂಯಾಸುಹು ಬೇರೆ ಕೆಲವರಿಗೆ ದುರ್ಮಿತ್ರರಾಗಲಿ ಕೊಲ್ಲಲಿ ಅವರನ್ನ ಯೋಸ್ಮಾನ್ ದ್ವೇಷ್ಟಿ ಎಂಚವಯನ್ ದ್ವೇಷ್ಮ ನಮ್ಮನ್ನು ಯಾವನ್ನು ದ್ವೇಷ ಮಾಡ್ತಾನೆಯೋ ಅವನಿಗೆ ಅನ್ನ ಮೃತ್ಯುವಾಗಲಿ ಅವನು ಕುಡಿದದ್ದು ನೀರು ಅವನನ್ನು ಕೊಲ್ಲಲಿ ವಿಷವಾಗಲಿ ಎಂಬುದಾಗಿ ಉದಕ್ಷಾಂತಿಯಲ್ಲಿ ಬರುತ್ತೆ ಮಂತ್ರ ಹೇಳ್ತೇವೆ. ಇಂಥದ್ದು ಒಂದು 10-20 ಮಂತ್ರಗಳು ನಮ್ಮ ಯಜುರ್ವೇದದಲ್ಲಿ ಉಂಟು. ಋಗ್ವೇದದಲ್ಲಿ ಒಂದೂ ಇಲ್ಲ, ಯಜುರ್ವೇದದಲ್ಲಿದೆ. ಅತ್ರಿಣಾತ್ವಾ ಕ್ರಿಮೇ ಹನ್ಮಿ ಕಣ್ಮೇನ ಜಮದಗ್ನ ಎಲೆ ಕ್ರಿಮಿಯೇ ಹೊಳವೇ ಅತ್ರಿ ಹೆಸರನ್ನು ಹೇಳಿಕೊಳ್ತೇನೆ ನಿನ್ನನ್ನು ಕಣ್ವೇನ ಕಣ್ಮನ ಹೆಸರನ್ನು ಹೇಳಿಕೊಳ್ತೇನೆ ಜಮದಗ್ನಿನ ಜಮದಗ್ನಿ ಹೆಸರನ್ನು ಹೇಳಿಕೊಳ್ತೇನೆ ಜಮದಗ್ನಿ ಅಂತ ಹೇಳಿ ಸತ್ತೋಗ್ಬಿಡ್ತಿದ್ರು. ಈ ಹೆಸರು ಹೇಳಿದ ಜಮದಗ್ನಿ ಹೆಸರು ಹೇಳಿದೆ ಸತ್ತೋಗ್ಬಿಡ್ತಿದ್ರು. ಅತ್ರಿ ಹೆಸರು ಹೇಳಿ ಸತ್ತೋಗ್ಬಿಡ್ತಿದ್ರು. ಋಷಿಗಳ ಹೆಸರೇ ಮಂತ್ರಗಳಾಗಿದ್ದವು. ಯಜುರ್ವೇದ್ಯರಿದೆ ಇವೆಲ್ಲ. ಋಗ್ವೇದದಲ್ಲಿ ಒಂದು ಮಾತಿದೆ, ಅಗಸ್ತ್ಯರು ಪ್ರಚ್ಛನ್ನವಾಗಿ ಹಾವುಗಳಂತೆ ಬಿಲದಲ್ಲಿ ಅಡಗಿಕೊಳ್ಳುವ ಶತ್ರುಗಳನ್ನು ಕಂಡು ಹೇಳ್ತಾರೆ. ಎಲ್ಲ ಈ ಹಾವುಗಳೇ ನೀವು ಬಿಲದಲ್ಲಿ ಅಡಗಿಕೊಂಡು ನಾನು ನಿಮ್ಮನ್ನು ನೋಡ್ತಾ ಇದ್ದೇನೆ, ನೀವು ನಮ್ಮನ್ನು ನೋಡ್ತಾ ಇಲ್ಲ, ನಾನೆಲ್ಲೋ ಇದ್ದೇನೆ ತಿಳ್ಕೊಂಡು ನಿಮ್ಮ ತಲೆ ಮೇಲೆ ಕೂತಿದ್ದೇನೆ, ನಿಮ್ಮನ್ನು ಕೊಲ್ತೇನೆ ನೋಡಿ ಎಂಬುದಾಗಿ ಆ ತಮ್ಮ ಕಾಟ ಕೊಟ್ಟವ್ರನ್ನೆಲ್ಲ ಅಗಸ್ತ್ಯರು ಭೂಮಿಯಲ್ಲಿ ಅಡಗಿಕೊಂಡಿದ್ದ ಹಾವಿನಂತೆ ಭೂಗತರಾಗಿದ್ದ ಪಾತಿಕೆಗಳನ್ನು ಕೊಲ್ಲುವುದಾಗಿ ಕೆಲವು ಪ್ರತಿಜ್ಞೆ ಮಾಡ್ತಾರೆ. ಕ್ಷಯರೋಗಕ್ಕೆ ಮಂತ್ರವನ್ನು ಉಪದೇಶ ಮಾಡಿದ ಹೃದ್ರೋಗಂ ಹರಿಮಾನಂಚ ಆ ಸೂರ್ಯನೇ ಹೃದ್ರೋಗವನ್ನು ನನ್ನ ಕ್ಷಯರೋಗವನ್ನು ಬಿಡಿಸು, ಅದೆಲ್ಲಿ ಹೋಗಬೇಕು ಗಿಣಿಯಲ್ಲಿ ಹೋಗಲಿ ಬೆಕ್ಕಿನಲ್ಲಿ ಹೋಗಲಿ ಪಾರ್ವಾಳದಲ್ಲಿ ಹೋಗಲಿ ಅಷ್ಟೇ ಋಗ್ವೇದದಲ್ಲಿ. ಆದ್ದರಿಂದ ಕಾಮ್ಯ ಕರ್ಮ, ಕಾಮ್ಯ ಅಂದರೆ ಎರಡರ ಮಧ್ಯೆ ಯಾವುದು ವಿಹಿತ ನಿಷಿದ್ಧಗಳ ನಡುವೆ ಆಪ್ಷನಲ್. ದಶರಥ ಪುತ್ರ ಕಾಮ್ಯ ಇಷ್ಟ ಮಾಡಿದ್ನಲ್ಲ, ಇದು ವಿಹಿತವೇ ನಿಷಿದ್ಧವೇ? ಕಾಮ್ಯ ನಮ್ಮಲ್ಲಿ ಹೇಳ್ತೇವೆ, ಯಾರು ಪ್ರಪತ್ತಿ ಮಾಡಿರ್ತಾರೆ ಅವರಿಗೆ ನಿಷಿದ್ಧ ಕಾಮ್ಯರಹಿತಂ ಕುರುಮಾಹಂ ನಿತ್ಯ ಕಿಂಕರಂ ಬರುತ್ತಲ್ವ ಇದು, ಎಲ್ಲಿ ಬರುತ್ತೆ ಇದು? ನ್ಯಾಸದಶಕದಲ್ಲಿ ನಿಷಿದ್ಧ ಕಾಮ್ಯರಹಿತಂ ವಿಹಿತ ಕರ್ಮಾನುಷ್ಠಾನ, ಅವನೆಷ್ಟು ಹೇಳಿದ್ದಾನೆ ಪೂಜೆ ಮಾಡು, ಭಕ್ತರು ಬಂದು ಅವ್ರಿಗೆ ಯಥಾಶಕ್ತಿ ಗೌರವಿಸು, ಆಯುಷ್ಯ ಮುಗಿದು ನನ್ನನ್ನು ಸೇರಿಕೊಳ್ಳು, ಕಾಲವನ್ನು ಎದುರು ನೋಡ್ತಾ ಇರು, ಶೇಷಾಯುಷ್ಯಪಿ ಶೇಷಿತಂ ಪತಿ ದಯಾ ದೀಕ್ಷಾ ಮುದೀಕ್ಷಾಮಹೇ ಇಲ್ವೇ ಯತೀಶ್ವರ ಸರಸ್ವತಿ. ಅದಲ್ಲ ಅದಲ್ಲ ಇನ್ನೊಂದು ಯತೀಶ್ವರರ ಪ್ರಬುಲ್ಲ ಫಲಿತಂಶರ ಪರಮಿಹ ಕ್ಷಮಂ ಪ್ರಾರ್ಥಯೇ ನಿರಸ್ತರಿಪು ಸಂಭವೇ ಕ್ವಚನ
ರಂಗ ಮುಖ್ಯ ಹೇ ವಿಭೋ ಪರಸ್ಪರ ಹಿತೈಷಿಣ ಅಲ್ವೇ ಪರಸ್ಪರ ಹಿತೈಷಿಣ ಪರಿಸರೇಶು ಮಾಂ ವರ್ತಯ. ದೊಡ್ಡ ಆಸೆ, ಶ್ರೀರಂಗಕ್ಕೆ ಹೋಗಬೇಕು ಆಸೆ ಇಟ್ಕೊಳ್ಳಿ, ಕಾಮ್ಯಾಗೋದಿಲ್ಲ. ಬದ್ರಿಗೆ ಹೋಗಬೇಕು ಆಸೆ ಇಟ್ಕೊಳ್ಳಿ, ಕಾಮ್ಯಾಗೋದಿಲ್ಲ. ನೀವು ಕರ್ಕೊಂಡು ಹೋಗ್ಬೇಕು, ನೀವು ಅವನನ್ನು ಕೇಳಿ, ಕಾಮ್ಯ ಆಗೋದಿಲ್ಲ. ಒಳ್ಳೆ ಆಸೆ ಇದ್ರೆ ಅದಕ್ಕೆ ಕಾಮ್ಯ ಅಂತ ಹೇಳೋದಿಲ್ಲ. ಅವ ಸಾಯಬೇಕು, ನಾ ಬದುಕಬೇಕು, ಲೋಕಕ್ಕೆ ಇನ್ನೊಬ್ರಿಗೆ ಒಳ್ಳೇದಾಗಬಾರ್ದು, ಎಂಥ ಬೈಕೆ ಇದೆಲ್ಲ ಕಾಮ್ಯ ದುರಾಸೆ. ಎಲ್ಲ ಆಸೆಗಳು ಕೆಟ್ಟದ್ದಲ್ಲ, ದುರಾಸೆ ಅಂತ ಒಂದಿರುತ್ತಲ್ಲ ಅದಕ್ಕೆ ಕೃತು ಅಂತ ಕರೆದ್ರು ಈ ಉಪನಿಷತ್ತಲ್ಲಿ. ಈ ದುರಾಸೆಗಳನ್ನು ಕಾಮ್ಯ ಕರ್ಮಗಳನ್ನು ಯಾವನು ಬಿಟ್ಟಿರ್ತಾನೆಯೋ ತಮ್ ಅಕ್ರತಃ ಪಶ್ಯತಿ. ನಿಮ್ಮ ಹೃದಯದಲ್ಲಿರೋ ಭಗವಂತ ನೀವು ಕಾಣಬೇಕಾದ್ರೆ ನಿಷಿದ್ಧ ಕಾಮ್ಯ ಕರ್ಮಗಳನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಬೇಕು. ಆವಾಗೇನಾಗುತ್ತೆ, ವೀತ ಶೋಕ, ಏನು ಬಂತು ಏನು ಬರಲಿಲ್ಲ, ಈ ಸುಖ ದುಃಖಗಳು ನಮ್ಮಲ್ಲಿ ಹೋಗ್ಬಿಡ್ತವೆ. ಧಾತು ಪ್ರಸಾದ ಅನ್ಮಹಿಮಾನಮೀಶಂ, ಭಗವಂತ ಪ್ರಸನ್ನನಾಗ್ತಾನೆ. ಯಾವಾಗ ವಿಹಿತ ಕರ್ಮವನ್ನು ಬಿಟ್ಟು ಶರೀರ ಯಾತ್ರೆಗೆ ಎಷ್ಟು ಬೇಕು ಅಷ್ಟೇ ಬಾಕಿ ಇದೇನು ಮಾಡಿದೆ ಅಂತ ಅವನು ನೋಡಿ, ಓಹೋ ದುಃಖ ಮೋಹಗಳನ್ನು ಕಳ್ಕೊಂಡಿದ್ದಾನೆ, ನಾವು ಅವನನ್ನು ಕಾಪಾಡಬೇಕು ಎಂಬುದಾಗಿ ಭಗವಂತ ಪ್ರಸನ್ನನಾಗ್ತಾನೆ. ಧಾತು ಪ್ರಸಾದ ಆತೆ, ಅಲ್ಲಿಯೂ ಅವನ ಕೃಪೆಯೇ ಬೇಕು. ನಿನ್ನ ಅರುಳೇ ಪುರಿಂದಿರಂದೇ ಭಗವತ್ ಕೃಪೆ ಅನ್ನೋದಬೇಕು. ಕಠೋಪನಿಷತ್ತಿನ ಬೀಜ ಮುಂದೆ ಬರುವ ಮಂತ್ರಗಳು ಇವತ್ತು ತುಂಬ ದೂರ ಹೋಗೋಣ ಅಂತ ಆಸೆ ನೋಡೋಣ. ನೀವು ಮಾಡುವ ಪ್ರಯತ್ನದಿಂದ ನಿಮ್ಮ ಮೋಕ್ಷವೋ, ಅವನ ಕೃಪೆಯಿಂದ ಮೋಕ್ಷವೋ? ಹಾಗಿದ್ರೆ ನಾವೇನು ಪ್ರಯತ್ನ ಮಾಡಬಾರದೆ? ಇದು ಎರಡು ಅತಿರೇಕ, ಎಲ್ಲ ಅವನೇ ಮಾಡ್ತಾನೆ, ನಾನೇನು ಮಾಡೋದಿಲ್ಲ. ಮಂಡು ಮಾಡಿದರೆ ಇನ್ನೂ ಹೇಳ್ತೇನೆ, ಕಿಶೋರ ಮರ್ಕಟ, ಮರ್ಕಟ ಕಿಶೋರ, ಅವರೇನೋ ಶಬ್ದ ಹೇಳಿಬಿಟ್ಟು ಕೇಳಿದ್ದೀರಿ ಪಾಪ. ನೀವು ಹೇಳಿದ ಮಾತು ಮುಂದೆ ಬರ್ತೇನೆ. ಬಹಳ ದೊಡ್ಡ ಮರ್ಮ ಅಡಗಿರೋ ಜಾಗ, 4 ದಿವಸ 5 ದಿವಸ ಹೇಳಿದ್ರು ಅನೇಕರಿಗೆ ಪ್ರಶ್ನೆ ಉಳಿಯುವಂತಹ ಜಾಗ ಅದು. ಮಾರ್ಜಾರ ಕಿಶೋರ ನ್ಯಾಯ, ಮರ್ಕಟ ಕಿಶೋರ ನ್ಯಾಯ ಅಂತಾರೆ. ಅಷ್ಟು ದೂರಕ್ಕೆ ಇದನ್ನು ಒಯ್ಯಬಾರದು. ಈಗಲಿ ಪ್ರಶ್ನೆ ಇರೋದಿಷ್ಟೇ, ನಿಮ್ಮ ಮೋಕ್ಷಕ್ಕಾಗಿ ನೀವು ಅವನೇ ಕೆಲವರು ಹೇಳಿದ್ರಲ್ಲ, 10 ಹೆಜ್ಜೆ ನೀಡು 100 ಹೆಜ್ಜೆ ನಾ ಬರ್ತೇನೆ ಅಂತ ಭಗವಂತ ಹೇಳ್ತಾನೆ ಎನ್ನುವ ಈ ಇಂಟರ್ಪ್ರಿಟೇಷನ್ ಸರಿಯೇ? ಆ 10 ಹೆಜ್ಜೆಯನ್ನಾದರೂ ನೀವು ಬಿಟ್ಟರೆ ಸ್ವಪ್ರಯತ್ನ ಆಗುವುದಿಲ್ಲವೇ? ನೋಡಿ, ಅದಕ್ಕೂ ಭಗವಂತನ ಕೃಪೆ ಬೇಕು ಅಂದ್ಬಿಟ್ರು ಅವರು. ನೋಡಿದ್ರ ಪ್ರೇರಣೆ ಯಾರು ಹೇಳಿದರು ನೋಡ್ರಿ. ಮುಂದೆ ಅದನ್ನು ಇನ್ನೊಂದು ಬೇರೆ ರೀತಿಯನ್ನು ನೋಡೋಕೆ ಬರುತ್ತೆ ನೋಡಿ. ಜೀವಾತ್ಮನ ಶೇಷತ್ವಕ್ಕೆ ಪರತಂತ್ರಕ್ಕೆ ಬಾಧೆ ಬಾರದಂತೆ ಮೋಕ್ಷಕ್ಕಾಗಿ ಅಂತ ನಾವು ಏನು ಮಾಡುವ ಕಿಂಚಿತ್ ಯತ್ನ ಇದೆಯಲ್ಲ, ಅದನ್ನು ಯತ್ನ ಅಂತ ನೋಡದೇ ಇರುವಂತೆ ನೋಡುವ ಒಂದು ಅಭಿಸಂಧಿ, ಒಂದು ಮನಸ್ಸಿನ ಅನುಷ್ಠಾನ ಸಾಧ್ಯವೇ? ಯಾರು ಹೇಳಿದ್ರು? ನಮೋ ನಮಃ ಕೈಂಕರ್ಯ, ಅವನು ಹೇಳಿದ್ದಾನೆ ನಾ ಮಾಡಬೇಕು. ಬ್ಯೂಟಿಫುಲ್ ಪಾಯಿಂಟ್, ಅಷ್ಟು ತಿಳ್ಕೊಂಬಿಟ್ಟಾಯ್ತು. ಭಗವದ್ಗೀತೆ, ಭಾಗವತ ಇಷ್ಟೊತ್ತು ಏನು ಹೇಳ್ತಾ ಇದ್ದೆ 6 ವರ್ಷದಿಂದ, ಅದೆಲ್ಲ ಸಿದ್ಧಾಂತ ಅಲ್ಲೇ ಕೂತಿದೆ. ಕಿಂಚಿತ್ ಕಾರ ಅದನ್ನು ಹೀಗೆ ಹೇಳ್ತೇನೆ. ಒಬ್ಬ ಒಂದು BE ಕಾಲೇಜಿನಲ್ಲಿ, ಅರ್ಥ ಆಯ್ತಾ, ಸೀಟ್ ಬೇಕು ಅಂತ ಅರ್ಜಿ ಹಾಕ್ತಾನೆ. ಅರ್ಜಿ ಹಾಕೋ ತಪ್ಪೇ, ಅರ್ಜಿ ಹಾಕಿದ್ದು ಸ್ವಪ್ರಯತ್ನವೇ ಅಲ್ಲವೇ? ಅವರೇ ಕರೆ ಸೀಟ್ ಕೊಡಬೇಕೆ, ಇವನು ಅರ್ಜಿ ಹಾಕಬೇಕೆ? ಈಗ ಅವನು ಅರ್ಜಿ ಹಾಕೋ ಸರಿಯೇ ತಪ್ಪೆ, ಟು ದಿ ಪಾಯಿಂಟ್ ಹೇಳಿ. ಹಾಗಿದ್ರೆ ಅವನು ಪ್ರಯತ್ನ ಮಾಡಿ ತಗೊಂಡಾಗಾಯ್ತಲ್ಲ, ಸರಿಯಾಗಿ ಹೇಳಿ.
ಇವನು ಅರ್ಜಿ ಹಾಕಿದ್ದು ತನಗೆ ಎಲಿಜಿಬಿಲಿಟಿ ಇದೆ ಅಂತ ತೋರಿಸೋದಕ್ಕೆ ಹೊರತು ಸೀಟ್ ಸಿಕ್ಕೇ ಬಿಡ್ತು ಅಂತಲ್ಲ. ಎಲಿಜಿಬಿಲಿಟಿ ಇಂಗ್ಲೀಷಲ್ಲಿ ಆ ಶಬ್ದ ಹೇಳೋದು ತಿಳಿಯೋಲ್ಲ. ಎಲಿಜಿಬಿಲಿಟಿ ಅಂದ್ರೇನು? ಅಧಿಕಾರಿತ್ವ, ಅಧಿಕಾರ ಪ್ರಾಪ್ತಿ. ನಾನು ಅದಕ್ಕೆ ಅಧಿಕಾರಿಯಾಗಿದ್ದೇನೆ ಅದನ್ನು ತಿಳಿಸ್ತೀರಿ ಅವನಿಗೆ ಅಷ್ಟೇ. ಕೊಡುವುದು ಬಿಡುವ ಅವನ ಕೈಯಲ್ಲಿದೆ ಅಲ್ವಾ? ಮೋಕ್ಷಕ್ಕೆ ನಿಮಗೆ ಅರ್ಹತೆ ಇದೆಯಾ ಅಂತ ಪರೀಕ್ಷೆ ಮಾಡೋರು ಯಾರು? ಅವನೇ ಮೋಕ್ಷತ್ವ ಅಧಿಕಾರ. ರಹಸ್ಯತ್ರಯ ಸಾರ ನಮ್ಮ ಚುಂಚನಕಟ್ಟೆ ವಿಜಯರಾಘವಾಚಾರ್ಯ ಸ್ವಾಮಿಗಳು ಮೈಸೂರಲ್ಲಿ ದೊಡ್ಡ ವಕೀಲರು ಸಂಪತ್ ಅಯ್ಯಂಗಾರ್ರವರ ತಾತನ ತಂದೆ. ಅವರು ಸುಮಾರು ನೂರು ವರ್ಷಗಳ ಹಿಂದೆ ಸಂಪೂರ್ಣ ರಹಸ್ಯತ್ರಯ ಸಾರವನ್ನು ಪೌಂಡರೀಕಪುರಂ ಶ್ರೀಮದ್ ಆಂಡವನ ಸ್ವಾಮಿಗಳ ಪಾದದಲ್ಲಿ ಕೂತು ಅನೇಕ ವರ್ಷ ಅವ್ರು ಸ್ಕೂಲ್ ಇನ್ಸ್ಪೆಕ್ಟರ್ ಏನೋ ಅಧಿಕಾರಿಯಾಗಿದ್ದು ರಿಟೈರ್ ಆದಮೇಲೆ ಕೂತು ಅವರೊಬ್ಬರಿಗೆ ಸ್ವಾಮಿಗಳು ಪಾಠ ಹೇಳಿ ಅವ್ರು ಹೇಳಬೇಕು ಇವ್ರು ಕನ್ನಡದ ಬರ್ಕೋಬೇಕು ಬರೆದು ಇಷ್ಟು ಹಳೆ ಪುಸ್ತಕ 13 ಸಂಚಿಕೆ ಈಗ ಸುಮಾರು 10 ಬೃಹತ್ ಸಂಪುಟಗಳಲ್ಲಿ ಪ್ರಕಟವಾಗಿದೆ ಮಾಡಿದ್ದಾರೆ ಸಂಪತ್ ಅಯ್ಯಂಗಾರರು ತಾತನ ತಂದೆ ಜ್ಞಾಪಕಾರ್ಥವಾಗಿ. ಅದರಲ್ಲಿ ನೋಡಿ ಒಟ್ಟು 32 ಚಾಪ್ಟರ್ ರಹಸ್ಯತ್ರಯ ಸಾರ. ರಹಸ್ಯತ್ರಯ ಸಾರವನ್ನು ಎಲ್ಲರೂ ಕೇಳಬಹುದು. ಸ್ತ್ರೀಯರು, ಪುರುಷರು, ಜಡರು, ದಲಿತರು, ಜಾತಿ ವರ್ಣ ಭೇದ ಇಲ್ಲದೆ ಎಲ್ಲರೂ ಕೇಳಬಹುದು. ಒಂದು ಕಡೆಯೂ ಉಪನಿಷತ್ತು ವಾಕ್ಯಗಳನ್ನು ಗುರುಗಳು ಎತ್ತಿಲ್ಲ. ಬ್ರಹ್ಮಸೂತ್ರ ಇದೆ, ಗೀತೆ ಇದೆ, ಧರ್ಮಶಾಸ್ತ್ರ ಇದೆ, ಅಧಿಕಾರ ಇಲ್ಲದೆ ಇದ್ದವರಿಗೆ ಬೇಡ ಅಂತ ಒಂದು ಕಡೆಯೂ ಒಂದು ಉಪನಿಷತ್ ವಾಕ್ಯ ಎತ್ತಿಲ್ಲದೆ ಜಾಗರೂಕರಾಗಿ ಬರೆದಿದ್ದಾರೆ. ಅದರಲ್ಲಿ ಮುಮುಕ್ಷುತ್ವ ಅಧಿಕಾರ ಅನ್ನೋ ಅಧ್ಯಾಯ ಮನೆಗೆ ಹೋದ್ಮೇಲೆ ತೋರಿಸ್ತೇನೆ, ನೋಡಬೇಕು, ಅದನ್ನು ಓದಬೇಕು. ಆ ಹಳೇ ಪ್ರಿಂಟ್ ಪುಸ್ತಕ ನನ್ನಲ್ಲಿ ಒಂದು ಸೆಟ್ ಇದೆ, ಯಾರೋ ತಂದು ಕೊಟ್ಟರು. ಅದನ್ನು ನಮ್ಮ ಮಿತ್ರರು ರಾಮ್ ಪ್ರಕಾಶ್ ಅವ್ರು ಮೊನ್ನೆ ಬಂದಿದ್ರಲ್ಲ, ಜೆರಾಕ್ಸ್ ಕಾಪಿ ಮಾಡಿಸಿ ಬೃಹತ್ 4 ಸಂಪುಟ ಮಾಡಿ ತಂದು ಕೊಟ್ಟಿದ್ದಾರೆ. ಅದನ್ನು ಯಾರು ಇಂಗ್ಲೀಷ್ ಭಾಷಾಂತರ ಮಾಡೋಕ್ಕೆ ಅಸಾಧ್ಯವಾದ ಗ್ರಂಥ. ಟರ್ಸ್ ಬಹಳ ಕಠಿಣವಾದ ಶೈಲಿ, ಪುಟ್ಟ ಪುಟ್ಟ ಚಾಪ್ಟರ್ಸು. ಪ್ರತಿ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ಒಂದು ಶ್ಲೋಕ, ಆಮೇಲೆ ಗದ್ಯ, ಅಲ್ಲಲ್ಲಿ ಪ್ರಮಾಣಗಳು, ಕೊನೆಯಲ್ಲಿ ಒಂದು ಪಾಶುರ, ಅದರ ಮೇಲೆ ಒಂದು ಶ್ಲೋಕ. ಗ್ರಂಥ ರಚನಾ ರೀತಿಯೇ ವಿಚಿತ್ರ ವೇದಾಂತ ದೇಶಿಕರದು. ಅವರಿಗಿಂತ ನಾನು ಬೇರೆ ದೈವವನ್ನು ಗುರುವನ್ನು ಕಾಣೆ ಜಗತ್ತಿನಲ್ಲಿ. ಮಹಾಭಾರತ ಹೇಳಿದ್ರು ಶ್ರೀಮಾನ್ ವೆಂಕಟನಾಥಾರಿ, ಅದು ಬಿಟ್ಟು ದಾರಿಯೇ ಇಲ್ಲ ನಮಗೆ. ಟಿ ವಿಲಿ ಕರ್ತಾ ಇದ್ದಪ್ಪ ಶ್ರೀಮಾನ್ ವೆಂಕಟನ, ಅದು ಬರದೇ ಇದ್ರೆ ಮಹಾಭಾರತ ರಾಮಾಯಣ ಏನು ಬರೋದಿಲ್ಲ. ವೇದಕ್ಕೆ ಮಾತ್ರ ವಿನಾಯಿತಿ, ವೇದ ಮಂತ್ರಗಳನ್ನೇ ಹೇಳ್ತೇನೆ. ಆ ಗುರುಗಳು ಹೇಳದೆ ಬಿಟ್ಟಿದ್ದು ಯಾವುದೇ ಮುಮುಕ್ಷುತ ಅಧಿಕಾರ ಅಂದರು. ಸಾಧನೆ ಚತುಷ್ಟಯ ಹೇಳುವಾಗ ಶಂಕರಾಚಾರ್ಯರು ಮುಮುಕ್ಷುತ್ವ ಮೊದಲನೇ ಲಕ್ಷಣ ಅಂತಾರೆ. ಮೋಕ್ಷ ಬೇಕಾದವನು ಮೊದಲು ನನಗೆ ಮೋಕ್ಷ ಬೇಕು ಅನ್ನೋ ಬಯಕೆ ಇದೆಯಲ್ವೇ ನೋಡ್ಕೋಬೇಕು. ಒಂದು ಚೀಲ ಗೋಧಿ 1 ಕ್ವಿಂಟಲ್ ನಾವು ಕೊಡ್ಬೋದು, ಎತ್ಕೊಂಡು ಹೋಗೋ ಶಕ್ತಿ ನನಗಿದೆಯೇ ಅಂತ ಮೊದಲು ಹೆಗಲು ಮುಟ್ಟು ನೋಡ್ಕೋಬೇಕು. ನೀವು 50 ಕೆಜಿ ತೂಕದ ಮನುಷ್ಯ 1 ಕ್ವಿಂಟಲ್ ಗೋಧಿಯನ್ನು ತಲೆ ಮೇಲೆ ಹೊತ್ಕೊಂಡ್ರೆ ಏನ್ರಿ ಆಗುತ್ತೆ? ಚಪಾತಿ ಆಗಿಬಿಡ್ತಾನ ಅವನು ಅಷ್ಟೇ. ಅದು ಮೋಕ್ಷ ಬೇಕು ಅಂತ ಎಲ್ಲರೂ ಕೇಳ್ತಾರೆ. ಎಲ್ಲ ನಿಮ್ಮಲ್ಲಿ ಎಷ್ಟು ಜನ ಮೋಕ್ಷ ಬೇಕು ಅಂತ ಹೇಳಿ ಕೈ ಎತ್ತಿ ನೋಡ್ತೀನಿ. ಹಾಗಿದ್ರೆ ಪ್ರಶ್ನೆ ಬಂತು, ತುಂಬ ಚಿಕ್ಕ ವಯಸ್ಸಿನವ್ರಲ್ಲಿ ಇದ್ದೀರಿ, ಮೋಕ್ಷ ಅಂದ್ರೆ ಏನು ಹೇಳಿ ನೋಡೋಣ. ಹುಟ್ಟು ಸಾವಿಲ್ಲದ ಅವಸ್ಥೆಯಲ್ಲಿ ಭಗವಂತನ ಸಾಯುಜ್ಯವನ್ನು ಹೊಂದುವುದು. ಈಗ ಅದು ಮಾಡುವುದು ಅಂದರೆ ಆ ರುಚಿ ಅಂದರೆ ಏನಂತ ಗೊತ್ತಿದೆಯಾ ನಿಮಗೆ? ಸ್ವಲ್ಪ ಗೊತ್ತಾಗಬೇಕು. ಮಾಂಡೂಕ್ಯ ಉಪನಿಷತ್ತೆಲ್ಲ ಹೇಳಿದ್ವಲ್ಲ, ಅಲ್ಲಿ ಇಷ್ಟು ದಿವಸ ಕಠೋಪನಿಷತ್ ಕೇಳಿದ್ರಲ್ಲ, ಇದನ್ನು ಹೌದು, ಇದೆಲ್ಲ ಕೇಳಿದ ಮೇಲೆ ಅದು ತುರಿಯಾತೀತ, ಅದರ ರುಚಿ ಉಂಟಾದ ಮೇಲೆ ವಾಟ್ ಈಸ್ ಇಟ್ ಐ ಆಮ್ ಆಸ್ಪೈರಿಂಗ್ ಫಾರ್, ನಾನು ಏನನ್ನು ಕೇಳ್ತಾ ಇದ್ದೇನೆ ಅಂತ ತಿಳುವಳಿಕೆ ಇದ್ದು ಅಲ್ಲಿ ಹೋದರೆ ಡಿಸಪಾಯಿಂಟ್ಮೆಂಟ್ ಆಗುವುದಿಲ್ಲ. ಇಲ್ಲದೇ ಇದ್ರೆ ಅರ್ಧ ದಾರಿ ಹೋದ ಕೂಡಲೇ ಅಯ್ಯಯ್ಯೋ ಮೋಕ್ಷ ಅಂದ್ರೆ ಹೀಗೆ ಅಂತ ಗೊತ್ತಿಲ್ಲ, ಬರ್ತಾ ಇರಲಿಲ್ವಲ್ಲ ನಾನು, ನೀವು ಅಲ್ಲಿ ತನಕ ಹೋಗೋ ಬಿಡೋದೇ ಇಲ್ಲ. ಅವನು 120 ವಿಘ್ನಗಳನ್ನು ಮಾಡಿ ಹೋಗಿ ಕೆಳಗೆ ನೀವು ನಿಮ್ಮ ಹೃದಯಾಂತರಾಳದಲ್ಲಿ ಅಂಬ್ರಲ್ ಪೆರಂಬ್ರಲ್
ಮನಸ್ಸಿನ ಆಳದಲ್ಲಿ ಕೂತಿರುವಂತಹ ಹೆಣ್ಣು ಕಾಮ್ಯ ಆಸೆಗಳನ್ನು ನೋಡಿ ನಿಮಗೆ ಬೇಡ ನಿನಗೆ ಬೇಡ ನಿನಗೆ ಬೇಡ ಬೇಕು ಅಂತ ಕೇಳಿದ್ರಲ್ಲ ಮುಟ್ಟಾಳ ಕುರ್ಚಿ ಬೇಕು ಅಂತ ಬಂದಿದ್ದೀಯ ಮೋಕ್ಷ ಅಂತ ಮೋಕ್ಷ ಹೋಗಿ ಕುರ್ಚಿ ಕೊಟ್ಟಿದ್ದೆ ನಿನಗೆ ತಪಸ್ಸು ಮಾಡಿದ್ದೀಯೇ ಪರವಾಗಿಲ್ಲ ಸಪ್ತರ್ಷಿಗಳ ಮೇಲೆ ಕೊಟ್ಟಿದ್ದೇನೆ ಮೋಕ್ಷ ಬೇಡ ಮಗು ಹೋಗೋ ಯಾರಿಗೆ ಹೇಳಿದ ಧ್ರುವನ ಮನಸ್ಸಿನ ಅಂತರಾಳದಲ್ಲಿ ಏನು ರೀತಿ ಆಸೆ ಕೋಪ ದುಗುಡ ನಮ್ಮ ಚಿಕ್ಕಮ್ಮ ಬೈದು ಬಿಟ್ಲು ಅಪ್ಪನ ತೊಡೆ ಮೇಲೆ ಕೂತ್ಕೋಬೇಕು ಸಿಂಹಾಸನ ಮೇಲೆ ಕೂತ್ಕೋಬೇಕು ಅದಕ್ಕಿಂತ ಶ್ರೇಷ್ಠವಾದ ಆಸನ ಬೇಕು ಕುರ್ಚಿ 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 ಬಡ್ಕೋತಾ ಇದೆಯಲ್ಲ ಆ ಕುರ್ಚಿ ಕೊಟ್ಟಿದ್ದೀನಿ ಹೋಗುವಂತ ಅದು ಮೋಕ್ಷತ್ವ ಅಲ್ಲ ಮೋಕ್ಷ ಮೋಕ್ಷಕಾಂಕ್ಷಿಯನ್ನು ಸಾಮಾನ್ಯವಾದವನ್ನಲ್ಲ ಅಪ್ಪ ಕೈ ಮುಗಿಬೇಕು ಮೋಕ್ಷ ಬೇಕು ಅಂತ ಸುಮ್ಮನೆ ಕೈ ಎತ್ತಿ ಬಿಟ್ರಾಗಲಿಲ್ಲ ಇನ್ನೊಂದು ಸಲ ಮೇಡಮ್ ಯು ಕೆನಾಟ್ ಡಿಸೀವ್ ಮೀ ನೀವು ಅರ್ಜಿ ಹಾಕ್ಬೋದು ಅರ್ಜಿ ಮೇಲೆ ಎಸ್ ಅಂತ ಮುದ್ರೆ ಹಾಕಿ ಸೈನ್ ಮಾಡೋ ನಾವನು ಬರೀ ಫಾರ್ವರ್ಡ್ ಮಾಡೋರು ನಾವಿರ್ಬೋದು ಫಾರ್ವರ್ಡೆಡ್ ಅವ್ನು ನಮಗೆ ಕೇಳ್ತಾನೆ ಇಂಥ ಅವ್ನು ಯಾಕೆ ಕೊಟ್ಟೆ ನೀನು ಸಿಕ್ಕ ಅವ್ರಿಗೆಲ್ಲ ಪಪತ್ತಿ ಮಾಡಿದ್ರೆ ನಿಮ್ಮ ನಾಲ್ಕೈದು ಜನಕ್ಕೆ ಅರ್ಥವಾಯಿತು ನಾನು ನರ್ಕಕ್ಕೆ ಹೋಗ್ತೇನೆ ನೋಡಿ ಗುರುನಿಷ್ಠೆ ಆಚಾರ್ಯನಿಷ್ಠೆ ಮಂತ್ರನಿಷ್ಠೆ ದೈವನಿಷ್ಠೆ ಮೋದತೆ ಮೋದನೀಯಂ ಹಿ ಲಬ್ಧ್ವಾ ಬೇಷ್ ಮಂತ್ರಾರ್ಥ ಸಿದ್ಧಿಯಾಗಿದೆ ಅದಕ್ಕೆ ಅಡಚಣೆ ಆಗಿರುವುದು ದೇಹಾಭಿಮಾನ ಸಂಸಾರದ ಮೋಹ ಇದೆರಡು ಹೋಗಲೇಬೇಕು ಅದು ಆಮೇಲೆ ಮಾಡ್ಕೋತೀನಿ ಅಂದರೆ ಆಮೇಲೆ ಅಲ್ಲ ಮೊದಲು ಅದು ಹೋದ್ಮೇಲೆ ಮುಂಜಾನೆ ಕೆಲಸ ಅದರಲ್ಲಿ ಸಂಸಾರ ಮೋಹಕ್ಕಿಂತ ಕಷ್ಟವಾದದ್ದು ಬಿಡುವುದು ದೇಹಾಭಿಮಾನ ಒಂದು ಸೂಜಿ ಸುಚ್ಚಿದ್ರೆ ಆ ತಕ್ಷಣ ಡಾಕ್ಟರ್ ಹೋಗಿ ಎಲ್ಲಿಗೆ ಕೊಲಂಬಿಯಾ ಆಸ್ಪತ್ರೆಗೆ ಹಂಗೊಂದು ಯಾವುದೋ ಒಂದು ಯಾವುದದು ಸ್ಟೆಪ್ಲರ್ ಏನೋ ಮಾಡೋಕೋ ಕೈ ಚುಚ್ಚಿಬಿಡ್ತು ಏ ಸೆಪ್ಟಿಕ್ ಆಗುತ್ತೆ ಅಂತ ಯಾರೋ ಬಂದು ಸೆಪ್ಟಿಕೋ ಸ್ಕೆಪ್ಟಿಕೋ ಯಾವುದೋ ಕೊಲಂಬಿಯಾ ಆಸ್ಪತ್ರೆಗೆ ಅಯ್ಯೋ ಬೆರಳೆ ತೆಗಿಬೇಕು ಅಂದ್ರೆ ಅವ್ರು ಬೇಡ ಬೇಡ ಡಾಕ್ಟ್ರೆ ಬೆರಳಿರಲಿ 100,000 rupees ಆಗುತ್ತೆ ಅಂದರು ಒಂದು 15 days ಇರಬೇಕಂದ್ರು ಡ್ರಿಪ್ಸ್ ಹಾಕಿದ್ರು ಮತ್ತೊಂದು ಮಾಡಿದ್ರು ನರಕದಲ್ಲಿ ಆಗೋ ಶಿಕ್ಷೆ ಎಲ್ಲ ಅಲ್ಲೇ ಆಗುತ್ತೆ ನಮ್ಮ ಸ್ನೇಹಿತರು ಬೆಂಗಳೂರಿನಲ್ಲಿ ಒಬ್ಬರು ಮಗ ಏನೋ ಒಂದು ಸಣ್ಣ ಜ್ವರ ಬಂದದ್ದಕ್ಕೆ ತೊಗೊಂಡೋಗಿ ಕೊಲಂಬಿಯಾ ಆಗ್ತಾನೆ ಸೇರಿದ್ದ ಇನ್ಫೋಸಿಸ್ ಕಂಪನಿಗೆ ಒಂದು ತಿಂಗಳು ಆಸ್ಪತ್ರೆ ಆ ಟೆಸ್ಟ್ ಈ ಟೆಸ್ಟ್ ಮಾಡಿ 100,000 rupees ಖರ್ಚಾಗಿ ಗುಣವಾಗದೆ ಆರಂಭಿ ಹಾಸ್ಪಿಟ್ಲಲ್ಲಿ 5 days ಕ್ಯೂರ್ ಆಯಿತು 5-5 days ಆಸ್ಪತ್ರೆ ಒಂದು ದೋಷ ಇರ್ತಲ್ಲ ದೂಷಣೆ ಮಾಡ್ತಾ ಇಲ್ಲ ಅದಕ್ಕೆ ಹೇಳ್ತೇವೆ ಶರೀರದ ಮೇಲೆ ಎಷ್ಟು ಅಭಿಮಾನ ನೋಡ್ರಿ ಅದು ಆಸ್ಪತ್ರೆ ಬಳಸೋರು ಯಾರು ಶರೀರ ಅಭಿಮಾನಿಗಳು ತಲೆನೋವು ಬರುತ್ತಲ್ಲ ಹೌದ್ರಿ 15 days ಒಂದೇ ಸಮಯ ಎಡಗಡೆ ತಲೆನೋವು ನನಗೆ ನಾ ಹೇಳಿದ್ದೇನೆ ನಿಮಗೆ ಮನೆಯಿಂದ ಬರುವಾಗ ಇಷ್ಟೇ ಕೇಳಿದ ಸ್ವಾಮಿ ನನಗೆ ತಲೆನೋವಿರಲಿ ಶ್ರೋತೃಗಳಿಗೆ ತಲೆನೋವು ಬೇಡ ಇವತ್ತು ಸಿಡಿದು ಹೋಗುವಷ್ಟು ತಲೆನೋವು ಕೃಷ್ಣ ಅವ್ರಿಗೆ ಗೊತ್ತು ಕಾರಲ್ಲಿ ಕೂತ್ಕೊಳ್ಳುವಾಗ ಈ ತಲೆ ಚೂರಾದರೂ ಪರವಾಗಿಲ್ಲ ಈ ಶ್ರೋತೃಗಳಿಗೆ ಡಿಸಪಾಯಿಂಟ್ ಆಗಬಾರ್ದು ತಲೆನೋವಾಗಬಾರ್ದು ತಡ್ಕೋಬೇಕು ತಲೆ ಇರೋದನ್ನ ತಲೆನೋವು ಬರುತ್ತೆ ಹೊಟ್ಟೆ ಇರೋದು ಹೊಟ್ಟೆ ನೋವು ಬರುತ್ತೆ ಕಣ್ಣಿರೋದು ಕಣ್ಣು ಬರುತ್ತೆ ನನಗೆ ಬೇಡ ದನಕ್ಕೆ ಹಾಕು ಮತ್ತೊಂದು ಹಾಕು ಇನ್ನೊಂದು ಹಾಕು ಅವ್ರಿಗೋಗು ಇವ್ರಿಗೋಗು ಈ ಸ್ವಾರ್ಥ ಈ ಶರೀರ ಎಷ್ಟು ಟೆಂಪ್ಟೇಷನ್ ಮಾಡುತ್ತೆ ನೀವು ಕೊಟ್ಟಷ್ಟು ಕೇಳುತ್ತೆ ಸುಖವನ್ನು ಕೊಟ್ಟಷ್ಟು ಕೇಳುತ್ತೆ ಈಗ ನೀವು ಕೂತಿರೋ ಹಾರ್ಡ್ ಚೇರ್ ಇದೆ ನೋಡ್ರಿ ಇದೆ ಇಂಥ ಅದಕ್ಕಿಂತ ಕಲ್ಲಿನ ಕುರ್ಚಿ ಮರದ ಕುರ್ಚಿ ಮೆತ್ತಗಿತ್ತೆ ಹಾಕಿ ಅಭ್ಯಾಸ ಮಾಡಿದ್ರಿ ಅದು ಅದನ್ನೇ ಕೇಳುತ್ತೆ ಕೊನೆಯಲ್ಲಿ ಕೇಳುತ್ತೆ ಏನಪ್ಪ ಕಟ್ಟಿಗೆ ಮೇಲೆ ತೊಗೊಂಡು ಹೋಗ್ತಾ ಇದ್ದೀರಲ್ಲ ಮೆತ್ತೆ ಹಾಕಲು ಅಂತ ಕೇಳುತ್ತೆ ಕೊನೆಯಲ್ಲಿ ಫಸ್ಟ್ ದೇಹಾಭಿಮಾನ ಬಿಡಬೇಕು ದೇಹಾಭಿಮಾನ ಬಿಟ್ಟರೆ ವೈರಾಗ್ಯ ಅನ್ನೋದು ಅಲ್ಲೇ ಗೊತ್ತಾಗುತ್ತೆ ವೈರಾಗ್ಯ ಶಾರಿಗಳೇ ಇಲ್ಲವೆ ಆದ್ದರಿಂದ ಧಾತು ಪ್ರಸಾದ ಆತ ಭಗವಂತನ ಪ್ರಸಾದ ಹಿಡಿದು ಬರಬೇಕಾದ್ರೆ ಅಕ್ರತು ಹೂ ಕಾಮ್ಯ ಕರ್ಮಗಳನ್ನು ಬಿಟ್ಟಿರಬೇಕು ನಮ್ಮದು ಅಂತ ಏನೂ ಮಾಡಬಾರ್ದು
ಮಹಿಮಾನಮಾತ್ಮನ ಪರಮಾತ್ಮನ ಮಹಿಮಾನಂ. ಭಗವಂತನ ಮಹಿಮೆ ಎಷ್ಟು ದೊಡ್ಡದು ಎಂಬುದು, ಅಯ್ಯೋ ನಾನು ಏನಲ್ಲ ಎಲ್ಲ ಒಂದು. ಬಿರುಗಾಳಿಗೆ ಒಂದು ಅರಳಿ ಮರದ ಎಲೆ ತೂರ್ಕೊಂಡು ಹೋಗುತ್ತೆ. ಎಲೆ ಹೇಳುತ್ತೆ, ನಾ ತೆರಳಿಗಿರೋ ಹೊತ್ತಿಗೆ ಗಾಳಿ ನನ್ನನ್ನು ತೂರಿಸ್ಕೊಂಡು ಹೋಗ್ತಾ ಇದೆ ಅಂತ. ನಿಜವೇ ಒಂದು ಅರಳಿ ಎಲೆ ಗಾಳಿಗೆ ತೂರೋದು ಅರಳಿ ಎಲೆ ಮಹಿಮೆಯಿಂದಲೋ ಗಾಳಿ ಮಹಿಮೆಯಿಂದಲೋ? ಛಾವಣಿಯನ್ನೇ ತೇಸಿತೆ, ಆನೆಗಳನ್ನೇ ತೇಸಿತೆ. ಪ್ರಾಕೃತ ಪ್ರಪಂಚದಲ್ಲಿ ಪಂಚಭೂತಗಳಿರುವ ಶಕ್ತಿ ನೋಡಿ, ಮನುಷ್ಯನಲ್ಲಿ ಪಂಚಭೂತಗಳಿದ್ದಾವೆ. ಕೋಪ ಬಂದರೆ ಪೃಥ್ವಿ ಅಂಶ, ವಾಯುವಂಶ, ನೀರಿನಂಶ ಬಂದು ಹುಚ್ಚಾಗ್ತಾನೆ ಮನುಷ್ಯ. ಒಂದಕ್ಕೊಂದಕ್ಕೆ ವೈರಸ್ಯ ಉಂಟಾಗಿಬಿಟ್ಟು ಶರೀರದಲ್ಲಿ ಪಂಚಭೂತಗಳ ಕ್ಲೇಶದಿಂದ ಮನುಷ್ಯ ಉಪಟಳ ತಡೆಯಲಾರ. ತಲೆನೋವು ಮಾತ್ರ ಅಲ್ಲ, ಮರಣಯಾತ್ರೆ ಹೊರಳಾಡ್ತಾರೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ. ಅದು ಮೊದಲು ದೇಹವನ್ನು ಗೆಲ್ಲಬೇಕು, ದೇಹವನ್ನು ಗೆಲ್ಲಬೇಕು. ಅದನ್ನು ಹಿಡಿದ್ರು ಇದು ಸಾಕು. 20ನೇ ಮಂತ್ರ 21ನೇ ಹೋಗೋಣ. ಆಸೀನೋ ದೂರಂ ವ್ರಜತಿ. ಆ ಭಗವಂತ ಮಹಿಮೆ ಅಂತ ಹೇಳಿದ್ರಲ್ಲ, ಏನದ ಮಹಿಮೆ? ಆಸೀನೋ ದೂರಂ ವ್ರಜತಿ, ಕೂತ ಕಡೆಯೇ ಇದ್ದು ಬಹುದೂರಕ್ಕೆ ಸಂಚಾರ ಮಾಡಬಲ್ಲ. ನೀವು ಮಾಡೋಕ್ಕಾಗತ್ತಾ? ಅಲ್ಲಿ ಕೂತಿರ್ತಾನೆ, ಇಲ್ಲಿ ಕರೆದ್ರೆ ಬರ್ತಾನೆ. ಎಲ್ಲಿ ಹೋಗಿದ್ರಿ? ಇಲ್ಲೇ ಇದ್ನಲ್ಲ ಅಂತ ರುಕ್ಮಿಣಿಗೆ. ಎಲ್ಲಿ ಎಲ್ಲೋ ಹೋಗಿದ್ರಿ ಅಂತ ಕಾಣುತ್ತೆ, ಕಾಲಲ್ಲೆಲ್ಲ ಧೂಳಿದೆಯಲ್ಲ. ಏನಿಲ್ಲ, ದ್ರೌಪದಿ ಕರೆದಿದ್ಲು, ಹೋಗಿ ಬಂದೆ. ದ್ರೌಪದಿ ಕರೆದಿದ್ಲು, ಹೋಗಿ ಬಂದ್ರಿ? ಯಾವ ವೇಗದಲ್ಲಿ ಹೋದ್ರಿ, ಯಾವ ವೇಗದಲ್ಲಿ ಬಂದ್ರಿ ಗೊತ್ತಿಲ್ಲ. ಅವಳು ಪತ್ರ ಬೇರೆ ಕೊಟ್ಟು ಕಳಿಸಿದ್ಲು. ಅದು ಎಂಥ ಪತ್ರ? ಕೃಷ್ಣನೇ ಕಂಡು ಹೊತ್ಕೊಂಡ ಅದನ್ನು. ಬಲರಾಮ ನೋಡಿ ಎಷ್ಟು ವೇಗದಲ್ಲಿ ಹೋಗಿದ್ದಾನೆ. ದ್ವಾರಕೆಯಲ್ಲಿ ರುಕ್ಮಿಣಿ ಮದುವೆ ಕುಂಡಿನಪುರ, ಅದೇ ವಿದರ್ಭೆಯಲ್ಲಿ ಒಂದಕ್ಕೊಂದಕ್ಕೆ ಎಷ್ಟು ವೇಗದಲ್ಲಿ ಹೋಗಿದ್ದಾನೆ. ಅಂತರ್ಯಾಮಿ ವೇಗ ಎಂಥ ವೇಗ ಅದು? ಮನೋವೇಗ ಮೀರಿಸಿದ ವೇಗ ಅದು. ಲೋಕದಲ್ಲಿ ವೇಗಗಳಲ್ಲಿ ಮನೋವೇಗ, ವಾಯುವೇಗ ಎರಡು ಹೇಳ್ತಾರೆ. ಮೂರನೇದು ಸಂಧ್ಯಾ ವಂದನ ವೇಗ. ಒಂದು ಚಮ್ ತಗೊಂಡೋಗಿ ನೀರು ಸುರಿದು ಸಂಧ್ಯಾ ವಂದನ ಮುಗಿದೋಯ್ತು ಅಂತ ಮಾಡ್ತಾರೆ, ಸಂಧ್ಯಾ ವಂದನ ಮಾಡ್ತಾರೆ. ವೇಗ ಗರುಡನ ವೇಗ ಸಾಲದಂತೆ ಭಗವಂತನಿಗೆ. ಗಜೇಂದ್ರ ರಕ್ಷಣೆ ಬರುವಾಗ ಅಯ್ಯ ಇವನ್ ನಂಬಿಕೊಂಡ್ರೆ ನಾಳೆನೇ ಹೋಗೋದು ಅಂತ ಅವನೇ ಮುಂದಕ್ಕೆ ನುಗ್ಗಿದ. ಇವನ್ನ ಬಿಟ್ಟು ಹೋಗ್ಬಾ, ಅವನ್ನ ಎಳ್ಕೊಂಡು ಬರ್ತಾನೆ. ಗರುಡನ್ನು ಎಳ್ಕೊಂಡು ಭಗವತ್ ತ್ವರಾಯಿ ನಮಃ ಪರಾಶರ ಭಟ್ರು. ಭಗವಂತನ ತ್ವರೆ ಆಸೆ ವೇಗ ಇದೆಯಲ್ಲ, ಅದಕ್ಕೆ ನಮಸ್ಕಾರ ಮಾಡ್ತಾರೆ ಶ್ರೀರಂಗರಾಜಸ್ತವದಲ್ಲಿ. ಭಗವತ್ ತ್ವರಾಯಿ ನಮಃ ನಾಲ್ಕೈದು ಶ್ಲೋಕ ಘೋಷ ಅವನು ಘೋಷಣೆ ಮಾಡ್ತಾನೆ. ಏ ಆದಿಮೂಲ, ಆದಿಮೂಲ ಅಂತ ಅನ್ನತಾನೆ. ಒಂದೊಂದ್ಸಲ ಇದು ಬಂದೇ ಕಾಣು, ಬಂದೇ ಕಾಣು ಅಂತ ಸೆಕೆಂಡ್ ಬೆಲ್ ಹೊಡೆದ ಮೇಲೆ ಹೆಡ್ ಮಾಸ್ಟರ್ ಸ್ಕೂಲ್ಗೆ ಓಡ್ತಾರೆ ನೋಡ್ರಿ, ಕಚ್ಚಾ ಬಟ್ಟೆ ಕಟ್ಕೊಂಡು. ಸೆಕೆಂಡ್ ಬೆಲ್ ಆಗೋಯ್ತಲ್ಲ, ಅಯ್ಯೋ ನಾನೇ ಲೇಟ್ ಆದರೆ ಯಾರಿಗೇನು ಮಾಡು. ಇಲ್ಲೊಂದು ಕಾಲ್, ಅಲ್ಲೊಂದು ಕಾಲ್, ಏನು ವೇಗ! ಭಗವಂತನ ವೇಗ, ಭಕ್ತ ರಕ್ಷಣೆಯ ವೇಗ. ಆಸೀನೋ ದೂರಂ ವ್ರಜತಿ, ಇದನ್ನೆಲ್ಲ ಡ್ರೈ ಆಗುತ್ತೆ. ನೀವು ಪುರಾಣದ ಕಥೆಗಳಿಗೆ ಅನ್ವಯಿಸಿ ನೋಡ್ಕೊಳ್ಳಿ. ಆಸೀನೋ ದೂರಂ ವ್ರಜತಿ, ಈಗ ನೀವು ಕೂತ್ ಕಡೆಯೇ ಬದ್ರಿನಾಥ ನಿನ್ನ ದಾಶ್ನೆ ಮಾಡಬೇಕಲ್ಲ. ಜೈ ಜೈ ಹೋ ಬದ್ರಿನಾಥ ಕೇಳಿದ್ರ ಹಾಡು? ನಾನು ಪೂರ್ತಿ ಬಾಯಲ್ಲಿ ಬರೋಲ್ಲ. ನಮ್ಮ ಉಮೇಶ್ ಭಟ್ರು ಹಾಡೋರು ಅಲ್ಲಿ ಬದ್ರಿ ರಾವಲ್ಜಿಯವರು ಹೇಳಿದ್ರು, ಇದು ನಮ್ಮೂರ ಹಾಡು, ನಿಮ್ಗೆ ಯಾಕೆ ಬಂತು ಅಂತ ಕೇಳಿದ್ರವರು ಎಲ್ಲ ನರ್ತನ. ಜೈ ಜೈ ಹೋ ಬದರಿನ ಇಲ್ಲಿ ಕೂತ್ಕೊಂಡು ಹೇಳಿದ್ರೆ ಬಂದು ಇಲ್ಲಿ ಕೂತ್ ಬಿಡ್ತಾ ನೋಡಿ ಅವನು. ಅಲ್ಲಿರೋನು ಇಲ್ಲಿ ಯಾಕಡೆ ಬಂದ? ಅಲ್ಲಿದ್ದ ಭಕ್ತರಿಗೆ ಡಿಸಪಾಯಿಂಟ್ಮೆಂಟ್, ಅಲ್ಲೂ ಇದ್ದಾನೆ. ಇಲ್ಲಿ ಕರೆದರೆ ಕರೆದರೆ ಬರಬಾರದೆ ಅಂದರು, ಬರ್ತಾನಪ್ಪ ಬರದೆ ಅಂದ್ರೆ ಮಾಡ್ತಾನೆ. ಶಜಾನೋ ಯಾತಿ ಸರ್ವತಃ, ಮಲಗಿದ್ದರೂ ಎಲ್ಲ ಕಡೆಯಲ್ಲಿ ಯಾತಿ ಹೋಗ್ತಾನೆ ರಂಗನಾಥ. ಯಾವ ರಂಗ? ಆದಿರಂಗವೇ, ಮಧ್ಯರಂಗವೇ, ಅಂತ್ಯರಂಗವೇ, ಹೃದಯ ರಂಗವೇ, ಅಂತರಂಗವೇ? ರಂಗನಾಥುಡೇ ಅಂತ ಒಂದು ಹಾಡು ಕೇಳಿದ್ದೀರಾ? ಕೇಳಿದ್ರಿ ಇದನ್ನ? ಅಣ್ಣಮಾಚಾರ್ಯರು ಕೇಳ್ತಾನೆಪ್ಪ ಅದು. ಆ ರಂಗನಾಥುಡೇ ಅಂತ ರಂಗನಾಥುಡೇ, ಅಂತರಂಗನಾಥುಡೇ, ಅಂತ ರಂಗನಾಥುಡೇ. ಎಲ್ಲ ಎಂಥ ಎಂಥ ಹಾಡ್ರಿ ಅವರು ಪಾಪ.
ಅವ್ರ ಮನೆ ಒಂದು ಉಳ್ಕೊಂಡಿದೆ ವೆಂಕಟೇಶ್ವರ ದೇವಾಲಯದ ಪಕ್ಕದಲ್ಲಿ ಒಂದು ಜೋಪಡಿಯಲ್ಲಿದ್ದರು ಪಾಪ ಅವರು. ಆ ತಿರುಪತಿ ಬೆಟ್ಟ ಇಳಿದು ಕೆಳಗೆ ಬರಲೇ ಇಲ್ಲ ಅವರು. ಸಾವಿರಾರು ಕೀರ್ತನೆಯನ್ನು ಮಾಡಿದ್ರು, ತಾಮ್ರ ಪಟಗಳಲ್ಲಿ ಕೇತ ಇಟ್ಟಿದ್ರು. ರಾಮಾನುಜ ಸನ್ನಿಧಿ ಪಕ್ಕದಲ್ಲಿ ಆ ಕಾಂಪೌಂಡಲ್ಲಿ ಒಂದು ಕಲ್ಲನ್ನು ತೆಗೆದು ಒಳಗಿಟ್ಟಿದ್ರು. ಅದನ್ನೆಲ್ಲ ಪತ್ತೆ ಮಾಡಿ ನೆಡನೂರಿ ಕೃಷ್ಣಮೂರ್ತಿಯವರು ಅದಕ್ಕೆಲ್ಲ ಸ್ವರಯೋಜನೆಯನ್ನು ಮಾಡಿ ಮಹಾನುಭಾವರು ತಪಸ್ವಿಗಳು ಈಚೆಗೆ ಅದನ್ನೆಲ್ಲ ಸಂಪುಟ ಪ್ರಕಟ ಮಾಡಿದ್ದಾರೆ ಟಿ ಟಿ ಡಿ ಅವರು. ಆದರೆ ಕೆಲವು ಹಾಡುಗಳನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿ ಒಬ್ಬರು ಮಿತ್ರರು ಅಮೆರಿಕೆಯಿಂದ ಕಳಿಸ್ಕೊಟ್ಟಿದ್ದಾರೆ ನನಗೆ, ಓದಬೇಕು ಅಂತ ಆಸೆ, ಹೇಳಬೇಕು ಅಂತ ಆಸೆ. ಆ ಕೀರ್ತಿ ಒಂದಕ್ಕಿಂತ ಒಂದು ಅವರು ಅಹೋಬಿಲ್ ಮಠದ ಆದಿವನ್ ಷಡಗೋಪ ಸ್ವಾಮಿಗಳ ಶಿಷ್ಯರು. ರಂಗನಾಥನಿಗೆ ಅಲ್ಲಿ ತಿರುಪತಿ ಶ್ರೀನಿವಾಸನಿಗೆ ಸಾಯಂಕಾಲ ರಾತ್ರಿ ಶಯನೋತ್ಸವ ಆಗುವಾಗ ಕೊನೆಯಲ್ಲಿ ಅವರು ಬಂದು ಕೀರ್ತನೆ ಹೇಳೋ ತನಕ ಮಾಲು ಮಲಗ್ತಾ ಇರಲಿಲ್ಲ ಅಂತ ಶ್ರೀನಿವಾಸ. ಹಾಲು ಕೀರು ತಯಾರು ಮಾಡಿ ಕೊಟ್ಟರೆ ಅವನ ಕರಿ ಅಂತ. ಇವರು ತಂಬೂರಿ ತಗೊಂಬಂದು ಹಾಡಬೇಕು, ಆ ಹಾಡನ್ನು ಕೇಳಿ ಹಾಗೇ ನಿದ್ದೆ ಮಾಡಬೇಕು. ತಿರುಪತಿ ಶ್ರೀನಿವಾಸನಿಗೆ ಅಂಥ ಕೀರ್ತನೆ ಮಾಡಿದರು. ಇದನ್ನು ನಾನು ಮೊದಲು ಕೇಳಿದ್ದು ಹೈದರಾಬಾದ್ ಬ್ರದರ್ಸ್ ಬಾಯಿಲಿ. ರಂಗನಾಥೋಡೇ ಪೂರ್ತಿ ಹಾಡು ಬಾಯಲ್ಲಿ ಬರ್ತಾ ಇಲ್ಲ ನನಗೆ. ಅಂತ ರಂಗನಾಥೋಡೆ, ಅದರಿಂದ ಯಾವ ರಂಗ ಅವನು? ಪಾಂಡುರಂಗನೋ ಶ್ರೀರಂಗನೋ? ಅಂತ ರಂಗನಾಥ ಅವನು ರಂಗ, ಇವನು ರಂಗ. ಹೃದಯದ ಮಧ್ಯೆ ರಂಗಂ ಮಮ ಚ ಹೃದಯೇ ವರ್ತತೆ ಸಾವರೋಧ. ಇಲ್ಲಿ ಮಲಗಿದ್ದಾನೆ ಪುರಿಷೇತೆ, ಉಪನಿಷತ್ತಲ್ಲಿ ಹೇಳಿದರು. ಹೃದಯದಲ್ಲಿ ಮಲಗಿದ್ದಾನೆ ಪುರಿಷಯಂ ಪುರಿಷೇತೆ ಇತಿ ಪುರುಷ. ಭಗವಂತನಿಗೆ ಪುರುಷ ಅಂತ ಅದಕ್ಕೆ ಹೆಸರು. ಹೃದಯದಲ್ಲೇ ಮಲಗಿದ್ದಾನೆ. ಹೃದಯ ಅಂದರೆ ಯಾವುದು? ಅದೇ ಕ್ಷೀರ ಸಮುದ್ರ. ತನಿ ಕಡಲೆ ತನಿ ಚುಡರೆ ತನಿ ಉಲಹೆ ಎನ್ರೆನ್ರೆ ಉನಕ್ಕಿಡಮಾಯಿರಕ್ಕ ಎನ್ನೈ ಉನಕುರಿ ತಾಕಿ ನಯ್ಯ. ಅದು ವಿಷ್ಣು ಚಿತ್ತ ಅಂದರು. ಅವರು ಹೃದಯ ಸಮುದ್ರವನ್ನು ಹಾಲು ಸಮುದ್ರ ಮಾಡಿಕೊಂಡು ಅದೆಲ್ಲ ಬಿಟ್ಟು ಇಲ್ಲಿ ಬಂದಿದ್ದೀಯಲ್ಲ ಅಂತ ಇಲ್ಲಿ ಧ್ಯಾನ ಮಾಡಿದ್ರಿಂದ ಈ ಪಾಶುರಗಳಿಂದ ಅವರಿಗೆ ಪರ್ಯಾಯವಾರರಿಗೆ ವಿಷ್ಣು ಚಿತ್ತ ಎಂಬುದಾಗಿ ಹೆಸರಾಯಿತು. ಶಯಾನೋಯಾತಿ ಸರ್ವತಃ ಕಷ್ಟಂ ಮದಾಮದಂ ದೇವಂ ಅದನ್ಯೋ ಜ್ಞಾತುಮರ್ಹತಿ. ಮದಾಮದಂ ದೇವಂ ಕಷ್ಟವಾಗತ್ತೆ. ಮದ ಅಮದಂ ದೇವಂ, ಮದ ಅಂದ್ರೆ ಇಲ್ಲಿ ಕನ್ನಡದಲ್ಲಿ ಹೇಳುವ ಕಾಮಕ್ರೋಧ ಮದಮತ್ಸರ್ಯ ಆ ದೋಷ ಅಲ್ಲ. ಮದ ಸಂತೋಷ ಉನ್ಮಾದ ಅನ್ನೋ ಅದು. ಭಗವಂತನಿಗೆ ಆನಂದವೂ ಒಂದೇ, ಅಮದಂ ಆನಂದ ರಾಹಿತ್ಯಾವಸ್ಥವೂ ಒಂದೇ. ಆನಂದ ರಾಹಿತ್ಯ ಅಂದರೆ ಕೋಪ ಬರುವುದು. ಭಕ್ತರಿಗೆ ಯಾರು ಕಾಟ ಕೊಡ್ತಾರೆ ಅವರಿಗೆ ಶಿಕ್ಷಣವನ್ನು ಮಾಡ್ತಾನೆ. ಯಾರು ತನ್ನದ ಆಶ್ರಯ ಮಾಡ್ತಾರೆ ಅವನನ್ನು ಕಂಡು ಹರ್ಷ ಮಾಡ್ತಾನೆ. ಈ ಎರಡೂ ಒಂದು ಎರಡು ಅನುಗ್ರಹ ಐತಿ ಅವನಿಗೆ. ಮದ ಅಮದಂ ದೇವಂ, ಮನುಷ್ಯರ ಮದ ಅಮದಗಳಂತೆ ಅಲ್ಲ ಭಗವಂತ. ನಾವು ಸಂತೋಷಪಟ್ಟರೆ ತಾನೂ ಸಂತೋಷಪಡ್ತಾನೆ. ಮದಾಮದಂ ದೇವಂ ಹರ್ಷ ಅಹರ್ಷ ವಿರುದ್ಧ ಧರ್ಮ ಮಧ್ಯಸ್ಥಂ. ಭಾಷ್ಯ ಹರ್ಷ ಮತ್ತು ಶೋಕ ಇವುಗಳ ಮಧ್ಯದಲ್ಲಿದ್ದಾನೆ, ಸಮವಾಗಿದ್ದಾನೆ. ಅವನಿಗೆ ವ್ಯತಿರೇಕ ಅನ್ನುವುದಿಲ್ಲ, ಎಕ್ಸೈಟ್ಮೆಂಟ್ ಅನ್ನುವುದಿಲ್ಲ, ಶೋಕ ಅನ್ನುವುದಿಲ್ಲ ಅಂತ ಭಗವಂತನನ್ನ ಮಗು ನಚಿಕೇತ ನಿದ್ದೆ ಮಾಡ್ತಾ ಇಲ್ಲ ತಾನೇ ಅಂತ ಕೇಳಿ ನೋಡೋ. ನಾ ಹೇಳ್ತೀನಿ, ಬೇಕಾದ್ರೆ ಇಂದ್ರನನ್ನು ಕೇಳು, ವರುಣನ್ ಕೇಳು. ಆ ಭಗವಂತನನ್ನ ನನ್ನಂತ ಅರಿತವ್ರು ಯಾರಿದ್ದಾರೆ ಕೇಳ್ಕೊಂಬ ಅಂದ. ನೋಡ್ರಿ, ಕಸ್ತಂ ಮದ ಅಮದಂ ದೇವಂ ಮದನ್ಯೋ ಜ್ಞಾತು ಅರ್ಹತಿ. ಈಗ ಸಕಲ ದೇವತೆಗಳಲ್ಲಿ ಪರಮಾತ್ಮ ಸ್ವರೂಪವನ್ನು ಚೆನ್ನಾಗಿ ಅರಿತವರು ಅಂದ್ರೆ ಯಾರು? ಯಮಧರ್ಮರಾಯ. ಇಂದ್ರೋಪನಿಷತ್ತು ಅಂತೆಲ್ಲಾರಿದೆಯಾ? ವರುಣೋಪನಿಷತ್ತು ಅಂತಿದೆಯೇ? ಅಶ್ವಿನೋಪನಿಷತ್ತು ಅಂತಿದೆಯೇ? ಪ್ರಜಾಪತಿ ಉಪನಿಷತ್ತು ಅಂತ ಇವರೆಲ್ಲರೂ ಯಾರಿಗೂ ಭಗವತ್ ಸ್ವರೂಪ ಗೊತ್ತಿಲ್ಲ. ಯಮನಿಗ್ಯಾ ಗೊತ್ತಾಯ್ತು? ಅಲ್ಲ, ಎದೆ ತಂತಾನೆ ನನ್ನಂತ ಅರಿತವ್ರು ಯಾರು ಅಂತಾನೆ. ಅದಕ್ಕೆ ನಚಿಕೇತ ಯೋಚನೆ ಮಾಡಿದ, ನನ್ನಪ್ಪ ಎಲ್ಲಿ ಈ ಲೋಕಕ್ಕೆ ಯಾಕೆ ಕಳಿಸ್ದ ಅಂದರೆ ಇಲ್ಲೇನೋ ಗುಟ್ಟಿರಬೇಕು. ಅಲ್ಲೋಗಪ್ಪ, ಮಾದೇಶ್ವರನ ಬೆಟ್ಟ ಅಂತಿದೆಯಲ್ಲ, ಅಲ್ಲೊಂದು ಹುಲಿ ಇರುತ್ತೆ, ಅದರ ಬಾಯಲ್ಲಿ ಎರಡು ಹಲ್ಲು ತಗೊಂಬ ಅಂತ ಹೇಳಿದ್ರೆ ಆಗತ್ತೆ ಅಂದ್ರೆ ಮಾಡೋ ಕೆಲಸ ಇದು.
ಯಮನ ಬಾಯಿಂದ ಅಮೃತ ತಗೊಂಬ ಅಂತ ಹೇಳಿ ಕಳಿಸ್ದಾಗ ಆಯ್ತು. ಅವನು ಕೊಟ್ಟ ಶಾಪ ಈ ಮಗುವಿಗೆ ಅನ್ನಿಸ್ತು, ನನ್ನ ಈ ಲೋಕಕ್ಕೆ ಹೋದವ್ರು ಯಾರು ಇಲ್ವಲ್ಲ, ಏನಾರು ತಗೊಂಬರ್ಬೇಕು, ಅಲ್ಲೊಬ್ಳು ಗಂಟು ಬಿದ್ಲು, ಮಗು ನೀ ಹೋಗ್ತೀಯೇ, ಮೂರು ದಿವಸ ಉಪವಾಸ ಇರಬೇಕಾಗತ್ತೆ, ಬಿಡಬೇಡ ತಿಳ್ಕೊಂಬ ಅಂತ ಹೇಳಿ ಲಕ್ಷ್ಮೀ ಕಟಾಕ್ಷ ಬಿತ್ತು. ಲಕ್ಷ್ಮೀ ಕಟಾಕ್ಷ ಶಾಪವನ್ನು ವರ ಮಾಡಿತು. ನೋಡ್ರಿ, ತಂದೆ ಕೊಟ್ಟ ಶಾಪವನ್ನು ವರ ಮಾಡಿಬಿಟ್ಲು ಅವಳು. ಇಲ್ಲಿ ಬಂದ ಹಠ ಹಿಡ್ದ, ಮರಣೋತ್ತರಾವಸ್ಥೆಯಲ್ಲಿ ಜೀವಾತ್ಮ ಹೇಗಿರ್ತಾನೆ ಹೇಳು ಅಂತ ಕೇಳ್ದ. ಅವ್ನು ಬೇಡ ಅಂತ ಟೆಂಪ್ಟೇಷನ್ ಮಾಡ್ದ. ಇವನು ಗೆದ್ದ, ಹಾಗಿದ್ರೆ ಹೇಳ್ತೇನೆ ನನ್ನ ಹಾಗೆ ತಿಳ್ಕೊಂಡು ಅವ್ರು ಯಾರು ಅಂದ. ಅದು ನಶಿಕೇತನ ಬಾಯಿ ಬರಲಿಲ್ಲ. ಇನ್ನೊಬ್ರು ಕೊಂಡಾಡೋರು ಇಲ್ಲದೆ ಇದ್ದಾಗ ತನ್ನನ್ನು ತಾನೇ ಕೊಂಡಾಡ್ಕೋಬೋದು ಅಂತ ಶಾಸ್ತ್ರ ಇದೆ. ಯಾರೋ ಮುಂದೆ ಪರಿಚಯ ಮಾಡ್ತಾರೆ ಆಚಾರ್ಯರು, ಇವರು ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿದ್ದಾರೆ, ಏನೋ ತಿಳಿದಂತೆ ಪಾಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಏನು ಹೇಳ್ತೀರಿ? ನಾನು ಹೇಳ್ಕೋಬೇಕಾವಾಗ ಹೇಳೋ ಶಾಸ್ತ್ರಕ್ಕೆ ವಿರುದ್ಧವಲ್ಲ. ಹಾಗೆ ಅದಕ್ಕೊಂದು ಉದಾಹರಣೆ ಇದೆ, ಹೇಳ್ತೀಯಾ? ರಾಮಚಂದ್ರ ಸ್ವಾಮಿ ಸುಗ್ರೀವನಲ್ಲಿ ಕೋಪಗೊಂಡ, ವಿಭೀಷಣ ಹೀನಾಮ ಬೈದ್ನಲ್ಲ ಕೊಲ್ಲಬೇಕು ಅಂದನಲ್ಲ, ಹೋಗಿ ನೀನೇ ಕರ್ಕೊಂಬ ತಪ್ಪಾಯ್ತು ಅಂತ ಹೇಳು ಅಂದಾಗ ಫಂಗ್ ಮುಂಜಿ ಮುಖ ಪಾಪ ಕಪಿ ಆದರೂ ಸುಕೋಮಲ ಸ್ವಭಾವ. ಮತಿಮಾನ್ ಸತೇ ನಾವಮಂತವ್ಯ ಕಬಂಧ ಹೇಳಿದ್ದ ಸುಗ್ರೀವ, ಬಹಳ ಸೂಕ್ಷ್ಮ ವಾಲಿ ಹಾಗೆ ಹೊರಟ, ಮೊಂಡ ಭಂಡ ಅಲ್ಲ, ಅವಮಾನ ಮಾಡಬೇಡ ಅಂತ ಹೇಳಿದ್ದ. ಇವ ವಿಭೀಷಣ ಅವಮಾನ ಮಾಡಿದ್ ನೋಡಿ ನಾ ಹೇಳಿದ್ದೇನೆ ಕರ್ಕೊಂಬ ಹೋಗು, ಹೋಗಿ ತಪ್ಪಾಯ್ತು ಅಂತ ಹೇಳು ಅಂದಾಗ ಸಣ್ಣ ಪಾಪ ಕರ್ನಾಟಕದವನು ಎಷ್ಟಾದ್ರು ಮುಖ ಸಣ್ಣಗಾಯಿತು. ಸಣ್ಣಗಾದ್ಮೇಲೆ ಹೇಳ್ತಾನೆ, ಲೇ ನ ಸರ್ವೇ ಭ್ರಾತರಸ್ತಾತ ಭವಂತೆ ರಾಮ, ಲೋಕದಲ್ಲಿರೋ ತಮ್ಮಂದ್ರೆಲ್ಲ ನನ್ನ ತಮ್ಮನ ಹಾಗೆ ಭರ್ತನಾಗಿರ್ತಾರೇನೋ, ನೀನು ಇದೆಯ ಕೋತಿ, ಹಾಂ ಅಣ್ಣನ ಕೊಲಿಸಿ ರಾಜ್ಯ ಕೊಡು, ನೀ ಕೇಳಿದೆಲ್ಲ ರಾಜ್ಯ ಕೊಟ್ಟರು ಬೇಡ ಅಣ್ಣ ನಿಂದೆ ಅಂದಲ್ಲ, ಬರ್ತಾ ಇರಿ ನೀನಲ್ಲಿ. ನ ಸರ್ವೇ ಭ್ರಾತರಸ್ತಾತ ಭವಂತಿ ಭರತೋಪಮ. ಆಮೇಲೆ ಮದ್ವಿಧಾಭ ಪಿತುಪುತ್ರ, ನನ್ನಂತೆ ಅಪ್ಪನ ಆಜ್ಞೆಯನ್ನು ಪರಿಪಾಲನೆ ಮಾಡುವಂಥ ಪಿತೃವಾಕ್ಯ ಪರಿಪಾಲನೆ ಮಾಡುವರು ಲೋಕದಲ್ಲುಂಟೆ ಅಂತ ಹೇಳಿದ್ನಲ್ಲ ರಾಮಚಂದ್ರ, ಆತ್ಮಶ್ಲಾಘನೆ ಆಗಲಿಲ್ವೋ ಅಂದರೆ ಇದು ಆ ಮೂಢನೇ ತಿಳಿಯಲಿಲ್ವ ಅದರಿಂದ ಹೇಳಿ ಆಮೇಲೆ ಅಳ್ತಾ ಇದ್ದಾನೆ ಸುಗ್ರೀವ. ಸುಹೃದೋ ವ ಭವದ್ವಿಧ, ನಿನ್ನಂಥ ಸ್ನೇಹಿತರು ಉಂಟೆ ಅಂತ ಅವನನ್ನು ಬೆಂತಡ್ಡದ. ಏನು ಚುರುಕಿದ ಚಪ್ಪಾಳೆ ಹಾಕ್ತು, ನನಗೇನು ನಷ್ಟ ಇಲ್ಲ. ಎಷ್ಟು ಸೂಕ್ಷ್ಮ ನೋಡ್ರಿ, ಭರತನ ನೆನೆಸ್ಕೊಂಡ, ಎಲ್ಲ ತಮ್ಮಂದ್ರು ಭರತನಾಗೇನು, ಲೋಕದಲ್ಲೆಲ್ಲ ಮಕ್ಕಳು ನನ್ನಾಗೇನು, ಸುಗ್ರೀವ ಎಲ್ಲ ಸ್ನೇಹಿತರು ನಿನ್ನಾಗಿರ್ತಾರೇನೋ, ಕಳೆದೋಗಿದ್ದ ಹೆಂಡತಿ ಸಿಕ್ಕಲು ರಾಜ್ಯ ಸಿಕ್ತು ಎಲ್ಲ ತೊರೆದು ಉಪವಾಸ ಅಲ್ಲದಲ್ಲಿ ದತ್ತಿಕಾಯ ಗಿಲ್ಲಿ ತರ್ಕೊಬಂದು ಸೇತುವೆ ಕಟ್ಟಿ ನನಗೋಸ್ಕರ ಪ್ರಾಣ ಕೊಡಬೇಕು ಅಂತ ಬಂದಿದ್ದೀಯಲ್ಲೋ, ನಿನ್ನಂಥ ಸ್ನೇಹಿತರು ಉಂಟೆ ಅಂದಮೇಲೆ ಮುಖ ಸ್ವಲ್ಪ ಅರಳಿತು, ಬುದ್ಧಿ ನಿಮ್ಮ ಕೆಲಸ ಮಾಡ್ತೀನಿ ಇಂದ ಕೆಲಸ ಮಾಡಿಸ್ಕೊಳ್ಳೋ ರೀತಿ ಇದು ನೋಡಿ. ಅದರಿಂದ ಅಲ್ಲಿ ಗೋವಿಂದರಾಜರು ವ್ಯಾಖ್ಯಾನ ಬರೀತಾರೆ, ರಾಮಚಂದ್ರ ಆತ್ಮಶ್ಲಾಘನೆ ಮಾಡಿಕೊಳ್ಳಿಲ್ವೋ ಅಂದರೆ ಅಲ್ಲಿದ್ದವ್ರಿಗೆ ಒಬ್ರಿಗೂ ತಿಳಿಯಲಿಲ್ಲವೋ, ಅದರಿಂದ ತನ್ನ ಪರಿಚಯ ತಾನೇ ಮಾಡಿಕೊಂಡು ತಪ್ಪಲ್ಲ ಅಂತ ಇದು ಶಾಸ್ತ್ರದ ನೀತಿ ಇದು. ಇಲ್ಲಿ ಬಹಳ ಜನ ತುಂಬ ಉತ್ಸುಕರಾಗಿ ಕೇಳ್ತೀರಿ, ನನಗೊಂದು ಆಕ್ಷೇಪ, ಕಠೋಪನಿಷತ್ ಅಂತಾರೆ ರಾಮಾಯಣಕ್ಕೆ ಹೋಗ್ತಾರೆ, ರಾಮಾಯಣ ಗೀತೆಗೆ ಹೋಗ್ತಾರೆ, ಗೀತೆಯ ಮಹಾಭಾರತ ಅಂತಾರೆ, ಅಲ್ಲಿಂದ ಯಾರೋ ಡಾಕ್ಟ್ರು ಅಂತಾರೆ, ಯಾವುದೋ ಸಿ ಡಿ ಅಂತಾರೆ, ಎಲ್ಲೆಲ್ಲಿ ಹೋಗ್ತಾರಲ್ಲ ಅವನ್ನ ಎಲ್ಲೆಲ್ಲಿ ಹೋಗು ಅಂತ ಓಡಿಸಿದ್ರೆ ನಾನು ಆಸೀನೋ ದೂರಮ್ಮ ಜತಿ. ಇದು ಅನುಭವಗಳ ಸರ್ಮಾಲೆ, ನಿಮಗೆ ಸಂತೋಷ ಪಡಬೇಕು, ಕೃಷ್ಣ ಮನಸ್ಸು ಪ್ರೀತಿಯಾಗಲಿ. ಮದನ್ಯೋ ಜ್ಞಾತುಮರ್ಹತಿ ಅಶರೀರಂ ಶರೀರೇಶು, ಬಂತು ಕಷ್ಟ ಅನವಸ್ಥೆ ಶ್ವವಸ್ಥಿತಂ ಅಶರೀರಂ ಶರೀರೇಶು ಅನವಸ್ಥೇಶು ಅವಸ್ಥಿತಂ ಮಹಾಂತಂ ವಿಭುಮಾತ್ಮಾನ ಮತ್ವಾ ಧೀರೋ ನ ಶೋಚತಿ. ಅಶರೀರಂ ಶರೀರೇಶು ಶೀರ್ಯತೆ ಇತಿ ಶರೀರಂ, ಮನುಷ್ಯನ ಈ ಬಾಡಿ ಇಂಗ್ಲೀಷಲ್ಲಿ ಬಾಡಿ ಅಂತೀವಲ್ಲ, ಹೌದಾ ಇಲ್ವೋ? ಎವ್ರಿ ಬಾಡಿ ಇಸ್ ಅ ಸಂಬಾಡಿ ಅಲ್ವಾ? ಶರೀರಕ್ಕೆ ಬಾಡಿ ಅಂತ ಯಾಕೆ ಹೇಳ್ತೇವೆ? ಈಗ ಎವ್ರಿ ಬಾಡಿ ಇಸ್ ಅ ಸಂಬಾಡಿ, ನೋ ಬಾಡಿ ಇಸ್ ಎನಿ ಬಾಡಿ ಅಂತ ಒಂದು ಕಾದೆ.
ಎವ್ರಿಬಾಡಿ ಕ್ಯಾನಾಟ್ ಬಿಕಮ್ ಎನಿಬಾಡಿ, ಎನಿಬಾಡಿ ಕ್ಯಾನಾಟ್ ಬಿಕಮ್ ಎವ್ರಿಬಾಡಿ. ಇದಕ್ಕೆ ಎರಡು ಬೇರೆ ಬೇರೆ ಶಬ್ದಗಳಿವೆ ಸಂಸ್ಕೃತದಲ್ಲಿ. ಇದು ಬೆಳೀತಾ ಹೋಗೋ ತನಕ ಇದಕ್ಕೆ ದೇಹ ಅಂತಾರೆ, ಬಾಡ್ತಾ ಶುರುವಾಗುವಾಗ ಶರೀರ ಅಂತಾರೆ. ಈಗ ನೀವೇ ಕೇಳ್ಕೊಳ್ಳಿ, ನೀವು ಎಂಥ ಬಾಡೀಲಿ ಇದ್ದೀರಿ ಎಂಬುದಾಗಿ. 18-20 ವರ್ಷದ ಹುಡುಗ ಇಷ್ಟೇ ಇದ್ದವನು, ದೊಡ್ಡವನಾಗ್ತಿದ್ದಾನೆ, ಮೀಸೆ ಬರ್ತಾ ಇದೆ, ಯೌವನ ಇದೆ, ಬೆಳಿಬೇಕು, ಊಟ ಮಾಡ್ತಾನೆ ಚೆನ್ನಾಗಿ, ಆ ಶರೀರ ಬೆಳೀತಾ ಇದೆ. ಹಾಗೆ ತಾವರೆ ದಂಟು ನೀರನ್ನು ಕುಡಿದು ಕುಡಿದು ಪುಷ್ಪವನ್ನು ಅರಳಿಸ್ತದೆಯೋ ಸೂರ್ಯನ ಬಿಸಿಲಿಗೆ, ಅದು ಒಂದು. ಆ ನೀರು ಕುಡಿದು ಬಿಸಿಲು ಹೀರಿಕೊಂಡು ಸೂರ್ಯನಿಗಾಗಿ ಅರಳುವುದು ಒಂದು ಸ್ಟೇಜು. ಎರಡನೇ ದಿವಸ ನೋಡಿ, ಅದೇ ಅರಳಿದ ತಾವರೇನೇನು ಮಾಡುತ್ತೆ, ಅದು ದಳಗಳು ಮುದುಡಿಕೊಳ್ತವೆ, ಉದುರೋದಕ್ಕೆ ಶುರುವಾಗ್ತದೆ. ಹಾಗೆ ಒಬ್ರಿಗೆ 40 ವರ್ಷದಲ್ಲಾಗ್ಬೋದು, ಒಬ್ರಿಗೆ 27 ವರ್ಷದಲ್ಲಾಗ್ಬೋದು, ಒಬ್ರಿಗೆ 80 ವರ್ಷದಲ್ಲಾಗ್ಬೋದು. ಈಗ ನಾವು ಶರೀರದಲ್ಲಿದ್ದೇವೆಯೋ ದೇಹದಲ್ಲಿದ್ದೇವೆಯೋ, ದೇಹ ಉಪಚಯೇ. ನಾನಂತೂ ಶರೀರದಲ್ಲಿದ್ದೇನೆ, ಹಾಗೆ ನಿತ್ಯ ತಲೆನೋವು, ನಾನೇನು ಮಾಡಲಿ. ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿ ನೀವು ಸೇವೆ ಮಾಡಿದರು. ವಯಸ್ಸು ಅಂತ ಒಂದಿದೆಯಲ್ಲಮ್ಮ, ಏನು ಮಾಡೋಣ, ವಯಸ್ಸಿಗೆ ಮೀರಿ ಶಕ್ತಿ ಕೆಲಸ ಮಾಡಬಾರ್ದು. ಫಿಸಿಕಲ್ ವರ್ಕ್, ನಾನು ವಯಸ್ಸಿಗೆ ಮೀರಿದ ಭೌತಿಕ ಕೆಲಸವನ್ನು ನಾವು ಮಾಡಬಾರ್ದು, ಅದು ವಯಸ್ಸಿಗೆ ಮೀರಿದ ಚೈತನ್ಯ ಶಕ್ತಿಯನ್ನು ಮಾಡಬಹುದು. ಮನಸ್ಸಿಗೆ ಯೌವನ ಇಲ್ಲ, ಆ ಯೌವನ ಹೋಗೋದಿಲ್ಲ. ಅದರಿಂದ ಸ್ಪಿರಿಚುವಲ್ ಎನರ್ಜಿ ಬೇರೆ, ಫಿಸಿಕಲ್ ಎನರ್ಜಿ ಬೇರೆ. ಆದರೆ ಭಗವಂತ ಅಶರೀರಂ ಶರೀರೇಶು, ಉದುರಿ ಹೋಗುವ ಪ್ರಾಣಿ ಮನುಷ್ಯರ ಶರೀರದಲ್ಲಿಯೂ ಇದ್ದಾನೆ, ಅಶರೀರವಾಗಿದ್ದಾನೆ. ಓ, ಇದು ಹೊಸ ಪ್ರಶ್ನೆ ಬಂತು, ನಿಮ್ಮ ಪೀಕ್ಲಾಟ. ನಮ್ಮೊಳಗೆ ಅಂತರ್ಯಾಮಿಯಾಗಿರುವ ಭಗವಂತನಿಗೆ ಶರೀರ ಉಂಟೆ? ಯಾರಂದ್ರಿ? ಯಾಕೆ ಯಾಕಿಲ್ಲ? ಮತ್ತೆ ಹೇಗಿದ್ದಾನ ಅವನಾಗಿದ್ರೆ? 3 ಯಾಕೆ ಬರಲಿಲ್ಲ ನೀವು? ನೋಡಿ, ಅವ್ರು ಬರಲಿಲ್ಲ ಅಂತ ಗಮನಿಸಿದ್ದೆ ನಾನು. 2 ಹದ್ದಿನ ಕಂಡಿದ್ದು, ಯಾರು ಬಂದರು ಯಾರು ಬರಲಿಲ್ಲ ಗೊತ್ತಾಗತ್ತೆ. ಏನು ಉತ್ತರ ಹೇಳಿದ್ರಿ? ಅಶರೀರಂ. ಕೂತ್ಕೊಳ್ಳಿ. ಏನಂದ್ರಿ? ಅಣು ಅಂದರೆ ಅದು ಚೈತನ್ಯ ಇದೆಯಲ್ವಾ? ಚೈತನ್ಯ ಇದ್ಮೇಲೆ ಭಗವಂತನಿಗೆ ಎಲ್ಲ ದಿವ್ಯ ಮಂಗಳ ವಿಗ್ರಹ ಅಂತ ಹೇಳ್ತೇವಲ್ಲ, ಅದಿದೆಯೇ ಇಲ್ವ ಒಳಗಡೆ? ಇನ್ನೂ ಹೇಳ, ಅಂತರ್ಯಾಮಿಯಾಗಿರೋನು ಲಕ್ಷ್ಮೀ ವಿಶಿಷ್ಟನಾಗಿದ್ದಾನೆ, ಲಕ್ಷ್ಮೀ ವಿರಹಿತನಾಗಿದ್ದಾನೆಯೇ? ಲಕ್ಷ್ಮೀ ವಿರಹಿತನಾಗಿದ್ದಾನೆ ಅಂದರೆ ಸ್ವರೂಪ ನಾಶವಾಗುತ್ತೆ. ವಿಷ್ಣೋಷ್ಠಿ ರಣಪಾಯಿನಿ, ಅಲ್ಲಿ 44 ಪಟ್ಟದ ಸ್ವಾಮಿಗಳು ಪ್ರತಿ ವರ್ಷ ಶ್ರೀಭಾಷ್ಯ ಚರ್ಚಾಕೂಟ ಏರ್ಪಡಿಸ್ತಾ ಇದ್ರು. ನಮ್ಮ ಬಂಧುಗಳೊಬ್ಬರು ಅಲ್ಲಿ ಹೋಗಿ ಬಯಸ್ಕೊಂಬಂದರು, ಒಳ್ಳೆ ಪಂಡಿತರು. ಅವರೇನೋ ಶುರು ಮಾಡಿದ್ರು, ಅಶೇ ಈ ಶ್ಲೋಕ ಹೇಳಿದ್ರು, ಯಾವ ಮಜೋ ಮೆತದ್ರೇಷಂ ಅಗ್ರಾಶ್ಯಂ, ವಾಕ್ಯಾರ್ಥ ಮಾಡಬೇಕಲ್ಲ. ಒಂದು ಉಪನಿಷತ್ತು ಕೂತ್ಕೋಬೇಕು ಸ್ವಾಮಿಗಳ ಎದುರುಗಡೆ ನೆಲದಲ್ಲಿ. ಆಸ್ಥಾನ ವಿದ್ವಾಂಸರು ಕಡೆ ಕಡೆ ಜೈವಿಜರು ನಿಂತಿರ್ತಾರೆ, ಮಾತಾಡೋಕ್ಕೆ ಬಿಡೋಲ್ಲ. ಒಂದು ಏನಾದ್ರು ಶುರು ಮಾಡಿದ್ರಿ, ವ್ಯಾಕರಣ ಶಬ್ದ ಹೇಳುವಂತ ಕೇಳ್ತಾರೆ, ಇನ್ನೊಬ್ರು ನಿಷ್ಪತ್ತಿ ಕೇಳ್ತಾರೆ, ಇನ್ನೊಬ್ರು ತರ್ಕವನ್ನು ಕೇಳ್ತಾರೆ, ಇನ್ನೊಬ್ರು ಇದಕ್ಕೆ ಪ್ಯಾರಲಲ್ ಶ್ರುತಿ ಅರ್ಥ ಹೇಳಿ ಅಂತಾರೆ. ನೀವು ಶುರು ಎಲ್ಲ ತಯಾರಾಗಿರಬೇಕು, ವಾಕ್ಯಾರ್ಥ ಮಾಡೋದು ಭಾಳ ಕಷ್ಟ. ಸ್ವಾಮಿಗಳೇ ಹುಲಿ ಇದ್ದಾಗಿದ್ರು ಅವರು. ಇವರು ಭಗವಂತನ ರೂಪ ವರ್ಣ ಏನೋ ಶುರು ಮಾಡಿದರು, 15 ಹೇಳಿ ಸಂಭಾವನೆ 1,000 ಕೊಡ್ತಾರೆ, ಜೋಡಿ ಪಂಚ ಕೊಡ್ತಾರೆ. ಬಸ್ಸಿಗೆ ರಿಸರ್ವ್ ಮಾಡಿದ್ರು, ಅದು ನೋಡಿದ್ರಿ ಅವರು 2-3 ಸಲ. ಪುಸ್ತಕ ಒಂದೇ ಬರ್ತಾರೆ, ಕೈಲಿ ಒಂದು ಶ್ಲೋಕ ಬರ್ಕೊಂಡು ದುಡ್ಡುಗೋಸ್ಕರ ಬರ್ತಾರೆ ಅಂತ. ಇವರೇನೋ ಶುರು ಮಾಡಿದ ಕೂಡಲೇ ನಿರ್ತು ಮಾತ್ರ ಜ್ವರ ಮಾತಾಡ ನಿಲ್ಲಿಸಿ ಇದ್ರು, ಹೆದರಿಬಿಟ್ರು, ಲಟ್ಟು ಮಾಡಿದ ಮರ್ತು ಹೋಯ್ತು ಇವರಿಗೆ. ಆಮೇಲೆ ಕೇಳಿದ್ರು, ಒಳಗಡೆ ಅಂತರ್ಯಾಮಿ ಇದ್ದಾನೆ ಅಂತ ಹೇಳ್ತಿರಲ್ಲ, ಅವನಿಗೆ ರೂಪ ಉಂಟೇ ಇಲ್ಲವೇ ಅಂತ ಕೇಳಿದ್ರು. ನೀವು ಹೇಳಿದಾಗೆ ಆ ಅಂತರ್ಯಾಮಿಗೆ ರೂಪ ಎಲ್ಲಿ ಬಂತು ಅಂದ್ರು, ಛೀ ಅಂದ್ರು. ಅವ್ನು ಮಾಡ್ತಿದ್ದೇವ ಅನ್ನೋ ಕರೆದು ಇವ್ರಿಗೆ ಸಂಭಾವನೆ ಕೊಟ್ಟು ಬಸ್ ತನಕ ಕೂರಿಸಿ ಬಾ, ಇನ್ನೊಂದ್ಸಲ ಬರುವಾಗ ಚೆನ್ನಾಗಿ ಓದ್ಕೊಂಬನಿ ಹೋಗಿದ್ರು. ಪರ ವ್ಯೂಹ ವಿಭವ ಅರ್ಚೆ ಅಂತರ್ಯಾಮಿ ಯಾವುದೇ ರೂಪದಲ್ಲಿದ್ದರೂ ಭಗವಂತ
ಲಕ್ಷ್ಮೀ ವಿಶಿಷ್ಟನಾಗಿಯೇ ಇರ್ತಾನೆ. ಅದು ಹೇಗಿರ್ತಾನೆ ನಮ್ಗೆ ಗೊತ್ತಿಲ್ಲ. ಇವಾಗ ಸೂರ್ಯಮಂಡಲದಲ್ಲಿ ಕೂತಿದ್ದಾನೆ, ಹೇಗಿದ್ದಾನೆ ಅವನು? ಸರಸಿಜಾಸನ ಸನ್ನಿವಿಷ್ಟ. ಯಾರು ಹೇಳಿ? ಕೆಯೂರವ ಮಕಲಕುಂಡರವ. ನಾ ಹೇಳಿದ್ದೆ ಮಾತನ್ನ, ಸೂರ್ಯಮಂಡಲದವನು ಹಾಗಿದ್ದಾನೆ. ಆ ಪ್ರನಖ ಸ್ವರ್ಣಯೇವ. ಆ ಪ್ರನಖಾತ್ ಕಾಲು ಉಗುರಿನಿಂದ ಹಿಡಿದು ತಲೆ ಕೂದಲು ತನಕ ಹಿರಣ್ಯ ಶ್ಮಷ್ಟು ಹಿರಣ್ಯಕೇಶ. ಬಂಗಾರದ ಕೂದಲು, ಬಂಗಾರದ ಮೀಸೆ. ತಸ್ಯೇಥ ಮಹಾರಜನಮ ವಾಸ. ಅಚ್ಚ ಹಳದಿ ಬಣ್ಣದ ಪೀತಾಂಬರ ಹುಟ್ಟಿದ್ದಾನೆ. ಶ್ರುತಿ ಹೇಳುತ್ತೀರಿ ಇದು. ಮಹಾರಜನಮ ವಾಸ. ಯಥ ಇಂದ್ರಗೋಪ, ಇಂದ್ರಗೋಪಮಣಿ ಇದ್ದಾಗ ನೀಲ ಬಣ್ಣದಲ್ಲಿದ್ದಾನೆ. ತಸ್ಯಥ ಕವ್ಯಾಸಂ ಪುಂಡರೀಕಮೇವ ಅಕ್ಷಿಣಿ. ಸುಂದರವಾದ ಸೂರ್ಯಕಿರಣಕ್ಕೆ ಆಗ್ತಾನೆ ಅರಳ್ತಾ ಇರತಕ್ಕಂಥ ತಾವರೆಯ ಸಳಿನಂತೆ ಸುಂದರವಾದ ಕಣ್ಣುಗಳುಳ್ಳವನು. ನಾ ಬರದೇ ವಾಕ್ಯನ ಶ್ರುತಿ ಹೇಳುತ್ತೆ. ರೂಪ ಇದೆಯಲ್ಲ ಅವನಿಗೆ. ಯಾರು ನೋಡಿದ್ದಾರೆ? ನಿಮ್ಗೆ ನೋಡೋ ಶಕ್ತಿ ಇಲ್ಲ. ಆ ಭಗವಂತನ ಭರ್ಗ ವರೇಣ್ಯಂ ಭರ್ಗ ಸುಟ್ಟು ಹಾಕ್ಬಿಡುತ್ತೆ ನಿಮ್ಮ ಕಣ್ಣನ್ನು ನೋಡ್ಬಿಡಲ್ಲ. ಸೂರ್ಯನಲ್ಲಿದ್ದುಕೊಂಡೇ ಹಾಗಿದ್ದಾನೆ ಅವನು. ಅಂತರ್ಯಾಮಿಯಾಗಿ ತೇಜಸ್ವಿಯಾಗಿದ್ದವನು, ನಿಮ್ಮೊಳಗೆ ಇದ್ದವನು, ತೇಜಸ್ವಿಯಾಗಿದ್ದವನು. ಲಕ್ಷ್ಮೀ ಕಟಾಕ್ಷ ಇಲ್ಲದೆ ಇದ್ರೆ ಅವನು ಸ್ವರೂಪ ಸಿದ್ಧಿಯೇ ಇಲ್ಲ. ಸ್ವರೂಪಂ ಸ್ವಾತಂತ್ರ್ಯಂ ಭಗವತ ಇದಂ ಚಂದ್ರವದನೇ ತದಾಯತ್ತೋತ್ಕರ್ಷಾದ್ಭವತಿ ಖಲು ನಿಷ್ಕರ್ಷ ಸಮಯೇ. ನೀವು ಕಲ್ತ್ಕೋಬೇಕು ಶ್ರೀ ಗುಣರತ್ನ ಕೋಶ ಅಂತ ಒಂದು ಸ್ತೋತ್ರ ತರಿಸ್ಕೊಡೋರಿಗೆ ಮೇಲ್ಕೋಟೆಯಲ್ಲಿ. ಆ ಪುಸ್ತಕ ಶ್ರೀ ಗುಣರತ್ನ ಕೋಶ ವ್ಯಾಖ್ಯಾನ ಸಮೇತ ಅಚ್ಚಾಗಿದೆ. ಅದಕ್ಕೆ ನನ್ನದು 20 ಪೇಜ್ ಇಂಗ್ಲಿಷ್ ಮುನ್ನುಡಿ ಇದೆ. ಆಂಧ್ರದವ್ರು ಯಾರು ಮಾಡಿದ್ದಾರೆ ವ್ಯಾಖ್ಯಾನ? ಹಳೆ ವ್ಯಾಖ್ಯಾನ ಇಂಗ್ಲಿಷಲ್ಲಿ ಮುನ್ನುಡಿ ಬರೆದಿದ್ದೇನೆ ನಾನು. ಸ್ವರೂಪಂ ಸ್ವಾತಂತ್ರ್ಯಂ. ಭಗವಂತನೇ ಸ್ವಾತಂತ್ರ್ಯವು, ಸ್ವರೂಪವು ಇರುವುದು ಲಕ್ಷ್ಮೀ ಆಲಿಂಗನ ಸೌಖ್ಯದಿಂದ. ತದಾಯತ್ತ ಆಶ್ಲೇಷೋತ್ಕರ್ಷ ಭವತಿ ಖಲು ನಿಷ್ಕರ್ಷ ಸಮಯೇ. ಶಿವುಡನೋ ಬಹುಡನೋ ಕಮಲ ಬಹುಡನೋ ಎವರನ್ನ ನಿರ್ಣಯಿಸಿದಿರಾ? ನೀವು ಬ್ರಹ್ಮನೋ ವಿಷ್ಣುವೋ ಕಮಲೋದ್ಭವ ಬ್ರಹ್ಮನೋ ಯಾರಂತ ನಿರ್ಣಯ ಮಾಡಲಿ? ವಿವರವು ತೆಲಿಸಿನ ಘನುಲಕು ವಿವರ ಗೊತ್ತಿದ್ದವ್ ನಾನೇನು ಹೇಳಿ? ಶಿವಮಂತ್ರಮುನಕು ಮಾ ಜೀವಮು, ಮಾಧವ ಮಂತ್ರಮುನಕು ರಾ ಜೀವಮು. ಅಷ್ಟಾಕ್ಷರದಲ್ಲಿ ರಾ ಬಿಟ್ಟರೆ ಅಪಾರ್ಥವಾಗುತ್ತೆ, ಶಿವಪಂಚಾಕ್ಷರದಲ್ಲಿ ಮಾ ಬಿಟ್ಟರೆ ಅಪಾರ್ಥವಾಗುತ್ತೆ. ಅದು ಎರಡೂ ಸೇರಿ ರಾಮ ಅಲ್ಲವೇ ಅಂದ್ರೆ ಅವರು ತ್ಯಾಗರಾಜರು. ರಾಮ ಸೀತಾ ವಿವಾಹ ಮುಂಚೆ ಸೀತೆ ಇರಲಿಲ್ವೇ? ಇದ್ಲು. ಬ್ರಹ್ಮಚಾರಿ ಅವತಾರ ಅಂತಾರಲ್ಲ, ಅಪ್ಪಟ ಸುಳ್ಳು. ಭಗವಂತ ಎಂದೂ ಬ್ರಹ್ಮಚಾರಿ ಅಲ್ಲ, ಸದಾ ಲಕ್ಷ್ಮೀ ವಿಶೇಷನಾಗಿದ್ದಾನೆ. ಆದ್ದರಿಂದಲೇ ನ ಪ್ರತ್ಯೇಕ ಅವಿಧತ್ತೆ ಶ್ರುತಿರಪಿ. ನಿನ್ನನ್ನು ಪ್ರತ್ಯೇಕವಾಗಿ ಹೇಳುವ ಅವಕಾಶವಿಲ್ಲ ತಾಯಿ. ಭಗವಂತ ಅಂದರೆ ನೀ ಇದ್ದೇ ಇದ್ದೀ ಅಂತ ಅರ್ಥ. ಅಕ್ಷರಂ ಅಂಬರ ಧೃತೇ ಸೂತ್ರ. ಅಕ್ಷರ ಅಂದ್ರೂ ಅವನೇ, ಆಕಾಶ ತಲ್ಲಿಂಗಾತ್ ಅದರಲ್ಲಿ ಅವನೇ. ಮತ್ತು ಲಕ್ಷ್ಮೀ ವಿಶಿಷ್ಟನಾಗಿಯೇ, ಲಕ್ಷ್ಮೀ ವಿಶಿಷ್ಟತ್ವ ಅಂತರ್ಯಾಮಿತ್ವದಲ್ಲೂ ಉಂಟು ಎಂಬುದಾಗಿ ಶಾಸ್ತ್ರಗಳು ಹೇಳ್ತವೆ. ವೇದಾಂತ ದೇಶಕರಂತೂ ದಶಕ ಪ್ರಬಂಧ ಮೊದಲು ಒಂದು ಪಾಶರ ಅದು ಮಠಕ್ಕೆ ಹೋಗಿ ಬಯಸ್ಕೊಂಡ್ಬಂದವರು ಆ ಪಾಶರ ಹೇಳಿಬಿಟ್ಟಿದ್ದೆ ಸ್ವಾಮಿಗಳು. ಒಂದಲ್ಲ 10,000 ರೂಪಾಯಿ ಕೊಟ್ಟು ಭಾವ ಮಾಡ್ತಿದ್ರು, ಓದ್ಕೊಂಡು ಹೋಗಿರಲಿಲ್ಲ, ಬೈದು ಕಳಿಸಿಬಿಟ್ಟವರು. ಅದು ಮ್ಯಾಗ್ನೆಟ್ ಅನ್ನೋದು ಮ್ಯಾಗ್ನೆಟೇ ಬೈಪೋಲಾರೇ. ಅದು ಯಾವಾಗಲೂ ಎಷ್ಟು ಸಣ್ಣ ತುಂಡು ಮಾಡಿದರು, ನಾರ್ತ್ ಪೋಲ್ ಸೌತ್ ಪೋಲ್ ಇರೋ ಹಾಗೆ ಲಕ್ಷ್ಮೀ ಮತ್ತು ನಾರಾಯಣ ಅನ್ನೋ ಎರಡು ಪೋಲ್ಗಳಿದೆಯಲ್ಲ, ಯಾವ ಅವಸ್ಥೆಯಲ್ಲಿಯೂ ಅಣುವಲ್ಲಿಯೂ ಅಲ್ಲ ಒಡೆದು ನೋಡಿದ್ದಾರೆ. ಆಟಮ್ನಲ್ಲಿ ನೋಡಿದ್ರೆ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಅಲ್ಲೇನೆ ನೋಡ್ರಿ. ಅದು ಎಲೆಕ್ಟ್ರಾನ್ ಅನ್ನೋದೆಲ್ಲ ಲಕ್ಷ್ಮೀ ವೈಭವ. ಪ್ರೋಟಾನ್ ಅನ್ನೋ ಸ್ಥಿರತ್ವ ಕೊಡುತ್ತಲ್ಲ ಅದು ಶ್ರೀಮನ್ನಾರಾಯಣ. ಆಕ್ಸಿಜನ್ ಹೈಡ್ರೋಜನ್ ಅಂತಾರೆ, ಎರಡೂ ಸೇರಿ ನೀರು ತತ್ವ, ನಾರಾಯಣ ತತ್ವ. ಆಕ್ಸಿಜನ್ ಅನ್ನೋದು ಇದು ಜೀವವನ್ನು ಕೊಡ್ತಕ್ಕದ್ದು. ಆಮ್ಲ ಜನಕ ಅಂತಾರೆ, ಅದು ಜಲಜನಕ. ಅದಕ್ಕೆ ಕಾರಣವಾದದ್ದು ಅದು ಲಕ್ಷ್ಮೀ ತತ್ವ. ಅದು ಫಿಸಿಕ್ಸಲ್ಲಿ ಕೆಮಿಸ್ಟ್ರಿಯಲ್ಲಿ ಕೂಡ ನೋಡಿ, ಎಲ್ಲೆಲ್ಲಿ ಹೊಡೆದ್ರು ಎರಡೆರಡು ಡ್ಯುಯಾಲಿಟಿ. ಲಕ್ಷ್ಮೀ ನಾರಾಯಣ ತತ್ವ ಬಿಡಿಸೋಕೆ ಬರೋದಿಲ್ಲ. ಆದ್ದರಿಂದ ಏನಪ್ಪ ಅನ್ಯಯೋಗ ವ್ಯವಚ್ಛೇದ ಟೆಕ್ನಿಕಲ್ ಟರ್ಮ್ ಅದು. ಚೇತನ
ಹೌದು. ಉಕಾರ ಅಕಾರ ವಿಷ್ಣು ಮಕಾರ ಜೀವ ಉಕಾರ ಅನ್ನೋದು ಲಕ್ಷ್ಮೀ ವಾಚಕ ಅಗ್ರತ ಪ್ರಯವು ರಾಮ ಮಧ್ಯೆ ಸೀತಾಸು ಮಧ್ಯಮ ಪೃಷ್ಠತಶ್ಚ ಧನುಷ್ಪಾಣಿ ಲಕ್ಷ್ಮಣೋನು ಜಗಾಮ. ಲಕ್ಷ್ಮೀ ತತ್ವ ನಾರಾಯಣನ ಜೊತೆಯಲ್ಲಿ ಇಲ್ಲದೆ ಇದ್ದರೆ ನಿಮಗೆ ಕೇಳ್ತೇನೆ, ನನ್ನ ಬಾಯಲ್ಲಿ ಶಬ್ದ ಬರ್ತಾ ಇತ್ತಾ, ನಿಮಗೆ ಕಿವಿಯಲ್ಲಿ ಕೇಳೋ ಶಕ್ತಿ ಇರ್ತಾ ಇತ್ತಾ? ಹಾಂ, ಕೀರ್ತಿ ಶ್ರೀ ವಾಚನಾರೀಣಾಂ ಸ್ಮೃತಿರು ಮೇಧ ಧೃತಿ ಕ್ಷಮ ಎಲ್ಲಿ ಹೇಳ್ತಾರೆ? ಭಗವದ್ಗೀತೆ 10ನೇ ಅಧ್ಯಾಯದಲ್ಲಿ ಯದ್ಯದ್ವಿಭೂತಿ ಮತ್ಸತ್ವ ಶ್ರೀಮತಿ ಊರ್ಜಿತಮೇವ ತತ್ತದೇವಾವಗಚ್ಛತ್ವ ಮಮ ತೇಜೋಂಶ ಸಂಭವಂ ಅಥವಾ ಬಹುನೈತೇನ ಕಿಜ್ಞಾನೇನ ತವ ಅರ್ಜುನ ವಿಷ್ಟಭ್ಯಾಹಮಿದಂ ಕೃಷ್ಣ ಏಕಾಂಶೇನ ಸ್ಥಿತೋ ಜಗತೆ. ಕೀರ್ತಿ ಶ್ರೀ ವಾಕ್ಚ ನಾರೀನ, ಸ್ತ್ರೀಯರ ಧ್ವನಿಯಲ್ಲಿದ್ದಾನಂತೆ ಲಕ್ಷ್ಮಿ, ಗಂಡಸರ ಧ್ವನಿಯಲ್ಲಿಲ್ವಂತೆ ನೋಡ್ಕೊಳ್ಳಿ. ಅದನ್ನು ಮುಂದಿನ ಸಲಕ್ಕೆ ಒಬ್ಬ ನಾರಿಯ ಮುನಿಯನ್ನು ಕರ್ಕೊಂಬಂದು ಉಪನ್ಯಾಸ ಮಾಡಿಸ್ಬೇಕು ನೀವು. ಆಗ ಎಲ್ಲರಿಗೂ ನೆನಪ ಸಂತೋಷ. ಸಕಾಲಕ್ಕೆ ಒಂದೊಂದು ಮಾತು ಹೇಳ್ಕೊಡ್ತಾ ಇದ್ದೀಯಮ್ಮ, ಮರೆತವನಿಗೆ ಉಪಕಾರ ಮಾಡ್ತಾ ಇದ್ದೀಯ, ಭಾಳ ಸಂತೋಷ. ಆದ್ದರಿಂದ ಈ ಭಗವತ್ ತತ್ವ, ಭಗವಾನ್ ಅಂದರೆ ಭಗವತಿ ಇದ್ದೇ ಇದ್ದಾಳಲ್ಲಿ, ಅವನು ಬಿಟ್ಟಿಲ್ಲ, ನೆನ್ನೆ ಕೂಡ ಹೇಳಿದ್ದೇನೆ. ಆದರೆ ಅಶರೀರಂ ಶರೀರೇಶು, ಶರೀರ ಇಲ್ಲ ಅವನಿಗೆ ಅಂದರೆ ಅರ್ಥ, ಶರೀರೇಶು ಅಶರೀರಂ ಅಂದರೆ ನಮ್ಮಂಥ ಶರೀರವಿಲ್ಲ ಅಂತ ಅರ್ಥ ಇಟ್ಕೊಳ್ಳಿ. ಅರ್ಥ ಆಯ್ತಾ? ನಮ್ಮದು ಕರ್ಮಕೃತ ಶರೀರ, ಭಗವಂತನದು ಸ್ವೇಚ್ಛಾಕೃತ ಶರೀರ, ತನ್ನ ಇಚ್ಛೆಯಂತೆ ಅವನ ಶರೀರ ತಾಳ್ತಾನೆ. ಮತ್ಸ್ಯಾವತಾರ ಮಾಡಿದ್ದಲ್ಲ, ಯಾರ್ದಾರು ಶಾಪ ಆಯ್ತಾ ಅವನಿಗೆ? ಆ ನರಸಿಂಹಾವತಾರ ಮಾಡಿದ್ದಲ್ಲ, ಅವನಿಗೆ ಶಾಪ ಆಯ್ತಾ? ರಾಮಾಯಣದ ವ್ಯಾಖ್ಯಾನ ಒಂದು, ಮಹಾರಾಷ್ಟ್ರದ ವ್ಯಾಖ್ಯಾನ, ಹೆಸರು ಹೇಳೋಲ್ಲ, ಅದು ಪ್ರಸಿದ್ಧ ವ್ಯಾಖ್ಯಾನ, ಅನೇಕರಿಗೆ ಬೇಜಾರಾಗುತ್ತೆ ನಾ ಹೇಳಿದ್ರೆ. ಆ ರಾಮಾಯಣದ ವ್ಯಾಖ್ಯಾನದಲ್ಲಿ ಪ್ರಾರಂಭದಲ್ಲಿ ರಾಮಾವತಾರ ಯಾತಕ್ಕಾಯಿತು ಅನ್ನೋದಕ್ಕೆ ಒಂದು ಸುಳ್ಳು ಕಥೆ. ಏನು ಬರೆದಿದ್ದಾರೆ, ನರಸಿಂಹಾವತಾರವಾದಾಗ ಕಂಬದಿಂದ ಆಸ್ಫೋಟನ ಮಾಡಿದಾಗ ಆ ಹಿರಣ್ಯಕಶಿಪ ಊರಿನಲ್ಲಿ ಒಬ್ಬ ಬ್ರಾಹ್ಮಣನ ಹೆಂಡತಿಗೆ ಗರ್ಭಸ್ರಾವವಾಗಿ ಮಗುವು ಬ್ರಾಹ್ಮಣ ಆ ಹೆಂಡತಿಯು ಸತ್ತು ಹೋದದ್ರಿಂದ ಆ ಬ್ರಾಹ್ಮಣ ನರಸಿಂಹನಿಗೆ ಶಾಪ ಕೊಟ್ಟನಂತೆ, ನಿನಗೂ ಒಂದು ಅವತಾರದಲ್ಲಿ ಪತ್ನಿ ವಿಯೋಗವಾಗಲಿ ಅಂತ. ಅದಕ್ಕಾಗಿ ರಾಮ ಸೀತೆ ವಿಯೋಗವಾಯಿತು. ಇನ್ನೊಂದು ಪೋಲಿ ಕಥೆ ಬರೆದಿದ್ದಾರೆ, ಏನು ಮಾಡ್ತೀರಿ? ಎಲ್ಲಿ ಪ್ರಮಾಣ ಇದು? ತಮಿಳುನಾಡಲ್ಲಿಂತ ಬೇಕಾದಷ್ಟು ಸುಳ್ಳು ಕಥೆಗಳನ್ನು ಮಾಡಿ ಶಿವ ವಿಷ್ಣು ಜಗಳದಲ್ಲಿ ಋಷಿಗಳು ಹೇಳಿದ ಮಾತು ಮಾತ್ರ ನಂಬಿ, ಋಷಿಗಳಲ್ಲದೇ ಇದ್ದಿದ್ದು ಹೇಳಿದ್ದು. ಜಾನಪದ ಹೆಸರು ಏನೇನೇನೋ ತೋರಿಸಿ ಬರೆದಿದ್ದಾರೆ, ಸಂಸ್ಕೃತ ಇರ್ಬೋದು, ಕವಿಗಳೇ ಇರ್ಬೋದು, ಅದೆಲ್ಲ ರಂಜನೆ, ನಾವು ಅದನ್ನ ಒಪ್ಪೋದಿಲ್ಲ. ಭಗವಂತನಿಗೆ ಶಾಪ ಅಂದ್ರೆ ಏನ್ರಿ ಅರ್ಥ? ಕೃಷ್ಣಾವತಾರ ಶಾಪ ಕೊಟ್ಲಲ್ಲ ಗಾಂಧಾರಿ. ಸರಿಯಾಗಿ ಹೇಳ್ಬೇಕಾದ ನಾಟಕೀಯವಾಗಿ, ಇನ್ನು ಇಷ್ಟು ವರ್ಷಕ್ಕೆ ನೀನು ನಿನ್ನ ಕಣ್ಣೆದ್ರಿಗೆ ಮಕ್ಕಳೆಲ್ಲ ಸೈಲಿಯಿಂದಾಗ ಹುಚ್ಚಿಯಿಂದ ಹಾಗೆ ಹೇಳ್ಬೇಕದ್ನ ನಡುಗಿಬಿಟ್ಲವಳು ಗಾಂಧಾರಿ, ನೀವು ನಡಗ್ಲಿಲ್ಲ ಹುಚ್ಚಿ. ಯಾಕೆ? ನನ್ನ ಸಂಕಲ್ಪದಿಂದಲೇ ನಿನ್ನ ಬಾಯಲ್ಲಿ ಮಾತು ಬಂತು, ನನಗೋದೇ ಬೇಕಾಗಿತ್ತು ಅಂದ ಕೃಷ್ಣ. ಅಯ್ಯೋ, ನನಗೆ ಶಾಪ ಕೊಡೋಕ್ಕೂ ಸಾಮರ್ಥ್ಯವಿಲ್ಲವಲ್ಲ ಅಂತ ಹೊಟ್ಟೆ ಹೊಟ್ಟೆ ಪಡ್ಕೊಳ್ತಾಳೆ ಗಾಂಧಾರಿ. ಆದ್ರಿಂದ ಒಬ್ಬರು ಶಾಪ ಹೋಗ್ತೀವಿ, ಒಬ್ಬರು ಅನುಗ್ರಹ ಹೋಗ್ತೀವಿ. ಯಾವ ಭಗವಂತನಿಗೆ ಯಾರು ಏನು ಮಾಡುವಾಗಿಲ್ಲ. ಅಶರೀರಂ ಶರೀರೇಶು ಶರೀರೇಶು ಅನವಸ್ಥಿತಂ ಅನವಸ್ಥಿತಂ ಅವಸ್ಥಿತೇ ಇತಿ ಕಾಶಕೃಷ್ಣ ಸೂತ್ರ, ಬ್ರಹ್ಮಸೂತ್ರದಲ್ಲಿ. ಅವಸ್ಥಿತಿ ಅಂದರೆ ಅಂತರಾತ್ಮನಾಗಿ ಒಳಗಿದ್ದಾನೇ ಇಲ್ವೇ, ಮತ್ತು ಅನವಸ್ಥಿತಂ ಅಂದ್ರಲ್ಲ. ಅನವಸ್ಥಿತಂ ಅಂದರೆ ಹಿ ಇಸ್ ನಾಟ್ ಕನ್ಫೈನ್ ಟು ಯುವರ್ ಬಾಡಿ ಅಂತ. ನಿಮ್ಮ ಶರೀರದವ್ರಿಗೆ ಮಾತ್ರ ಇದ್ದಾರೆ ಅಂತ ತಿಳ್ಕೊಬೇಡಿ, ಎಲ್ಲ ಕಡೆ ಇದ್ದಾರೆ ಅಂತ. ದೇವ್ರು ನನ್ನೊಳಗಿದ್ದಾನೆ ಅಂತ ಭದ್ವಾಸರಿಗೆ ಓದ್ಕೊಂಡು, ಒಳಗಿದ್ದಾನಪ್ಪ ದೇವರು, ಒಳಗಿದ್ದಾನಪ್ಪ ದೇವರು,
ರಿಕ್ಷಾದಲ್ಲಿ ಕೂತ್ಕೊಳ್ಳ, ಏ ರಿಕ್ಷಾದವನೇ ಹುಷಾರಾಗಿ ಕರ್ಕೊಂಡು ಒಳಗೆ ದೇವರಿದ್ದಾನೆ. ರಿಕ್ಷಾದವನು ಹೇಳ್ತಾನೆ, ಅಮ್ಮ ನನ್ನಲ್ಲೂ ದೇವರಿದ್ದಾನೆ, ಛಿ ನಿನ್ನೆಲ್ಲೇ ಮತ್ತು ಕೊಳಕ ನೀನು ಕಾಕಿ ಬಿಟ್ಟು ಹಾಕೊಂಡಿದ್ದೀಯ, ನಿಮ್ಮಲ್ಲಿರೋ ದೇವರು ಅಲ್ಲೂ ಇದ್ದಾನೆ. 16,000 ಹೆಂಡತಿಯರ ಮನೆಯಲ್ಲಿ ಎಲ್ಲಿ ನೋಡಿದ್ರು ನಾಳೆ ಹುಚ್ಚರಿಸಿಬಿಟ್ಟ ಕಟ್ಟಾಕ್ತೀರ ಅವನ ಒಂದು ಕಡೆ. ಆ ನಿಮ್ಮಲ್ಲಿ ಯಾರಲ್ಲಿಲ್ಲ ದೇವರು ಹೇಳಿ ನೋಡೋಣ. ಶರೀರೇಶು ಅನವಸ್ಥಿತಂ ಮಹಾಂತಂ ವಿಭುಂ ಆತ್ಮಾನಂ, ಅತ್ಯಂತ ದೊಡ್ಡವನು ವ್ಯಾಪಕನಾಗಿದ್ದಾನೆ ಆತ್ಮಾನಂ. ಮತ್ವಾಧೀರೋ ನ ಶೋಚತಿ, ಅವನನ್ನು ಮನನ ಮಾಡಿದರೆ ಒಳಗಿದ್ದಾನೆ ಅಂತ ತಿಳ್ಕೊಂಡು ಉಪಾಸನೆ ಮಾಡಿದರೆ ಆಗ ಶೋಕಗಳು ಬಿಡ್ತವೆ. ಇಂಥ ಭಗವಂತನ್ನ ಮತ್ವ ಅಂತ ಹೇಳಿದ್ರಲ್ಲ, ತಿಳಿಯುವುದು ಹೇಗೆ ಅಂದರೆ ಬಹಳ ದೊಡ್ಡ ಗಂಡ ಅಂತರ ಶ್ಲೋಕ ಬಂತು. ಮುಂದಿನದು ಮಂತ್ರ, ನಾಯಮಾತ್ಮ ಪ್ರವಚನೇ ನ ಲಭ್ಯ. ಎದ್ದೋಗಿ ಮತ್ತೆ ಪ್ರವಚನಕ್ಕೆ ಸಿಕ್ಕೋವನಲ್ಲ ದೇವರು ಅಂದ್ರು. ಸಂತೆ ಸಂತೆಗಳಲ್ಲಿ ಮಾರುವುದಿದಲ್ಲ, ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ ಕಲ್ಲು ಸಕ್ಕರೆ ಸಂತೆ ಸಂತೆಗಳಲ್ಲಿ ಮಾರು. ಈಗ ಇದು ಸಭೆಯೋ ಸಂತೆಯೋ? ಬಹಳ ದಿವಸದಿಂದ ನನಗದು ಯೋಚನೆ, ಇದು ಸಂತೆಯೋ ಸಭೆಯೋ? ಇದು ಸಭೆ ಸಂತೆ ಅಲ್ಲ. ಸಂತೆಗೂ ಸಭೆಗೂ ಏನು ವ್ಯತ್ಯಾಸ? ಕೆಲವು ಕಡೆ ವ್ಯತ್ಯಾಸನೇ ತಿಳಿಯೋದಿಲ್ಲ. ಈ ಪಾರ್ಲಿಮೆಂಟ್ ಇರುತ್ತಲ್ಲ, ಅದು ಸಂತೆಯೋ ಸಭೆಯೋ? ಹಾ ಎರಡಲ್ಲ, ಸಭೆ ಅಂತ ಅಂತಾರೆ, ಸಭೆ ಅಲ್ಲ ಸಂತೆಯ. ಅದು ಒಬ್ರು ಹೇಳಿದ್ದು ಇನ್ನೊಬ್ರಿಗೆ ತಿಳಿತಿಲ್ಲ ಮಾತಾಡ. ನೋಡ್ರಿ, ಸಂತೆಗಳಲ್ಲಿ ಮೀನು ಮಾರುವನ್ ಪಕ್ಕದಲ್ಲಿ ಉಪ್ಪಿಡ್ತಾನೆ ರಾಶಿ ಹಾಕೋ. ಸಂತೆ ನೋಡಿಲ್ವ ನೀವು? ಉಪ್ಪು ರಾಶಿ ಹಾಕೊಂಡು ಮಾರ್ತಾ ಇರ್ತಾನೆ, ಪಕ್ಕದಲ್ಲಿ ಮೀನು ಮಾರುವವನು ಇರ್ತಾನೆ, ಆ ಕಡೆ ಮೆಣಸಿನಕಾಯಿ ಅವನು ಇರ್ತಾನೆ. ಯಾರೋ ಬರ್ತಾರೆ, ಮೂಗು ಮುಚ್ಕೊಳ್ತಾ ಇದ್ದಾರೆ, ಉಪ್ಪು ಕೇಳ್ತಾ ಇದ್ದಾರೆ. ಆ ಮೀನು ಮಾರುವನು ಹೇಳ್ತಾನೆ, ಆ ಯಾಕ ಬಾಯಿ ಯಾಕೆ ಮುಚ್ಕೋತೀರಿ, ಮೂಕ್ ಯಾಕೆ ಮುಚ್ಕೋತೀರಿ, ನೀವು ಬೇಡದಾದ್ರೆ ಬೇಡ, ನೀವು ವಾಯ ಅಂತಂದ್ರೆ ಇನ್ನೊಬ್ರು ನನ್ನ ಅಂಗಡಿಗೆ ಬರೋದಿಲ್ಲ, ಸುಮ್ಮನೆ ಹೋಗಾಚೆಗೆ ಅವ್ನು ಬೈತಾನೆ. ಅಮ್ಮ ನೀವು ಯಾವ ಉಪ್ಪು ಬೇಕು ಚೆನ್ನಾಗಿ ಕೊಡ್ತೀನಿ ತಗೊಳ್ಳಿ. ಇವ್ನು ಹೇಳ್ತಾನೆ, ಇನ್ನು ಅಯ್ಯ ಉಪ್ಪು ತಗೊಂಡು ಏನು ಮಾಡ್ತೀರಿ, ಬೆಣಸಿನಕಾಯಿ ಬಣ್ಣ ಇನ್ನೊಬ್ರು ಕರೀತಾರೆ, ತಲೆ ಚಿಟ್ಟು ಹಿಡ್ದೋಗುತ್ತೆ ನಿಮಗೆ. ಅದಕ್ಕೆ ಪಾರ್ಲಿಮೆಂಟ್ ಅಂತ ಹೆಸರು, ಅದಕ್ಕೆ ಅಸೆಂಬ್ಲಿ ಅಂತ ಹೆಸರು. ಆದ್ದರಿಂದ ಪ್ರವಚನಕ್ಕೆ ಮಂದಿರ ಅಂತ ಏನಿರ್ತದೆ, ಭಗವಂತನನ್ನು ಆಲಿಸುವುದಕ್ಕೆ. ಅವರು ಪೊಲೀಸರು ಅಲ್ಲಿ ಬಂದಿದ್ರು, ಅವರು ಅರ್ಕೇಶ್ವರ್ ಅಂತ ಇನ್ಸ್ಪೆಕ್ಟ್ರು. ಅವ್ರು ಹೇಳ್ತಾರೆ, ದೇವರ ಪ್ರಸಾದದಿಂದ ಹುಟ್ಟಿದೆ ನನಗೆ, ಚಿಕ್ಕ ವಯಸ್ಸಿನ ತುಂಬ ಆಸೆ ಪ್ರವಚನ ಕೇಳಬೇಕು ಅಂತ. ಅದು ಡ್ಯೂಟಿ ನೆಪದಲ್ಲಿ ನಾನು ಇಲ್ಲಿ ಹಾಕಿದ್ರು, ನಾನು ಪುಣ್ಯ ಅಂದ. ನಾವಿದ್ ನಿರೀಕ್ಷೆ ಮಾಡಿರಲಿಲ್ಲ, ಯಾರೋ ನನಗೇನೋ ತೊಂದರೆ ಮಾಡಿದ್ರೆ ಅವ್ರ ಪ್ರಯೋಜನವಾಯ್ತು. ನೋಡ್ರಿ, ಅವರಿಗೆ ಭಗವಂತ ಒಂದು ನಿಮಿತ್ತ ಇಲ್ಲದೆ ಏನು ಮಾಡು, ಆಚಾರ ಪೊಲೀಸರು ಪ್ರವಚನ ಕೇಳುವ ಭಾಗ್ಯವನ್ನು ಕೊಟ್ಟನಲ್ಲ, ಬಹಳ ಸಂತೋಷ ನನಗೆ. ಆದ್ದರಿಂದ ಪ್ರವಚನಕ್ಕೆ ಸಿಕ್ಕೋದಿಲ್ಲ ದೇವರು ಅಂದ್ರೇನು ಅರ್ಥ? ನಾಯಮಾತ್ಮ ನಾಯಂ ಪರಮಾತ್ಮ ಪ್ರವಚನೇ ನ ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ. ಆ ಮೊದಲೇ ಭಾಗ ಅರ್ಥ ತಿಳ್ಕೊಳ್ಳಿ, ಪ್ರವಚನಕ್ಕೆ ದೇವರು ಇಟ್ಕೋದಿಲ್ಲ, ನಿಮ್ಮ ಸ್ಮರಣ ಶಕ್ತಿ ಮೇಧಾಶಕ್ತಿಗೆ ಇಟ್ಕೋದಿಲ್ಲ, ಬಹಳಷ್ಟು ವೇದ ಗಟ್ಟಿ ಮಾಡಿ ಉರು ಹಚ್ಚಿದ್ರಿಂದ ಸಿಕ್ಕೋದಿಲ್ಲ. ಹಾಗಿದ್ರೇನ್ರಿ ಅರ್ಥ? ಗುಡ್. ನೀವು ಓ ಅಲ್ಲಲ್ಲ, ನಾ ಕೇಳಿದ ಪ್ರಶ್ನೆಗೆ ನೀವೊಂದು ಪರೋಕ್ಷ ಉತ್ತರ ಕೊಟ್ರಿ. ಈಗಲೂ ಕೇಳ್ತಾ ಇರೋ ಸ್ಪಷ್ಟವಾಗಿ ಕೇಳ್ತೇನೆ ಪ್ರಶ್ನೆ. ಪ್ರವಚನದಿಂದ ಆಲಿಸುವುದರಿಂದ ನಮಗೆ ದೇವರು ತಿಳಿದೇ ಇದೆ, ಪ್ರವಚನ ಯಾಕೆ ಬೇಕು? ಅದೇ ರೀಕಿಂಡ್ಲ್ ಅವ್ರು ಹೇಳಿದ್ದು, ಇಗ್ನೈಟ್ ಮಾಡುತ್ತೆ ಅಂದರು. ನೀವೇನಂದ್ರಿ? ಇನ್ನು ಸ್ಪಷ್ಟ. ಪ್ರವೋಕಿಂಗೋ ಯವೋಕಿಂಗೋ? ಪ್ರವೋಕ ಅಂದ್ರೆ ಜಗಳ ಮಾಡುವುದು, ಪ್ರವೋಕ್ ಮಾಡುವುದು. ಈಗ ಪ್ರವಚನದಿಂದ ದೇವರು ನಮಗೆ ಉಪಯೋಗ ಬರ್ತಾನೆ ಬರೋಲ್ವೇ ಅಷ್ಟೇ ಹೇಳಿ.
ಮತ್ತು ಉಪನಿಷತ್ ಹೇಳ್ತಲ್ಲ ನ ಪ್ರವಚನ ಏನು ಲಭ್ಯ. ಇದಕ್ಕೆ ನೀವು ಇಷ್ಟೇ ಹೇಳಬೇಕು, ದಯವಿಟ್ಟು ಮುಂದಿನ ಸಾಲ ಓದಿ ಅಂತ ಕೇಳಬೇಕು. ಪ್ರವಚನಕ್ಕೆ ಅಟ್ಕೋದಿಲ್ಲ, ಮೇಧಾಶಕ್ತಿ ಬ್ರೈನ್ ಪವರ್ ಯೂಸ್ ಮಾಡಿ ಹೀಗಿರ್ಬೋದೆ ಹಾಗಿರ್ಬೋದೆ ಕಲ್ಪನೆ, ಪವರ್ ಆಫ್ ಮೆಮೊರಿ, ಅಲ್ಲಿ ಹೇಳಿದ್ರಲ್ಲ ಇಲ್ಲಿ ಹೇಳಿದ್ರಲ್ಲ ಎಲ್ಲ ಹೊಂದಿಸಿ ನೋಡ್ತೀರಿ. ಎಷ್ಟು ಹೊಂದಿಸಿದ್ರು ಸ್ವಪ್ರಯತ್ನ ಮಾಡಿದ್ರು ನಮ್ಮ ಮೇಧಯ ನಾಲ್ಕು ವೇದ ಊರು ಹಚ್ಚಿದ್ದೇನೆ ನಾನು ನಿನ್ನ ತಲೆ ಅಂತ. ನ ಬಹುನಾ ಶ್ರುತೇನ ಎಲ್ಲೆಲ್ಲಿ ಪ್ರವಚನ ಕೇಳಿದ್ದೀರಿ, ಈ ಊರಲ್ಲಿ ಎಲ್ಲೆಲ್ಲಿ ಪ್ರವಚನ ಮಾಡ್ತಾರೆಯೋ ಅಲ್ಲೆಲ್ಲ ಕೇಳಿದ್ದೇವೆ. ಕೇಳಿದ್ದಂತ ಏನಾಯ್ತು? ಗೊಂದಲವಾಯಿತು. ಹಾಗಿದ್ದ ದೇವರು ಒಲಿಯೋದೇ ಅಲ್ವಾ ನಿಮಗೆ? ಮುಂದೆ ಹೇಳ್ತಾರೆ, ಯಮೇವ ಯೇಷ ವೃಣುತೆ ಯೇಷ, ಅವನು ನಿಮ್ಮನ್ನು ಆರಿಸಿಕೊಳ್ಳಬೇಕು ಅದು ಹೇಳಬೇಕು. ಈ ವಾಕ್ಯ ಇರುವುದು ಅದ್ಭುತವಾದ ವಾಕ್ಯ. ಇದ್ರ ಮೇಲೆ ಗ್ರಂಥ ಬರೆದಿದ್ದಾರೆ. ನೀವು ಹೇಳಿದ್ದು ಮಾರ್ಜಾರಿ ಕಿಶೋರ ಮರಕಟ ಕಿಶೋರ ಇಲ್ಲಿ ಬರುತ್ತೆ ನೋಡಿ, ವಿವರಿಸ್ತೇನೆ. ಇವತ್ತು ಎಷ್ಟಾಗುತ್ತೋ ನೋಡಿ, ಇನ್ನೊಂದೆರಡು ನಿಮಿಷ. ವೆರಿ ಗುಡ್ ಸ್ಕ್ರೀನಿಂಗ್. ಇಲ್ಲಿ ಕ್ರೈಸ್ತರು ಮುಸಲ್ಮಾನರು ಅಡ್ಡರ್ಥ ಹೇಳಿದ್ದಾರೆ, ನಮ್ಮಲ್ಲೇ ಕೆಲವರು ತಪ್ಪರ್ಥ ಮಾಡುವ ದಾರಿಯಲ್ಲಿದ್ದಾರೆ. ನೀವು ಭಕ್ತಿ ಮಾಡಿದ ಸಾಲದು, ಗೀತೆ ಓದಿದ ಸಾಲದು, ಉಪನಿಷತ್ತು ಓದಿದ ಸಾಲದು, ಪ್ರವಚನ ಮಾಡಿದ ಸಾಲದು, ಶರಣಾಗತಿ ಮಾಡಿದರೂ ಸಾಲದು. ಪ್ರಪತ್ತಿಗೂ ಬಗ್ಗೋದಿಲ್ಲ ಅವನು ಅಂತಾರೆ, ಬೈಂಡಿಂಗ್ ಅಲ್ಲ. ಅವನ ಕೃಪೆ ನಿಮ್ಮ ಮೇಲೆ ಬರಬೇಕು ಅಲ್ ಸ್ವಾಮಿ. ಆ ಕೃಪೆ ಬರಲಿ ಅಂತಲ್ವೇ ಪ್ರಪತ್ತಿ ಮಾಡುವುದು? ಬೆಳೆಸ್ಕೊಳ್ಳಿದೆ ನೋಡ್ರಿ, ಪ್ರಪತ್ತಿ ಮಾಡುವುದಂದ್ರೇನು? ಶರಣಾಗತಿ ಮಾಡೋದಂದ್ರೇನು? ನಾಳೆ ನಮ್ಮನ್ನೆಲ್ಲ ಕೊತ್ತಂಬರಿ ಸೊಪ್ಪು ಅರ್ಧಕ್ಕೆ ಅರಿತೀನಿ. ಇದಕ್ಕೆ ಪ್ರಶ್ನೆ, ಭಾಳ ದೊಡ್ಡ ಕೆಲಸ ಇದು. ಪ್ರಪತ್ತಿ ಮಾಡುವುದಂದರೆ ಇಂಗ್ಲೀಷಲ್ಲಿ ಕೇಳಲ್ಲ, ಈಸ್ ಪ್ರಪತ್ತಿ ಅನ್ ಆಕ್ಟ್ ಆಫ್ ಆಕ್ಟಿವಿಟಿ ಆರ್ ಈಸ್ ಇಟ್ ಪ್ಯಾಸಿವಿಟಿ? ಈಸ್ ಇಟ್ ಪಾಸಿಟಿವ್ ಆರ್ ನೆಗೆಟಿವ್? ಪಾಸಿಟಿವ್ ಆದರೆ ಅಹಂಕಾರ ಬರುತ್ತೆ, ನೆಗೆಟಿವ್ ಆದರೆ ಪ್ರವೃತ್ತಿ ಹೋಗುತ್ತೆ. ಅವನು ನಿಮ್ಮ ಉದ್ಧಾರಕ್ಕೆ ಅವನೇ ಪ್ರಯತ್ನ ಮಾಡಲಿ ಅಂತ ಹೇಳುವುದು ಪ್ರಪತ್ತಿ. ಆದರೆ ನಿಮ್ಮ ಪ್ರವೃತ್ತಿ ಅನ್ನೋದು ಹೋಗ್ತದೆ ಅವಾಗ. ಆ ಒಪ್ಸು ಅನ್ನೋದ್ರಲ್ಲಿ ಅಲ್ಲಿ ಪ್ರವೃತ್ತಿ ಇದೆಯಲ್ವೇ? ಅಷ್ಟಾರು ಮಾಡಬೇಕೇ ಬೇಡವೇ? ಹಾ, ಮಾಮೇಕಂ ಶರಣಂ ವ್ರಜ ಅಂತ ವಾಕ್ಯ ಇದೆ. ನೀನು ನನ್ನನ್ನು ಶರಣು ಹೊಂದು ಅಂತ ಹೇಳಿದ್ದಲ್ಲ, ಈ ಶರಣು ಹೊಂದು ಅನ್ನೋದು ಪಾಸಿಟಿವೋ ನೆಗೆಟಿವೋ? ಅದಕ್ಕೆ ಅಕ್ಷ ಪಾಸಿಟಿವ್ ಆದರೆ ಅಹಂಕಾರ ಬಂತು, ನಾನು ಒಪ್ಪಿಸ್ಬಿಟ್ಟೆ ದೇವರಿಗೆ ಅಂತೀರಿ, ಪ್ರವೃತ್ತಿ ಆಗೋದಿಲ್ಲ ಅದು. ಅದನ್ನು ಮಾಡಬಾರದು. ಹೌ ಇಸ್ ಇಟ್ ಪಾಸಿಬಲ್ ಅಂತ ಕೇಳ್ತಾರೆ. ಅವ್ರು ಹೇಳಿದ್ದಕ್ಕೆ ಒತ್ತು ಆ ಮಾತು ಒಂದು ವಿವರಣೆ ಕೊಟ್ಟು ನಿಲ್ಲಿಸ್ಕೊಳ್ತೇನೆ. ಈ ಶಬ್ದಗಳು ಮರ್ಕಟ ಕಿಶೋರ ಮಾರ್ಜಾರ ಕಿಶೋರ, ನಮ್ಮಲ್ಲಿ ಯಾವ ಶಾಸ್ತ್ರದಲ್ಲಿಯೂ ಈ ಶಬ್ದ ಪ್ರಯೋಗಗಳು ಇಲ್ಲ. ಅದು ಎಲ್ಲಿ ಬಂತೋ ನಮ್ಗೆ ಗೊತ್ತಿಲ್ಲ, ಆದರೆ ಬಳಕೆಯಲ್ಲಿ ಬಂದುಬಿಟ್ಟಿವೆ. ಸ್ವಗತ ಸ್ವೀಕಾರ ಪರಗತ ಸ್ವೀಕಾರ ಶಬ್ದಗಳಿವೆ. ಒಂದು ಕೋತಿ, ಹೆಣ್ಣು ಕೋತಿ, ಹೀನೋಪಮೆ, ದೇವ್ರನ್ನ ಇದು ಹೋಲಿಸಬಾರ್ದು. ದೇವ್ರು ನನ್ನ ಕ್ಷಮೆ ಮಾಡಬೇಕು, ಯಾರು ಹುಟ್ಟು ಹಾಕಿದ್ರೋ ಗೊತ್ತಿಲ್ಲ. ಹೆಣ್ಣು ಕೋತಿ ಮರಿ ಹಾಕಿದೆ, ಸಣ್ಣ ಮರಿ ನೋಡಿದ್ದೀರಾ? ಚಿತ್ರಕೂಟದಲ್ಲಿ ನೋಡಿಲ್ಲ ನೀವು? ಹೆಣ್ಣು ಕೋತಿ ಮರಿಯನ್ನು ಹೊತ್ತುಕೊಂಡೇ ಕೊಂಬೆಯಿಂದ ಕೊಂಬೆಗೆ ಬೆಟ್ಟದಿಂದ ಬೆಟ್ಟಕ್ಕೆ ಚೆಂಗಂತ ಹಾರುತ್ತೆ. ಮಗು ಕೆಳಗೆ ಬಿದ್ದರೆ ಮರಿ ಜವಾಬ್ದಾರಿ. ಮರಿ ತಾಯಿಯನ್ನು ತಬ್ಬಿಕೊಂಡಿರೋ ತನಕ ಮರಿಗೆ ಅಪಾಯವಿಲ್ಲ, ತಾಯಿ ಕಾಪಾಡುತ್ತೆ. ತಾಯಿ ಕಾಪಾಡಬೇಕಾದ್ರೆ ಮರಿ ಕೋತಿ ತಾಯಿಯನ್ನು ತಬ್ಬಿಕೊಂಡಿರಬೇಕು. ಇದು ಮರ್ಕಟ ಕಿಶೋರ. ಇದು ಸ್ವಗತ ಸ್ವೀಕಾರ ಅಲ್ಲ, ಇದು ಪರಗತ ಸ್ವೀಕಾರ. ಪರಗತ ಸ್ವೀಕಾರ, ಬೆಕ್ಕು ತಾನಿಟ್ಟ ಮರಿಯನ್ನು
ಆಗ್ತಾನೆ ಮರಿ ಇಟ್ಟಿರುತ್ತೆ, ಯಾರೇನು ಮಾಡ್ಬಿಡ್ತಾರೋ ಭಯ ಅದಕ್ಕೆ. ಕುಟ್ಟಿಟ್ಟ ಪೂನೆ ಪೋಲೆ ತಮಿಳಲ್ಲಿ ಹೇಳ್ತಾರೆ ಗಾದೆ. ತಾನೇ ತನ್ನ ಬಾಯಿಂದ ಹಲ್ಲಿಂದ ಕಚ್ಚಿಕೊಂಡು ಎಷ್ಟು ಹದ್ರವಾಗಿ ಇರಡಿ, ಆ ಮಗುವಿಗೆ ಹಲ್ಲು ಕಚ್ಚಿ ನೋವಾಗಿರಬಾರ್ದು, ಗ್ರಿಪ್ ಇರಬೇಕು. ಪಾಣಿನಿ ಹೇಳ್ತಾನೆ ವೇದ ಉಚ್ಚಾರ ಮಾಡುವಾಗ ಈ ಬೆಕ್ಕು ಮಾರ್ಜಾರ ತನ್ನ ಮರಿಯನ್ನು ಬಾಯಲ್ಲಿ ಕಚ್ಚಿಕೊಂಡ್ರೆ ನೋವಾಗದೇ ಇರುವಂತೆ, ಶಬ್ದಗಳಿಗೆ ನೋವಾಗದೇ ಇರುವಂತೆ ಹಲ್ಲಿನಿಂದ ಶಬ್ದಗಳನ್ನು ಉಚ್ಚಾರ ಮಾಡಬೇಕು. ಪಾಣಿನಿ ಶಿಕ್ಷೆ ಅಗ್ನಿ ಪುರೋಹಿತಂ ಹೆದರ್ಬಿಡ್ತಾರೆ. ಈ ಶಬ್ದ ಹೇಳುವಾಗ ಹೀಗೆ ಪುರೋಹಿತಂ ತಲೆ ಹೀಗೆ ಹಾಗೆ ಮಾಡ್ತಾ ಯಜ್ಞಸ್ಯ ದೇವಂ ಋತ್ವಿಜಂ ಏನು ಕೂಗಾಡ್ತಾರೆ ಅವರು ಅಂತಾರಲ್ವ ಕೆಲವರಿಗೆ ಮಂತ್ರ ಹೇಳುವಾಗ. ಬೆಂಗಳೂರು ನೋಡಿದ್ದೆ ಸಂಹಿತಾ ಪಾರಾಯಣದಲ್ಲಿ ಎಷ್ಟು ವಕ್ರವಾಗಿ ಹೇಳ್ತಾರೆ, ಎಷ್ಟು ವೇದಭೂಷಣನ ಹಿಂಸೆ ಮಾಡ್ತಾರೆ. ಆದರೆ ಮರಿ ಏನು ಮಾಡುತ್ತೆ, ಕಣ್ಣು ಮುಚ್ಕೊಂಡು ಮಲಗಿರುತ್ತೆ. ಕಣ್ಣೇ ಓಪನ್ ಮಾಡಿರೋಲ್ಲ ಬೆಕ್ಕಿನ ಮರಿ. ಈ ತಾಯಿ ಅದನ್ನು ತೊಗೊಂಡು ಯಾರ ಮನೆಯಲ್ಲೋ ಅಟ್ಟದಲ್ಲಿ ಒಂದು ಮಡಿಕೆಯಲ್ಲಿಡುತ್ತೆ. ಒಂದು ಸ್ವಲ್ಪ ಹೊತ್ತಾದಮೇಲೆ ಆ ಮಡಿಕೆಗೆ ಯಾರು ಬರ್ತಾರೋ ಏನು ಕತ್ತೀವೋ ಅಂತ ತೊಗೊಂಡು ಇನ್ನೊಬ್ಬರು ಮನೆಯಲ್ಲಿಡುತ್ತೆ. ನಿಮ್ಮ ಮನೆ ಛತ್ರಿ ಇಟ್ಟು ಛತ್ರಿ ಒಳಗಿಡುತ್ತೆ, ಬೂಟ್ಸಲ್ಲಿಡುತ್ತೆ. ಈ ಮರಿಗೆ ನಾಪತ್ ಬರುತ್ತೋ ಅಂತ ಅದರ ಸರ್ವ ಮರಿಯ ಸರ್ವ ವ್ಯಾಪಾರವನ್ನು ತಾಯಿಯೇ ನಿಯಂತ್ರಿಸಿ ಅದನ್ನು ಬೆಳೆಸಿ ಹಾಲು ಕೊಟ್ಟು ದೊಡ್ಡದನ್ನಾಗಿ ಮಾಡಿ ಹೋಗಾಚೆಗೆ ಅಂತ ಕಳಿಸುವಂತೆ. ಚೇತನನ ರಕ್ಷಣೆಯ ಸರ್ವ ವ್ಯಾಪಾರವೂ ಭಗವಂತನದೇ ಎನ್ನುವುದು ಇದು ಮಾರ್ಜಾರ ಕಿಶೋರ. ಈಗ ಪ್ರಶ್ನೆ ನಾಳೆ ಯೋಚನೆ ಮಾಡ್ಕೊಂಬನ್ನಿ, ಈ ಮರ್ಕಟ ಕಿಶೋರ ನ್ಯಾಯ ಸರಿಯೇ, ಮಾರ್ಜಾರ ಕಿಶೋರ ನ್ಯಾಯ ಸರಿಯೇ? ಆ ಇದು ಅಪೀಲ್ ಆಗ್ತದೆ. ಇದನ್ನು ಒಪ್ಪಿಕೊಂಡ್ರೆ ಮನುಷ್ಯ ತನ್ನ ಮೋಕ್ಷಕ್ಕೆ ತಾನು ಏನು ಪ್ರಯತ್ನ ಮಾಡಬಾರ್ದೆಲ್ಲ ಅವನೇ ಮಾಡ್ತಾನೆ ಅಂತ ಆಗುತ್ತೆ. ಒಪ್ತೀರಾ? ಶಾಸ್ತ್ರಗಳು ನಿರರ್ಥಕವಾಗುತ್ತೆ. ಮಾಮೇಕಂ ಶರಣ ವ್ರಜ ಅಂತ ಅವನು ಬಾಯ್ಬಿಟ್ಟು ಹೇಳಿದ್ದಾನೆ. ಅಭಯಂ ಸರ್ವಭೂತೇಭ್ಯೋ ದದಾಮಿ ಹೇಳಿದ್ನಲ್ಲ, ಅದಕ್ಕೆ ಹಿಂದಿನ ವಾಕ್ಯ ಯಾವುದು? ಸಕೃದೇವ ಪ್ರಪನ್ನಾಯ ತವಾಸ್ಮಿ ಇತಿ ಚ ಯಾಚತೆ. ಯಾಚಿಸು ನಿನ್ನವನು ಅಂತ ಹೇಳು. ಆದ್ರಿಂದ ಇದನ್ನು ಮಾಡುವಾಗ ಮರ್ಕಟಕೇಶ್ವರ ಹೇಳುವಾಗ ಅಹಂಕಾರ ಬರುವ ಸಂಭವ. ಅದನ್ನು ಹೇಳಿದ್ರೆ ಸ್ವಪ್ರವೃತ್ತಿ ನಿವೃತ್ತಿ, ಅದು ಒಂದು ದೋಷ. ಮಧ್ಯಸ್ಥ ಏನು, ನಾಳೆ ಕೇಳೋಣ ಅಂತ ಹೇಳಿ ಮಂಗಳವನ್ನು ಮಾಡೋಣ. ಆ ಬ್ರಹ್ಮನ್ ಬ್ರಾಹ್ಮಣೋ ಬ್ರಹ್ಮವರ್ಚಸಿ ಜಾಯತಾಂ ಆಸ್ಮಿನ್ ರಾಷ್ಟ್ರೇ ರಾಜನ್ಯೈಷವ್ಯ ಶೂರೋ ಮಹಾರಥೋ ಜಾಯತಾಂ ದೋಗ್ಧಿ ಧೇನುರ್ವೋಢ ನಡ್ವಾನಾಶ ಸಪ್ತಿ ಪುರಂಧರ್ಯೋಷ ಜಿಷ್ಣೋ ರಥೇಷ್ಟಾ ಸಭೆ ಯೋ ಯುವ ಆಸ್ಯಜಮಾನಸ ವೀರೋ ಜಾಯತಾಂ ನಿಕಾಮೇ ನಿಕಾಮೇನ ಪರ್ಜನ್ಯೋ ವರ್ಷತು ಫಲಿನ್ಯೋ ನವೋಷಧೆ ಪಚ್ಯಂತಾಂ ಯೋಗಕ್ಷೇಮೋ ನ ಕಲ್ಪತಾಂ ಆಭಿರ್ಗೀರ್ಭಿರ್ಯತೋ ನವೋ ನಮಾಪ್ಯಾಯ ಹರಿವೋ ವರ್ಧಮಾನ ಯದಾ ಸ್ತೋತ್ರಭ್ಯೋ ಮಹಿ ಗೋತ್ರಾರುಜಾಸಿ ಭೂಯಿಷ್ಠ ಭಾಜೋ ಅಧತೇ ಶ್ಯಾಮ ಬ್ರಹ್ಮ ಪ್ರಾವಾದಿಷ್ಮ ತನ್ನೋ ಮಹಾಸೀತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.